ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ 20ನೇ ಸರಣಿ ಕಾರ್ಯಕ್ರಮ, ಕನ್ನಡ ಕಲಿತವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾನು ಪರಿಚಯಿಸುವ ಪುಸ್ತಕ ಮರೆಯಲಾದೀತೆ ಎನ್ನುವ ಪುಸ್ತಕ. ಅಭಿನವ ಪ್ರಕಾಶನದವರ ಬೆಳಗೆರೆ ಕೃಷ್ಣಶಾಸ್ತ್ರಿ ಬರೆದ ನಿರೂಪಣೆ ನ ರವಿಕುಮಾರ್ ಮಾಡಿರುವಂತಹ ಪುಸ್ತಕ. ಈ ಪುಸ್ತಕದ ವಿಶೇಷತೆ ಏನಪ್ಪಾ ಅಂದ್ರೆ 53 ಜನರ ವ್ಯಕ್ತಿತ್ವದ ಬಗ್ಗೆ, ಅವರ ವಿಶೇಷಣಗಳ ವಿಶೇಷತೆಗಳ ಬಗ್ಗೆ, ಅವು ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಮೇಲೆ ಪ್ರಭಾವ ಬೀರಿದ ಬಗ್ಗೆ, ಅವರ ಆಶ್ಚರ್ಯಚಕಿತರಾಗಿ ನೋಡಿದ ಬಗ್ಗೆ ವ್ಯಕ್ತಿತ್ವಗಳ ಅನಾವರಣವನ್ನ ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಈಗ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಬಗ್ಗೆ ದಾಸು ಶಾಮರಾಯರು ಏನು ಹೇಳಿದ್ದಾರೆ ಅಂದ್ರೆ, ಶ್ರೀ ಶಾಸ್ತ್ರಿಗಳು ಬಿಳಿಯ ಬಟ್ಟೆಗಳನ್ನು ಧರಿಸಿರುವ ಸನ್ಯಾಸಿ. ಆತ ತಲೆ ಬೋಳಿಸಿಲ್ಲದಿರಬಹುದು, ಮನ ಬೋಳಾಗಿದೆ. ತನ್ನ ತೋಟದ ಮಧ್ಯದಲ್ಲಿ ಒಂದು ಗುಡಿಸಲನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸಿಸುತ್ತಿರುವ ಆತ ಪದ್ಮ ಪತ್ರ ಮೀವಾಂಬಸನಂತೆ ಬಾಳುತ್ತಿದ್ದಾರೆ. ದಿನದ ಬಹುಕಾಲವನ್ನು ಧ್ಯಾನದಲ್ಲಿ ಕಳೆಯುವ ಈ ಬೈರಾಗಿ ಮನೆಗೆ ಬಂದವರಿಗೆ ಅವರು ಇರುವಷ್ಟು ದಿನ ಅಶನ ವಶನಗಳನ್ನು ನೀಡುತ್ತಾರೆ. ಆತನ ಮನೆಗೆ ಬೀಗವಿಲ್ಲ, ಸುಧಾಮನ ಮನೆಯಾದುದರಿಂದ ಕಳ್ಳತನದ ಭಯವಿಲ್ಲ, ನಾಳೆಗೇನು ಎಂಬ ಅಳುಕಿಲ್ಲ. ಅವರ ನಿದ್ದೆ ನಿಗರ್ವಿ, ಹಾಸಿಗೆ ಬೇಡ, ಹೊದಿಕೆ ಬೇಡ, ಎಲ್ಲೆಂದರಲ್ಲಿ ಅಲ್ಲಿ ಹೇಗೆಂದರೆ ಹಾಗೆ ಅವರನ್ನು ಗಾಢವಾಗಿ ಆಲಂಗಿಸುತ್ತದೆ. ಚಿಂತೆಯಿಲ್ಲದವರಿಗೆ ಸಂತೆಯಲ್ಲಿ ನಿದ್ದೆ ಎಂಬ ಹಾಗೆ ಭಯವೆಂಬುದು ಆತನ ಬಳಿ ಸುಳಿಯುವುದಿಲ್ಲ. ಹತ್ತಿರದಲ್ಲಿ ಹಾವು ಹರಿಯುತ್ತಿದ್ದರೆ ಅದು ಅದರ ಪಾಡಿಗೆ ಹೋಗುತ್ತದೆ, ಪಾಪ ಅದರ ಮನೆಗೆ ನಾವು ಬಂದಿದ್ದೇವೆ ಎನ್ನುತ್ತಾರೆ. ಹಾಗೆಂದು ಆತನಿಗೆ ಜಡ ಸ್ವಭಾವವನ್ನು ಆರೋಪಿಸುವಂತಿಲ್ಲ. ಧ್ಯಾನದಿಂದ ಬಹಿರ್ಮುಖನಾದಾಗ ಆತ ಪಾದರಸದಷ್ಟು ಚುರುಕು. ಇದನ್ನು ಹತ್ತಿರವಿದ್ದೇ ಅರ್ಥ ಮಾಡಿಕೊಳ್ಳಬೇಕು. ಏನು ಅರ್ಥ ಮಾಡಿಕೊಳ್ಳಬೇಕು? ಇಂತಹ ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಬರೆದ ಪುಸ್ತಕದಿಂದ ನಾನು ಆಯ್ದುಕೊಂಡಿರುವ ಭಾಗ ಅವರು SL ಭೈರಪ್ಪ ಅವರ ಬಗ್ಗೆ ಬರೆದಿರುವಂಥದ್ದು. ಇಡೀ ಪುಸ್ತಕ ಸುಮಾರು 415 ಪುಟಗಳನ್ನು ಒಳಗೊಂಡಿದ್ರೆ 35 ಪುಟಗಳು ಭೈರಪ್ಪರ ಬಗ್ಗೆ ಅವರು ಉಲ್ಲೇಖಿಸಿದ್ದಾರೆ. ಆ ಲೇಖನದತ್ತ ಈಗ ಕಣ್ಣು ಹಾಯಿಸೋಣ. ನಾನು ಮೈಸೂರಿನಲ್ಲಿ TCH ಮಾಡುತ್ತಿದ್ದ ದಿನಗಳು ಸುಮಾರು 50-52 ಇಸವಿ ಇರಬಹುದು. ಆಗ ಚನ್ನರಾಯಪಟ್ಟಣದ ಬಾಗೂರಿನ VL ರಾಮಚಂದ್ರ ಎನ್ನುವರು ನನ್ನ ಕ್ಲಾಸ್ಮೇಟ್ ಮತ್ತು ರೂಮ್ಮೇಟ್. ನನ್ನ ವಾಸ್ತವ್ಯ ನರಸಿಂಹರಾಜ ಮೊಹಲ್ಲಾದಲ್ಲಾಗಿತ್ತು. ಒಂದು ದಿನ ರಾಮಚಂದ್ರ ಅವರು ಒಬ್ಬ ಹುಡುಗನನ್ನು ಕರೆದುಕೊಂಡು ಬಂದು, ಇವನ ಹೆಸರು ಭೈರಪ್ಪ, ನನ್ನ ಶಿಷ್ಯ, ಬಾಗೂರಿನಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದ ಎಂದು ಪರಿಚಯಿಸಿದರು. ಅವತ್ತು ಭಾನುವಾರ, ಕಾಲೇಜಿಗೆ ಹೋಗುವ ತುರಾತುರಿಯೇನೂ ಇರಲಿಲ್ಲವಾದ್ದರಿಂದ ನಾವು ಲೋಕಾಭಿರಾಮವಾಗಿ ಮಾತನಾಡತೊಡಗಿದೆವು. ಆಗ ಭೈರಪ್ಪನವರು ಮಹಾರಾಜ ಕಾಲೇಜಿನಲ್ಲಿ ಓದುತ್ತಿದ್ದರು ಮತ್ತು ಅನಾಥಾಲಯದಲ್ಲಿದ್ದರು. ರಾಮಚಂದ್ರ ಅವರು ಭೈರಪ್ಪ ಅವರಿಗೆ ಪ್ರತಿ ಭಾನುವಾರ ಬಂದು ಹೋಗುವಂತೆ ತಿಳಿಸಿದರು. ಆಮೇಲೆ ನನ್ನ ಕಡೆ ತಿರುಗಿ, ಇವನು ಆಗಾಗ ಸಾಹಿತ್ಯದ ಬಗ್ಗೆ ಮಾತನಾಡ್ತಾ ಇರ್ತಾನೆ ಶಾಸ್ತ್ರಿಗಳೇ ಎಂದರು. ಆ ದಿನ ಹೆಚ್ಚೇನು ಮಾತನಾಡಲಿಲ್ಲ. ಭೈರಪ್ಪನವರು ನಾವು ಸುತ್ತಿಟ್ಟಿದ್ದ ಹಾಸಿಗೆಯ ಮೇಲೆ ಕೂತರು. ಆವತ್ತಿನ ಪೇಪರ್ ಅನ್ನು ಕೈಗೆತ್ತಿಕೊಂಡು, ಆನಾಕ್ರಿಗೆ 100 ಕಾದಂಬರಿ ಬರೆದದಕ್ಕೆ ಕಾದಂಬರಿ ಸಾರ್ವಭೌಮ ಪ್ರಶಸ್ತಿ ಘೋಷಿಸಿದ್ದ ವಿಷಯದ ಬಗ್ಗೆ ಹೇಳಿದರು. K.ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಕಾಲ. ಭೈರಪ್ಪನವರು ಅಲಕ್ಷ್ಯದಿಂದ ಹೇಳಿದರು, ಒಂದು ಅವಾರ್ಡ್ ತಗೊಳ್ಳೋಕೆ 100 ಕಾದಂಬರಿ ಬರಿಬೇಕಾ ಎಂದರು. ಹಾಗಂದ್ರೆ ಏನು ಅರ್ಥ ಎಂದು ಕೇಳಿದರು ರಾಮಚಂದ್ರ. ಒಂದೋ ಎರಡೋ ಮೂರೋ ಬರಿಬೇಕು, ಅದರೊಳಗೆ ಬರೆದಿದ್ರೆ ತೆಗೆದು ಬಿಸಾಡಿ ಬಿಡಬೇಕು, ಮತ್ತೆ ಹಿಡಿಯಬಾರದು ಎಂದರು ಭೈರಪ್ಪ. ಏಯ್, ಏನೋ ಹೀಗೆ ಮಾತಾಡ್ತಿದ್ದೀಯಲ್ಲ ಎಂದು ಶಿಷ್ಯನ ಮೇಲೆ ಮೆಚ್ಚುಗೆಯ ಧ್ವನಿಯಲ್ಲಿ ತಲೆಯಲ್ಲಾಡಿಸಿದರು ರಾಮಚಂದ್ರ. ಆಗ ನಾನೆಂದೆ, ನೋಡುವವರಿಗೂ ಆ ಅಭಿರುಚಿ ದೃಷ್ಟಿ ಇರಬೇಕಲ್ವೇ ಸಾರ್, 100 ಕಾದಂಬರಿ ಬರೆಯುವವರಿಗೂ ಯಾಕೆ ಕಾದರು, ಅದರಲ್ಲೇನಾದರೂ ಹೊರ್ತಿದ್ದಿದ್ರೆ ಮೊದಲೇ ನೋಡಬಹುದಿತ್ತಲ್ಲ ಎಂದೆ. ಭೈರಪ್ಪನವರು ನನ್ನ ಕಡೆಗೆ ದೃಷ್ಟಿಸಿ ನೋಡಿದರು. ಮುಂದುವರಿಸಿ, ಸಂಧ್ಯಾರಾಗ ಬರೆದಾಗಲೇ ಆನಾಕ್ರು ಅವರಿಗೆ ಅವಾರ್ಡ್ ಕೊಟ್ಟಿದ್ರೆ ಏನಾಗುತ್ತಿತ್ತು ಎಂದು ಹೇಳಿದೆ. ಅದು ಸರಿ ಬಿಡಿ ಎಂದರು ಭೈರಪ್ಪ. ಆಗೊಮ್ಮೆ ಈಗೊಮ್ಮೆ ಭೈರಪ್ಪನವರು ನಮ್ಮ ರೂಮಿಗೆ ಬಂದು ಹೋಗಿ ಮಾಡುತ್ತಿದ್ದರು. ಆಗ ಸುತ್ತೂರು ಮಠದ ಆಶ್ರಯದಲ್ಲಿ ಇಂಟರ್ ಕಾಲೇಜ್ ಡಿಬೇಟ್ ನಡೆಸುತ್ತಿದ್ದರು. 2 ವರ್ಷ ನಮ್ಮ ಕಾಲೇಜಿಗೆ ಆದ ಕೊಟ್ಟೂರಪ್ಪ ದಾವಣಗೆರೆಯವರು ಈಗಲೂ ಇದ್ದಾರೆ. ಸತತವಾಗಿ ರೋಲಿಂಗ್ ಶೀಲ್ಡ್ ತೆಗೆದುಕೊಂಡವರು ಇದ್ದರು. ಕೊಟ್ರಪ್ಪ ಒಳ್ಳೆಯ ವಾಗ್ಮಿ, ಅಷ್ಟೇ ಅಲ್ಲ ವಿಷಯವನ್ನು ಮಂಡಿಸುವ ವಿಧಾನ, ವಿಸ್ತರಿಸುವ ಕ್ರಮ, ಭಾಷಾ ಪ್ರೌಢಿಮೆ ಎಲ್ಲದರಲ್ಲೂ ಪ್ರತಿಭಾವಂತರಾಗಿದ್ದರು. ಭಾಷಣಕಾರರಾಗಿ ಅಷ್ಟೇ ಅಲ್ಲ, ನಮ್ಮೆಲ್ಲರ ಜೊತೆಗೆ ಕೂಡ ಅರ್ಥಪೂರ್ಣವಾಗಿ ಮಾತನಾಡುತ್ತಿದ್ದರು. ಮಾತಿನ ವೈಖರಿ ಅವರ ವ್ಯಕ್ತಿತ್ವದಲ್ಲೇ ಮೂಡಿ ಬಂದಿತ್ತು. ಅವತ್ತು ಕೂಡ ಕೊಟ್ರಪ್ಪ ಚೆನ್ನಾಗಿ ಮಾತಾಡಿದರು. ನಾವೆಲ್ಲ ಆಗ್ಲೇ ತೀರ್ಮಾನಿಸಿದ್ದೆವು, ಈ ವರ್ಷ ಕೂಡ ಪ್ರೈಸ್ ಕೊಟ್ರಪ್ಪನವರಿಗೆ, ಸತತವಾಗಿ 3 ವರ್ಷ ಪಡೆದರೆ ಶೀಲ್ಡ್ ಕಾಲೇಜ್ಗೆ ಅಲ್ಲವೇ ಎಂದು ಸಭೆಯ ಮಧ್ಯದಲ್ಲಿ ಕೆಲವರು ಹಾಗೆ ಹೇಳಿದ್ದು ನಮ್ಮ ಕಿವಿಗೆ ಬಿತ್ತು. ಆ ಸಭೆಗೆ ಭೈರಪ್ಪನವರು ಬಂದಿದ್ದರು, ಅವರನ್ನು ನಾವು ಮಾತನಾಡಿ ಎಂದೆವು. ಕೊಟ್ರಪ್ಪ ಅವರು ಮಾತನಾಡಿದ ಮೇಲೆ ನಾವು ಮಾತನಾಡೋದು ಸರಿಯಲ್ಲ ಎಂದು ನಮ್ಮೊಡನೆ ಪ್ರೇಕ್ಷಕರಾಗಿ ಕುಳಿತರು. ಕೊಟ್ರಪ್ಪನವರ ನಂತರ ನನಗೆ ನೆನಪಿರುವಂತೆ ಗಂಗಾಧರ ಎನ್ನುವರೊಬ್ಬರು ಮಾತನಾಡಿದರು. ಅವರಲ್ಲಿ ಮಾತನಾಡುವ ಉತ್ಸಾಹವಿತ್ತೇ ವಿನಃ ಕೊಟ್ರಪ್ಪನವರಂತೆ ವಾಕ್ಪಟುತ್ವವಾಗಲಿ, ವಿಚಾರ ಮಂಡನೆಯಾಗಲಿ, ವಿಸ್ತರಣೆ ಕ್ರಮವಾಗಲಿ ಇರಲಿಲ್ಲ.
ಕೆಲ ಅಕ್ಷರಗಳನ್ನು ತೇಲಿಸಿ ತೇಲಿಸಿ ಮಾತನಾಡುತ್ತಿದ್ದರು. ಭಾಷೆ ಅಷ್ಟೊಂದು ಸ್ಪಷ್ಟವಾಗಿರಲಿಲ್ಲ, ಅಪಶಬ್ದಗಳು ಕೇಳಿ ಬರುತ್ತಿದ್ದವು. ಅವರ ಮಾತನ್ನು ಕೇಳಿ ಆಮೇಲಂತೂ ಕೊಟ್ರಪ್ಪನವರಿಗೆ ಮೊದಲ ಬಹುಮಾನ ಎಂದು ಖಚಿತಪಡಿಸಿಕೊಂಡೆವು. ಆ ಭಾಷಣ ಸ್ಪರ್ಧೆ ಮುಗಿದ ಮೇಲೆ ಸುತ್ತೂರು ಸ್ವಾಮಿಗಳು ಒಂದರ್ಧ ಗಂಟೆ ಮಾತನಾಡಿದರು ಆಶೀರ್ವಚನ ರೂಪದಲ್ಲಿ. ಅದಾದ ಮೇಲೆ ಬಹುಮಾನ ವಿತರಣೆ. ಗಂಗಾಧರ ಎನ್ನುವರಿಗೆ ಮೊದಲ ಬಹುಮಾನ ಎಂದು ಪ್ರಕಟಿಸಿ ಅವರಿಗೆ ರೋಲಿಂಗ್ ಶೀಲ್ಡ್ ಮತ್ತು ಫಲಕ ಕೊಟ್ಟರು. ಕೊಟ್ರಪ್ಪನವರಿಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟರು. ನಮಗೆಲ್ಲ ಆಶ್ಚರ್ಯವಾಯಿತು, ಯಾಕೆಂದ್ರೆ ಅವತ್ತು ತೀರ್ಪು ಕೊಡಲು ಬಂದವರು ಸಾಮಾನ್ಯರನ್ನಲ್ಲ, ಮೂರು ಜನ ತೀರ್ಪುಗಾರರು. ಒಬ್ಬರು ಷಡಕ್ಷರ ಸ್ವಾಮಿ, ಮತ್ತೊಬ್ಬರು ತಾಸು ಶ್ಯಾಮರಾಯರು, ಇನ್ನೊಬ್ಬರು ಯಾರೆಂದು ನೆನಪಿಲ್ಲ. ಮೂರು ಜನರು ಸಾಹಿತ್ಯದಲ್ಲಿ ಪಳಗಿದವರೇ ಆಗಿದ್ದರು. ಅವರ ತೀರ್ಪಿನ ಬಗ್ಗೆ ನಮಗೆ ಅನುಮಾನ ಬಂತು. ಕಾರ್ಯಕ್ರಮವೆಲ್ಲ ಮುಗಿದು ಶ್ಯಾಮರಾಯರ ಜೊತೆಗೆ ಮಾತನಾಡುತ್ತಾ ಹೊರಟೆವು. ಅವರ ಮನೆ ಕೃಷ್ಣಮೂರ್ತಿಪುರಂನಲ್ಲಿ, ನಾವಿದ್ದುದು ನರಸಿಂಹರಾಜ ಮಹಲ್ಲ, ಶ್ರೀರಂಗಪಟ್ಟಣದ ಗೇಟ್ ಕಡೆ. ಅದು ವಿಷಯ ಆದರೂ ವಿಷಯಗಳನ್ನು ತಿಳಿಸಿಕೊಳ್ಳುವ ಆಸಕ್ತಿಯಿಂದ ಅವರ ಜೊತೆಗೆ ಹೆಜ್ಜೆ ಹಾಕಿದರು. ರಾಮಸ್ವಾಮಿ ಸರ್ಕಲ್ ಹತ್ತಿರ ಬರುವಾಗ ಶ್ಯಾಮರಾಯರ ಕುರಿತು ಭೈರಪ್ಪನವರು ನೇರವಾಗಿ ಕೇಳಿದರು, ಸರ್ ಇವತ್ತಿನ ತೀರ್ಪು ನಿಮಗೆ ಒಪ್ಪಿಗೆ ಆಯ್ತೆ? ಶ್ಯಾಮರಾಯರು ನಿಧಾನವಾಗಿ, ಏನಪ್ಪ ಹಾಗಂದ್ರೆ ಒಪ್ಪಿಗೆಯಾಗೆ ಕೊಟ್ಟಿರುವುದು ಎಂದರು. ನೀವು ಆತ್ಮಪೂರ್ವಕವಾಗಿ ಕೊಟ್ಟಿಲ್ಲ ಸರ್, ನಿಜವಾದ ಅರ್ಹತೆ ಇದ್ದಿದ್ದು ಕೊಟ್ರಪ್ಪನವರಿಗಲ್ಲವೇ? ಭೈರಪ್ಪನವರ ಅಸಹನೆ ಅವರ ಮಾತಿನಲ್ಲಿ ಕಾಣುತ್ತಿತ್ತು. ಶ್ಯಾಮರಾಯರಿಗೆ ಸ್ವಲ್ಪ ಕಸಿವಿಸಿ ಆಯ್ತು ಅನಿಸುತ್ತಿದೆ. ಏನ್ ನೀನು ಹೇಳುತ್ತಿರುವುದು? ಅದರ ವಿಷಯ ಆಗಿ ಹೋಗಿದೆ, ನೀನ್ ಸುಮ್ಮನಿರು ಎಂದರು. ಭೈರಪ್ಪನವರು, ಇಲ್ಲ ಸರ್, ನಾನು ನಿಮ್ಮ ಶಿಷ್ಯ, ಹೆಚ್ಚು ಮಾತಾಡಬಾರದು. ಆದರೂ ಒಂದು ಮಾತು ಹೇಳುತ್ತೇನೆ, ನೀವು ಆತ್ಮದ್ರೋಹ ಮಾಡಿಕೊಂಡಿದ್ದೀರಿ ಎಂದರು. ಶ್ಯಾಮರಾಯರು ಏನು ಮಾತನಾಡದೆ ಒಂದು ಕ್ಷಣ ಹಾಗೆ ನಿಂತರು. ಸರಿ, ನಮ್ಮ ಪಾಡಿಗೆ ನಾವು ರೂಮಿಗೆ ಹೆಜ್ಜೆ ಹಾಕಿದೆವು. ನನಗೆ ಭೈರಪ್ಪನವರ ತೆರೆದ ಮನಸ್ಸಿನ ದಿಟ್ಟತನದ ಪರಿಚಯವಾದದ್ದು ಆಗಲಿ. ಅವರೊಂದಿಗೆ ಹೇಳಿದೆ, ನೋಡಿ ನಮ್ಮ ಮನಸ್ಸಿನಲ್ಲಿತ್ತು, ನಾವು ಹೇಳಲಾಗಲಿಲ್ಲ, ನೀವು ನೇರವಾಗಿ ಹೇಳಿದಿರಿ. ಅವರು ಏನು ಮಾತನಾಡಲಿಲ್ಲ. ಇದು ಈಗಲೂ ನನಗೆ ಭೈರಪ್ಪನವರ ಬಗೆಗಿರುವ ಮೊದಲ ಇಂಪ್ರೆಷನ್. ಸುಮಾರು 15 ವರ್ಷ ಹಿಂದೆ ಇರಬಹುದು, ಇದ್ದಕ್ಕಿದ್ದ ಹಾಗೆ ನನಗೊಂದು ಪತ್ರ ಬಂತು. ಅದರಲ್ಲಿ SL ಭೈರಪ್ಪ ಅಂತ ಸಹಿ ಇತ್ತು. ಅದನ್ನು ನೋಡಿಯೇ ನನಗೆ ಖುಷಿಯಾಯಿತು. ಅವರು ಹೀಗೆ ಬರೆದಿದ್ದರು, ನಿಮ್ಮ ಊರು ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಎಂಬುದು ನನಗೆ ಗೊತ್ತು. ಬೆಂಗಳೂರಿನಿಂದ ಹಿರಿಯೂರಿನ ತನಕ ಬಂದರೆ ಅಲ್ಲಿಂದ ಒಳಗೆಲ್ಲ ಹೋಗಬೇಕು ಎಂದು ಕೇಳಿದ್ದೇನೆ. ನೀವು ಅಲ್ಲಿಂದ ಹೇಗೆ ಬರಬೇಕೆಂದು ಮಾರ್ಗದರ್ಶನ ನೀಡಿದರೆ ನಿಮ್ಮ ಊರಿಗೆ ಬರುತ್ತೇನೆ. ಆದರೆ ಈ ಪತ್ರ ಬರೆಯುವಾಗ ಅವರಿಗೆ ಮೈಸೂರಿನಲ್ಲಿ ನಮ್ಮ ಮತ್ತು ಅವರ ಪರಿಚಯದ ನೆನಪು ಇರಲಿಲ್ಲವೆಂದೆನಿಸುತ್ತದೆ. ನಾನು ಅವರಿಗೆ ಬರೆದೆ, ನೀವು ಇಂಥ ದಿನ ಬರುವುದಾದರೆ ನಾನು ಹಿರಿಯೂರಿಗೆ ಬರುತ್ತೇನೆ, ಬಸ್ ನಿಲ್ದಾಣದಲ್ಲಿಯೇ ನಿಂತಿರುತ್ತೇನೆ, ತಿಳಿಸಿ ಬನ್ನಿ ಎಂದೆ. ಆಮೇಲೆ ಪತ್ರ ಬರೆಯಲಿಲ್ಲ. ನಾನು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ, ಭೈರಪ್ಪನವರು ಬೆಳಗೆರೆಗೆ ಬರುತ್ತಾರಂತೆ. ಇದನ್ನು ಕೇಳಿದ ಚಿತ್ರದುರ್ಗದ ಕೆಲ ಗೆಳೆಯರು, ವೆಂಕಣ್ಣಾಚಾರ, ಶೇಖರಪ್ಪ, ಇಂಜಿನಿಯರ್ ರಾಧಾಕೃಷ್ಣ ಮುಂತಾದವರು ಬೆಳಗೆರೆಗೆ ಬಂದರೆ ಚಿತ್ರದುರ್ಗಕ್ಕೂ ಬರಲಿ, ಕಾರ್ಯಕ್ರಮ ಏರ್ಪಾಡು ಮಾಡುವ ಆಲೋಚನೆ ಮಾಡಿದರು. ಅವರನ್ನು ಚಿತ್ರದುರ್ಗಕ್ಕೆ ಆಹ್ವಾನಿಸಲು ಎಲ್ಲ ಗೆಳೆಯರು ಮೈಸೂರಿಗೆ ಹೋದರು. ಆಗ ಭೈರಪ್ಪನವರು ಕೃಷ್ಣಮೂರ್ತಿಪುರಂನಲ್ಲಿದ್ದರು. ಅವರ ಮನೆ ಹುಡುಕಿ ಇವರಿನ್ನೇನು ಗೇಟ್ ತೆಗೆಯಬೇಕು ಅನ್ನುವಷ್ಟರಲ್ಲಿ ಭೈರಪ್ಪನವರು ಎದುರಿಗೆ ಬಂದಿದ್ದಾರೆ. ಕಾಲೇಜಿಗೆ ಹೊರಡುವ ಸಮಯ. ವೆಂಕಣ್ಣಾಚಾರ್ ಹೇಳಿದರು, ನಾವು ನಮಸ್ಕಾರ ಎಂದೆವು. ಅವರು ನಮಸ್ಕಾರ ಎಂದು ಹೇಳಿ ಹೊರಟೇ ಬಿಟ್ಟರು. ನಮ್ಮನ್ನು ಯಾರು ಏನು ಎಂದು ಕೇಳಲೇ ಇಲ್ಲ. ಅವರನ್ನು ನಾವು ಹಿಂಬಾಲಿಸಿದೆವು. ಸರ್ ನಾವು ಚಿತ್ರದುರ್ಗದಿಂದ ಬಂದಿದ್ದೇವೆ. ಹೌದೇ ಎಂದರು. ಸರ್ ನಿಮ್ಮನ್ನು ಕಾಣಲೆಂದೇ ಬಂದಿದ್ದೇವೆ. ಮೌನವಾಗಿ ನಡೆಯುತ್ತಲೇ ಇದ್ದರು. ನಾವೇ ನೀವು ಬೆಳಗೆರೆಗೆ ಬರಬೇಕೆಂದು ಯೋಚಿಸಿದ್ದೀರಂತೆ, ಹೌದೇ ಎಂದು ಕೇಳಿದೆವು. ಹಾ, ಹಾಗೆ ಆಲೋಚಿಸಿದ್ದೆ. ಆ ಸಂದರ್ಭದಲ್ಲಿ ನೀವು ಚಿತ್ರದುರ್ಗಕ್ಕೂ ಬಂದು ಅಲ್ಲೊಂದು ಸಭೆಯಲ್ಲಿ ಭಾಗವಹಿಸಿ ಬೆಳಗೆರೆಗೆ ಹೋಗಬಹುದಲ್ಲ ಎಂದು ಕೇಳಿಕೊಂಡೆವು. ನಾನು ಭಾಷಣ ಮಾಡುವುದಿಲ್ಲ, ಖಡಾಖಂಡಿತವಾಗಿ ಹೇಳಿದರು. ನಾವು ಅಷ್ಟು ದೂರದಿಂದ ಬಂದಿದ್ದೇವೆ ಇದಕ್ಕೋಸ್ಕರ ಸರ್ ಎಂದು ಮುಂದೆ ಹೇಳುವಷ್ಟರಲ್ಲಿ ಒಂದು ಪೋಸ್ಟ್ ಕಾರ್ಡ್ ಹಾಕಬಹುದಿತ್ತು. ನಮಸ್ಕಾರ ಎಂದು ಮುಂದಕ್ಕೆ ಹೋಗಿ ಬಿಟ್ಟರು. ಏನ್ ಸಾ ನಿಮ್ ಭೈರಪ್ಪನವರು ಎಂದರು. ದೊಡ್ಡವರೆಲ್ಲ ಸ್ವಲ್ಪ ಹಾಗೆಯೇ ಎಂದು ಹೇಳಿದೆ. ತಾರಾಸು ಅವರ ಒತ್ತಾಯದ ಮೇರೆಗೆ ಭೈರಪ್ಪನವರು ಚಿತ್ರದುರ್ಗಕ್ಕೆ ಬಂದರು. ನಮ್ಮ ಗೆಳೆಯರಿಗೆ ಭೈರಪ್ಪನವರೇ ಬೆಳಗರೆ ಕೃಷ್ಣಶಾಸ್ತ್ರಿಯವರನ್ನೇ ಚಿತ್ರದುರ್ಗಕ್ಕೆ ಕರೆತರಲು ಸಾಧ್ಯವೇ ಎಂದು ಬರೆದಿದ್ದರಂತೆ. ನನಗೂ ವಿಷಯ ತಿಳಿದು ಆ ದಿನ ಚಿತ್ರದುರ್ಗಕ್ಕೆ ಹೋದೆ. ನಾನು ಹೋಗುವಷ್ಟರಲ್ಲೇ ಭೈರಪ್ಪನವರು ಬಂದು ಬೆಟ್ಟ ನೋಡಲು ಹೋಗಿದ್ದರು. ಸುಮಾರು ಅರ್ಧ ಗಂಟೆಯ ಮೇಲೆ ಬಂದರು. ನಾನು ಟಿವಿಯಲ್ಲೇ ಕುಳಿತಿದ್ದೆ. ಭೈರಪ್ಪನವರು ಬರುತ್ತಿದ್ದಂತೆಯೇ ಚಿತ್ರದುರ್ಗದ ಲಾಯರ್ ಅಶ್ವತ್ಥನಾರಾಯಣ ನನ್ನ ಕಡೆಗೆ ಭೈರಪ್ಪನವರಿಗೆ ತೋರಿಸಿ, ಸ್ವಾಮಿ ಇವರೇ ಬೆಳಗರೆ ಕೃಷ್ಣಶಾಸ್ತ್ರಿ ಎಂದು ಆ ಕಡೆಗೆ ತಿರುಗಿ, ಇವರೇ ಭೈರಪ್ಪನವರು, ರಾತ್ರಿಯಿಂದ ಸುಮಾರು 100 ಸಲ ನಿಮ್ಮನ್ನು ಕೇಳಿರಬಹುದು ಎಂದರು. ನಾನು ನಮಸ್ಕಾರ ಎಂದೆ. ಅವರು ನಮಸ್ಕಾರ ಎಂದರು. ಹೆಚ್ಚಿಗೆ ಮಾತಾಡಲಿಲ್ಲ. ಸಭೆಗೆ ಹೋಗುವ ಏರ್ಪಾಡಾಗುತ್ತಿತ್ತು. ಭೈರಪ್ಪನವರ ಕಾದಂಬರಿಗಳ ಕುಳಿತು ಚರ್ಚೆ ಅದು. ಡೆಪ್ಯೂಟಿ ಕಮಿಷನರ್ ಶಾಂತಕುಮಾರ್, ಇಂಜಿನಿಯರ್ ರಾಧಾಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬರಬೇಕೆಂದು ಭೈರಪ್ಪನವರನ್ನು ಕೇಳಿದರು. ಭೈರಪ್ಪನವರು ಅವರನ್ನು ಕುರಿತು ಅಲ್ಲಿ ಏನ್ ಕಾರ್ಯಕ್ರಮ ನಡೆಯುತ್ತದೆ ಎಂದು ಕೇಳಿದರು. ನಿಮ್ಮ ಕಾದಂಬರಿಗಳ ಕುರಿತು ವಿಮರ್ಶೆ ಚರ್ಚೆ ನಡೆಯುತ್ತದೆ ಎಂದರು. ಹಾಗಾದರೆ ನನ್ನ ಪುಸ್ತಕಗಳ ಕುರಿತು ವಿಮರ್ಶೆ ಆಗುವಾಗ ನಾನ್ಯಾಕಿರಬೇಕು ಎಂದರು ಭೈರಪ್ಪ. ಅಲ್ಲಿಗೆ ಬಂದ ವಿಮರ್ಶಕರೊಬ್ಬರು, ಸಾರ್ ನೀವು ಬರ್ತೀರಿ ಅಂತ ನಾವು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀವಿ ಎಂದರು. ಹಾಗೆಂದ ತಕ್ಷಣ ಯಾಕೋ ಏನೋ ಈ ಹೊತ್ತಿಗೂ ಗೊತ್ತಿಲ್ಲ, ತಲೆಹರಟೆಯಿಂದ ಬಂದ ಮಾತು ಎಂದು ಅನಿಸಿದೆ. ನನ್ನ ಬಾಯಿಂದ ಒಂದು ಮಾತು ಬಂತು,
ಹಾಗಾದ್ರೆ ನಿಮ್ಮ ವಿಮರ್ಶೆ ವಸ್ತುನಿಷ್ಠವಾಗಿ ಇರುತ್ತದೆ ಅನ್ನೋದು ಹೇಗೆ? ಆಗ ವಿಮರ್ಶಕರು ಯಾಕೆ ಸರ್ ಹಾಗಂತೀರಿ ಎಂದು ಭೈರಪ್ಪಲವರ ಕಡೆಗೆ ತಿರುಗಿದರು. ಭೈರಪ್ಪಲವರು ಹಾಗಂದರು ಅವರು ನಾನಲ್ಲ ಎಂದು ನನ್ನ ಕಡೆಗೆ ಕೈ ತೋರಿಸಿದರು. ಶಾಂತಕುಮಾರ್ ಅವರು ನನ್ನ ಕಡೆಗೆ ನೋಡಿ ಯಾಕೆ ಆಗಿಂದ್ರೆ ಶಾಸ್ತ್ರಿಗಳೇ ಎಂದು ಕೇಳಿದರು. ನೋಡಿ, ಒಬ್ಬ ಬರೆದ ವ್ಯಕ್ತಿಯನ್ನ ಕೂರಿಸಿಕೊಂಡು ವಿಮರ್ಶೆ ಮಾಡುತ್ತಿದ್ದರೆ ಪ್ರೇಕ್ಷಕ ವರ್ಗದಲ್ಲಿ ಕುಳಿತಿರುವ ನನ್ನಂತವನು ಮುಂದೆ ಕೂರಿಸಿಕೊಂಡು ಮುಖಸ್ತುತಿ ಮಾಡ್ತಾ ಇದ್ದಾರೆ ಎಂದು ಅಂದ್ಕೊಳ್ತೀನಿ. ಅಥವಾ ಇದು ಕಳಪೆ, ಹೀಗೆ ಬರೆಯಬಾರದಿತ್ತು, ಇದು ಹೀಗಿದೆ ಎಂದು ಹೇಳಿದರೆ ಎದುರಿಗೆ ಕೂರಿಸಿಕೊಂಡು ಅವಮಾನ ಮಾಡುತ್ತಿದ್ದಾರೆ ಅಂತಲೂ ಅನಿಸಬಹುದು. ಲೇಖಕನಿಲ್ಲದೆ ಈ ಚರ್ಚೆ ನಡೆದರೆ ವಸ್ತುನಿಷ್ಠವಾಗಿರುತ್ತದೆ ಎನ್ನುವುದು ನನ್ನ ಅಭಿಪ್ರಾಯ ಎಂದೆ. ಭೈರಪ್ಪನವರು, ಕೃಷ್ಣಶಾಸ್ತ್ರಿಗಳಿಂದ ಬಂದ ಮಾತು ಬಹಳ ಒಪ್ಪಿಗೆಯಾಗಿದೆ ನನಗೆ, ನಾನು ಬರುವುದಿಲ್ಲ, ನೀವು ನಿಮ್ಮ ಪಾಡಿಗೆ ಹೋಗಿ ಬನ್ನಿ ಎಂದರು. ಅವರೆಲ್ಲ ಹೋದರು. ಸಭೆ ನಡೆಯಿತು. ನಾಡಿನ ಹೆಸರಾಂತ ವಿಮರ್ಶಕರೆಲ್ಲ ಬಂದಿದ್ದರು. ಭೈರಪ್ಪ ನಾನು ಟಿವಿಯಲ್ಲೇ ಉಳಿದುಕೊಂಡರು. ನಾನು ಅವರಿಗೆ ಮೈಸೂರಿನ ಹಳೆಯ ನೆನಪನ್ನು ಹೇಳಿದೆ. ಅವರು, ಹಾಗೂ ಈಗೂ ಬದಲಾವಣೆಯಾಗಿದೆ ನಿಮ್ಮಲ್ಲಿ ಎಂದರು. ಹೌದು ಸರ್, ಆಗ ಹಲ್ಲಿತ್ತು, ಈಗ ಹಲ್ಲಿಲ್ಲ ನನಗೆ ಎಂದೆ. ಹೀಗೆ ಎಷ್ಟೋ ವಿಚಾರಗಳನ್ನು ಮಾತನಾಡಿದರು. ಆಗ ಅವರ ಪರ್ವದ ಕುರಿತು ಅನೇಕ ಟೀಕೆಗಳು ಬರುತ್ತಿದ್ದವು. ಪುರಾಣವನ್ನು ತಿರುಚಿದ್ದಾರೆ, ನಂಬಿಕೆಗಳನ್ನು ಕೆಡಿಸಿದ್ದಾರೆ, ಈ ಬಗ್ಗೆ ನಿಮಗೇನನ್ನಿಸುತ್ತದೆ ಎಂದು ನನ್ನನ್ನೇ ಕೇಳಿದರು. ನಾನೆಂದೆ, ಯಾವುದು ಸಂಭವನೀಯ ಯಾವುದು ಅಸಂಭವನೀಯ ಎನ್ನುವುದನ್ನು ತೂಗಿ ಸಂಭವನೀಯವಾಗುವುದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಸಂಭವನೀಯವಾಗುವುದಕ್ಕೆ ತೆರೆಮರೆ ಮಾಡಿದ್ದೀರಿ ಎಂದೆ. ಸರಿಯಾಗಿ ಯೋಚಿಸಿದ್ ಹೇಳಿದ್ದೀರಿ ಎಂದರು. ನನಗೆ ಪರವಾಗಿಲ್ಲ ಎನಿಸಿತು. ಭೈರಪ್ಪನವರ ಕಡೆಯಿಂದ ಮೆಚ್ಚುಗೆ ಮಾತು ಬಂದದ್ದಕ್ಕೆ. ಅವರ ಬಗೆಗೆ ಒಂದಿಷ್ಟು ವಿಷಯವನ್ನು ಪ್ರಸ್ತಾಪಿಸಿ ನೀವು ಗುಜರಾತಿನಲ್ಲಿದ್ರಂತಲ್ಲ ಎಂದು ಕೇಳಿದೆ. ಅದಕ್ಕೆ ಅವರು ಹೇಳಿದ್ದೇನೆಂದರೆ ಗುಜರಾತಿನಲ್ಲಿ ಟೆಂಪರರಿ ಕೆಲಸ, ಆ ವೇಳೆಗಾಗಲೇ ಮದುವೆಯಾಗಿದೆ, 2 ವರ್ಷವಾದ ಮೇಲೆ ಆ ಡಿಪಾರ್ಟ್ಮೆಂಟ್ ಅನ್ನೇ ಮುಚ್ಚಿದ್ದಾರೆ, ಇವರನ್ನು ಹೊರಗೆ ಕಳಿಸಿದ್ದಾರೆ, ಬಹಳ ಬೇಸರವಾಗಿದೆ. ಮುಂದಿನ ಕೆಲಸವು ಇದೇ ರೀತಿ, ಒಂದಷ್ಟು ದಿನ ಕೆಲಸ ಮತ್ತೆ ಹೊರಗೆ. ಹೀಗೆಲ್ಲ ಆಗುವುದರ ಬದಲು ಮೈಸೂರಿಗೆ ಹೋಗುವ ತೀರ್ಮಾನ ಮಾಡಿ ಅಲ್ಲೇ ಒಂದು ಮನೆಯನ್ನು ಬಾಡಿಗೆಗೆ ಹಿಡಿಯೋದು, ಅಲ್ಲೊಂದು ಸಣ್ಣ ಹೋಟೆಲ್ ನಡೆಸೋದು, ಆ ಜನ ಆಸೆ ಪಟ್ಟು ಹುಡುಕಿಕೊಂಡು ಬಂದು ತಿಂದು ಹೋಗುವಂತ ತಿಂಡಿ ಮಾಡಬೇಕು, ಅಷ್ಟೇ ಕ್ವಾಲಿಟಿನೂ ಮೇಂಟೈನ್ ಮಾಡಬೇಕು. ಒಬ್ಬರನ್ನು ಇಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಂಡರೆ ಆಯ್ತು, ಗಂಡ ಹೆಂಡತಿ ಇಬ್ಬರು ತಿಂಡಿ ತಯಾರು ಮಾಡಬೇಕು, ಉತ್ತರ ಭಾರತದ ತಿಂಡಿಗಳನ್ನು ಮಾಡಬೇಕು. ಹೀಗೆಲ್ಲ ಯೋಚಿಸಿ ಅಲ್ಲಿಯೇ ಉತ್ತರ ಭಾರತದ ತಿಂಡಿ ಸಿಹಿ ತಿಂಡಿ ಮಾಡುವುದನ್ನು ಕಲಿತರು. ಆ ವೇಳೆಗೆ ಡೆಲ್ಲಿ ಯೂನಿವರ್ಸಿಟಿಯಿಂದ ಒಂದು ಇಂಟರ್ವ್ಯೂಗೆ ಬಂತು. ಮತ್ತೆ ಯೋಚಿಸಿದರು. ಕೊನೆಗೆ ಎಲ್ಲಿಗೋದ್ರು ಅಷ್ಟೇ, ಒಂದಾದ ತಿಂಗಳ ನಂತರ ಮತ್ತೆ ಎಲ್ಲಿಗೋ ಹಾಕ್ತಾರೆ ಅಥವಾ ಮುಚ್ಚಿಯೂ ಬಿಡಬಹುದು, ಅಲ್ಲಿ ಹೇಗೋ ಏನು, ಈಗ ಮೈಸೂರಿಗೆ ಹೋಗುವ ನಿರ್ಧಾರವೇ ಸರಿ ಎಂದುಕೊಳ್ಳುತ್ತಿರುವ ಹಾಗೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಕಾಗದ ಬರೆದು ಆ ಇಂಟರ್ವ್ಯೂನ ಅಟೆಂಡ್ ಮಾಡು ಎಂದಿದ್ದಾರೆ. ಅದನ್ನೂ ನಿರ್ಲಕ್ಷಿಸಿ ಸುಮ್ಮನಿದ್ದಾರೆ. ಮತ್ತೊಂದು ಪತ್ರವೂ ಬಂತು. ಸರಿ ನೋಡಿ ಬಿಡೋಣವೆಂದು ಹೋಗಿದ್ದಾರೆ. ಇವರಿಗೆ ಲೆಟರ್ ಬರೆದವರೇ ಆ ಇಂಟರ್ವ್ಯೂ ಕಮಿಟಿನಲ್ಲಿದ್ದಾರೆ. ಇವರನ್ನು ನೋಡಿ ಹೆಸರು ಕರೆದಾಗ ಇವರಿಗೆ ಆಶ್ಚರ್ಯವಾಗಿದೆ. ನಂತರ ಆ ಇಂಟರ್ವ್ಯೂನಲ್ಲಿ ಬೇರೆಲ್ಲ ವಿಷಯಗಳ ಬಗ್ಗೆ ಕೇಳಿ ಸಬ್ಜೆಕ್ಟ್ ಬಗ್ಗೆ ಕೇಳದೆಯೇ ನೀನು ಅಪಾಯಿಂಟ್ ಆಗಿದ್ದೀಯಾ ಎಂದ್ರಂತೆ. ಏನ್ ಸಾ, ನೀವು ಸಬ್ಜೆಕ್ಟ್ ಬಗ್ಗೆ ಕೇಳಲೇ ಇಲ್ಲ ಎಂದಿದ್ದಕ್ಕೆ, ನಿಮ್ಮ ಬಗ್ಗೆ ನಮಗೆಲ್ಲ ಗೊತ್ತು, ಸಬ್ಜೆಕ್ಟ್ ಬಗೆಗೆ ಕೇಳುವ ಅಗತ್ಯ ಕಂಡು ಬರಲಿಲ್ಲ. ಪಟೇಲ್ ಯೂನಿವರ್ಸಿಟಿಯಲ್ಲಿ ನಿಮ್ಮನ್ನು ಹೊರಗೆ ಹಾಕಿದ್ದಾರೆ, ಇಲ್ಲಿಯೂ ಹಾಗಾಗುತ್ತದೆ ಎಂದು ಯೋಚಿಸಬೇಡಿ, ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳಿ ಎಂದರಂತೆ. ಅದರಂತೆ ಇವರು ಒಪ್ಪಿಕೊಂಡಿದ್ದಾರೆ. ರೀಜನಲ್ ಕಾಲೇಜಿನಲ್ಲಿ ಕೆಲಸ, ನಂತರ ಮದ್ರಾಸು, ಆಮೇಲೆ ಮೈಸೂರು. ಮೈಸೂರು ಯೂನಿವರ್ಸಿಟಿ ಬಿಲ್ಡಿಂಗ್ಗೆ ಹೊಂದಿಕೊಂಡಂತೆ ಇದೆ ರೀಜನಲ್ ಕಾಲೇಜ್. ಆಗ ಅವರು ಕೆಲಸದಲ್ಲಿದ್ದಾಗಲೇ ಚಿತ್ರದುರ್ಗಕ್ಕೆ ಬಂದದ್ದು. ಈ ವಿವರಗಳನ್ನೆಲ್ಲ ಕೇಳಿದ ಮೇಲೆ ನನಗನ್ಸಿದ್ದು, ಒಬ್ಬ ವಿದ್ವಾಂಸರಿಗೆ, ಅನ್ಯ ಮನಸ್ಕರಲ್ಲದೆ ತದೇಕ ಚಿತ್ತರಾಗಿ ಚಿಂತಿಸುವವರಿಗೆ ಎಂತೆಂಥ ಮಾನಸಿಕ ಕ್ಷೋಭೆಗಳು ಉಂಟಾಗುತ್ತದಲ್ಲವೇ ಎಂದು. ಸಂಜೆಯ ಸಭೆಯಲ್ಲಿ ಭೈರಪ್ಪನವರು, ನಾನು ಭಾಷಣ ಮಾಡುವುದಿಲ್ಲ, ಏನಾದರೂ ಪ್ರಶ್ನೆ ಕೇಳಿ ಎಂದರು. ಅನೇಕರು ಪ್ರಶ್ನೆ ಕೇಳಿದರು, ಅವರ ಬರವಣಿಗೆಯ ಆಲೋಚನೆ, ನಿಲುವು, ಚಿಂತನೆಗಳ ಬಗ್ಗೆ. ಕೊನೆಗೊಬ್ಬರು, ನಿಮ್ಮ ಬರಹದ ಮೂಲಕ ಭಾರತೀಯ ಮೌಲ್ಯಗಳಿಗೆ ಚ್ಯುತಿ ತರುವಂತ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಎಂದರು. ಭೈರಪ್ಪನವರು, ನೀವು ನನ್ನ ಪರ್ವ ಕಾದಂಬರಿಯನ್ನು ಓದಿ ಈ ಪ್ರಶ್ನೆ ಕೇಳುತ್ತಿದ್ದೀರಾ ಎನ್ನಿಸುತ್ತದೆ. ನೋಡಿ, ನಮ್ಮಲ್ಲಿ ಯಾವುದೋ ಕೆಲವು ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅದಕ್ಕೆ ಲೋಪ ಬಂದ ತಕ್ಷಣ ಸಿಡಿಮಿಡಿಗೊಳ್ಳುವ ರೀತಿಯಲ್ಲಿ ಜನ ತಕ್ಷಣ ಪ್ರತಿಕ್ರಿಯಿಸುತ್ತಾರೆ. ಸ್ವಲ್ಪ ವಿಶಾಲವಾಗಿ ಇನ್ನೊಂದು ದಿಕ್ಕಿನಿಂದ ಯೋಚನೆ ಮಾಡಿದರೆ ಅದಕ್ಕಿಂತ ಉತ್ತಮವಾದುದು ಸಿಗಬಹುದೆಂಬ ಕಲ್ಪನೆ ಕೂಡ ಅವರಲ್ಲಿ ಇರುವುದಿಲ್ಲ. ಸ್ವಂತಿಕೆ ಎಂಬುದು ಇರಬೇಕು. ಯಾರೋ ಒಬ್ಬರು ಬರೆದಿದ್ದಾರೆ ಅಂದರೆ ಎಲ್ಲಾ ಕಾಲಕ್ಕೂ ಅದೇ ಇರಬೇಕೆಂದೇನೂ ಅಲ್ಲ, ಅದನ್ನು ಬಿಟ್ಟು ಬಿಡಬೇಕೆಂದೇನೂ ಅಲ್ಲ. ಅದರೊಳಗೆ ಬದಲಾವಣೆ ಮಾಡಿಕೊಳ್ಳುವುದಕ್ಕಿಂತ ಅದಕ್ಕಿಂತ ಉತ್ತಮವಾದು ಬೇರೆ ಯಾವುದು ಒಂದು ಬಂದರೆ ಅದನ್ನು ಯಾಕೆ ಸ್ವೀಕರಿಸಬಾರದು? ಉದಾಹರಣೆಗೆ ಪರ್ವದಲ್ಲಿ ಧರ್ಮರಾಯ ಸರ್ವಜ್ಞ. ಧರ್ಮರಾಯ ಸರ್ವಜ್ಞ, ಅವನು ಎಲ್ಲ ಧರ್ಮ ಸೂಕ್ಷ್ಮವನ್ನು ಬಲ್ಲವನು, ಚಿತ್ತ ಸಂಯಮ ಉಳ್ಳವನು. ಇವತ್ತು ಕೂಡ ಯಾರಾದರೂ ಒಳ್ಳೆ ಧರ್ಮರಾಯನಂತವನು ಕಣಪ್ಪ ಎಂದು ಹೇಳುವುದು ರೂಢಿಯಾಗಿದೆ. ಯುಗಾಂತಗಳ ಹಿಂದೆ ಇದ್ದವನು, ಇವತ್ತು ನಮಗೆ ಪ್ರಸ್ತುತವಾಗಿದೆ ಅವನ ಹೆಸರು. ಆದರೆ ಅವನ ಒಳಗಿನ ವೀಕ್ನೆಸ್ ಏನು ಎನ್ನುವುದನ್ನು ಯೋಚನೆ ಮಾಡಿ. ಅವನೊಬ್ಬ ಜೂಜುಕೋರ. ಅದು ಎಷ್ಟರ ಮಟ್ಟಿಗೆ ಯಾರಾದರೂ ಜೂಜಿಗೆ ಬಾ ಎಂದು ಕರೆದರೆ ಬರುವುದಿಲ್ಲ ಎಂದು ಹೇಳುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದ.
ಪ್ರತಿಜ್ಞೆ ಮಾಡುವಷ್ಟು ಜೂಜಿನ ಚಟ ಅವನಿಗೆ. ಈ ವೀಕ್ನೆಸ್ ಅನ್ನೇ ಕಂಡುಕೊಂಡ ದುರ್ಯೋಧನ ಶಕುನಿಯನ್ನು ಬಳಸಿಕೊಂಡು ಮೋಸ ಮಾಡಿ ಅದು ಗೊತ್ತಿದ್ದು ಇವನು ಸಹಿಸಿಕೊಂಡ. ಮೋಸ ಯಾರೇ ಮಾಡಲಿ, ತಾನು ಮಾಡಲಿ, ಬೇರೆಯವರು ಮಾಡಲಿ, ಅದನ್ನು ವಿರೋಧಿಸಬೇಕು. ಅದನ್ನು ಧರ್ಮರಾಯ ಮಾಡಲಿಲ್ಲ. ಅವನ ಒಳ್ಳೆಯತನ ಎನ್ನುವುದು ಪ್ಯಾಸಿವ್ ಗುಡ್ನೆಸ್. ಅರಗಿನ ಮನೆ ಸುಟ್ಟ ಮೇಲೂ ಇವನ ಹೆಂಡತಿಯನ್ನು ಕರೆದು ಇಡೀ ಸಭೆಯೊಳಗೆ ಮಾನಭಂಗ ಮಾಡಲಿಕ್ಕೆ ಹೋದರೆ ಅಲ್ಲೂ ಸುಮ್ಮನಿದ್ದ. ಹೋಗಲಿ, ಇದನ್ನೆಲ್ಲ ಸಹಿಸಿಕೊಂಡ ಅವನ ಸಹನೆ ದೊಡ್ಡದು ಎಂದರೆ ಪುನರ್ದ್ಯೂತ ಎಂದು ಕರೆದರೆ ಮತ್ತು ಬಂದು ಕೂತವನು. ಅರೆ, ನನ್ನ ಹೆಂಡತಿಯ ಮಾನಭಂಗ ಮಾಡಿದವನ ಹತ್ತಿರ ಮತ್ತೆ ಜೂಜಾಡಬೇಕೆ ಎನ್ನುವ ವಿವೇಕ ಕೂಡ ಬರಲಿಲ್ಲವೇ? ಅರ್ಧ ರಾಜ್ಯವನ್ನು ಕಳೆದುಕೊಂಡು ವನವಾಸ ಅನುಭವಿಸುವ ಪ್ರಸಂಗ ಬಂತು. ಇಡೀ ಭೂಮಂಡಲವನ್ನು ಗೆದ್ದು ಬರುವ ಬಲವುಳ್ಳ ಭೀಮಾರ್ಜುನರನ್ನು ಇಟ್ಟುಕೊಂಡು ವಿರೋಧಿಸಲಿಲ್ಲ. ಸೋತಿದ್ದು, ಮಾತಾಡಿದ ಒಪ್ಪಂದಕ್ಕೆ ಕಟ್ಟುಬಿದ್ದದ್ದು, ನಡೆದದ್ದು ಎನ್ನುವುದು ಬೇರೆ ಮಾತು. ಕೆಟ್ಟದ್ದನ್ನು ವಿರೋಧಿಸಿದ್ದೆಲ್ಲಿ, ಕಪಟ ಮೋಸ ವಂಚನೆಯನ್ನ ವಿರೋಧಿಸಿದ್ದೆಲ್ಲಿ, ಅದು ಧರ್ಮರಾಯನಿಗೆ ಬರಲಿಲ್ಲ. ವನವಾಸ ಮುಗಿದು ಅಜ್ಞಾತವಾಸದ ಕಾಲದಲ್ಲಿದ್ದಾಗ ಗೋಗ್ರಹಣದಲ್ಲಿ ಅರ್ಜುನ ಗೆದ್ದದ್ದು, ಆದರೆ ಹೆಸರಿಟ್ಟದ್ದು ಉತ್ತರ ಗೆದ್ದ ಎಂದು. ಕಂಕಭಟ್ಟನ ಹೆಸರಿನ ಧರ್ಮರಾಯನನ್ನು ವಿರಾಟ ಮಗ ಗೆದ್ದ ಖುಷಿಯಲ್ಲಿ ಒಂದಾಟ ಪಗಡೆ ಆಡೋಣ ಎಂದರೆ ಹಳೆಗಾಯ ಮಾಗೆ ಇಲ್ಲ, ಮತ್ತೆ ಪಗಡಕ್ಕೆ ಕುಳಿತ. ಜೂಜಿನ ಚಟ ಇನ್ನೆಷ್ಟಿರಬೇಕು ಅವನಿಗೆ? ಎಲ್ಲವನ್ನು ಬಲ್ಲಂತವನು ಆತ. ಇಷ್ಟು ಪ್ಯಾಸಿವ್ ಆಗಬೇಕೆ? ಹೀಗೆ ಮಾಡುವುದರಿಂದ ಕೆಟ್ಟ ಕೆಲಸಗಳಿಗೆ ಅವಕಾಶ ಕೊಟ್ಟಂತಾಗುವುದಲ್ಲವೇ? ಇಂಥದ್ದನ್ನೇ ನಾನು ಪರ್ವದಲ್ಲಿ ಬರೆದರೆ ನಂಬಿಕೆಗಳನ್ನು ಕೆಡಿಸಿದಿರಿ, ಸಿದ್ಧಾಂತಗಳನ್ನು ಬೇರೆ ಮಾಡಿದಿರಿ ಎಂದು ಭಾವಿಸಿದರೆ ಅದಕ್ಕೆ ಯಾರು ಹೊಣೆ? ಹೀಗೆ ಬಹಳ ವಿಸ್ತಾರವಾಗಿ ಹೇಳಿದರು ಭೈರಪ್ಪ. ಕೊನೆಗೊಂದು ಮಾರ್ಮಿಕವಾದ ಮಾತು ಹೇಳಿದರು. ಸ್ವಾಮಿ, ಧರ್ಮರಾಯನಂತಹ ಜೂಜುಕೋರ ನಿಮಗೆ ಆದರ್ಶವಾಗುವುದಾದರೆ ನನಗೆ ಅವನ ಆದರ್ಶವೇ ಬೇಡ. ಯಾರೋ ಒಬ್ಬರು ಕೇಳಿದರು, ಹಾಗಾದ್ರೆ ನಿಮ್ಮ ಆದರ್ಶ ಯಾರು? ಅದಕ್ಕೆ ಭೈರಪ್ಪನವರು ತಕ್ಷಣ, ನನ್ನ ಆದರ್ಶ ಕೃಷ್ಣ. ಧರ್ಮರಾಯ ಯಾವ ಲೋಪಗಳನ್ನು ಒಳ್ಳೆಯತನದ ಹೆಸರಲ್ಲಿ ತಪ್ಪನ್ನು ಬೆಳೆಸಿ ಒಳ್ಳೆಯತನಕ್ಕೆ ಸ್ಥಾನವೇ ಇಲ್ಲದ ಹಾಗೆ ಮಾಡಿಬಿಟ್ಟದ್ದನ್ನು ಅಂಥದ್ದನ್ನು ಮತ್ತೆ ಗಳಿಸಿಕೊಟ್ಟವನು ಕೃಷ್ಣ. ಇದು ತಪ್ಪು, ಇದು ಅಹಂಕಾರ, ಇದು ಕರ್ತವ್ಯ ಎನ್ನುವುದನ್ನ ಬೋಧಿಸಿ ತಪ್ಪಿಗೆ ಶಾಸ್ತಿ ಮಾಡಿ ಸಮಾಜಕ್ಕೆ ನ್ಯಾಯ ಕೊಟ್ಟವನು ಕೃಷ್ಣ. ನಾನವನನ್ನು ದೇವರು ಎಂದು ಬರೆದಿಲ್ಲ, ಅವನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಎಂದು ಬರೆದು ಬಿಟ್ಟಿದ್ದಾರೆ ಎನಿಸಬಹುದು. ಸಾಮಾನ್ಯನಾದವನು ಸಾಧಿಸಿದ್ದೇನು ಎನ್ನುವುದು ಮುಖ್ಯ. ಭಗವದ್ಗೀತೆಯಂತಹ ವಿಚಾರವನ್ನು ಕೃಷ್ಣನಲ್ಲದೆ ಮತ್ಯಾರು ಕೊಟ್ಟಿದ್ದಾರೆ ನಮಗೆ? ಆದ್ದರಿಂದ ನಾನು ಕೃಷ್ಣನನ್ನು ನ್ಯಾಷನಲ್ ಹೀರೋ ಅನ್ನುತ್ತೇನೆ. ಕೃಷ್ಣ ದ್ವಾರಕೆಯ ರಾಜ ಹೌದು, ಆದರೆ ರಾಜ್ಯಭಾರ ಮಾಡಿದವ ಬಲರಾಮ. ಇವನು ಯುವರಾಜ, ಆದರೂ ದ್ವಾರಕೆಯಲ್ಲಿದ್ದುಕೊಂಡು ಅದರ ಹಿತ ಅಹಿತ ಸುಖ ದುಃಖಗಳ ಪರ ಹೋರಾಡಿದ ಎನ್ನುವುದು ಬರುವುದಿಲ್ಲ. ಅಲ್ಲಿ ಜರಾಸಂಧ, ಶಿಶುಪಾಲ ಮುಂತಾದವರ ವಿಷಯ ಬರುತ್ತದೆ. ಎಲ್ಲೆಲ್ಲಿ ದುಷ್ಟತನವಿದೆ, ಇಡೀ ಭರತಖಂಡದ ಉದ್ದಗಲಕ್ಕೂ ಸಂಚಾರ ಮಾಡಿ ಕೆಡುಕಿದ್ದ ಕಡೆಗೆಲ್ಲ ಅದನ್ನು ಸರಿಪಡಿಸಿಕೊಂಡು ಬಂದವನು. ಆತ ದ್ವಾರಕೆಗಾಗಲಿ ಹಸ್ತಿನಾವತಿಗಾಗಲಿ ಸೀಮಿತವಾದವನಲ್ಲ, ಇಡೀ ಭರತಖಂಡಕ್ಕೆ ಬೇಕಾದವನು. ಆದ್ದರಿಂದ ಅವನನ್ನು ನ್ಯಾಷನಲ್ ಹೀರೋ ಆಗಿ ನೋಡಬೇಕು ಎಂದರು. ಈ ವಿಚಾರಗಳನ್ನೆಲ್ಲ ಹೇಳಿದಾಗ ಎಲ್ಲರಿಗೂ ಖುಷಿಯಾಯಿತು. ನನಗೂ ಅವರ ಬಗೆಗಿದ್ದ ಗೌರವ ಹಿಮ್ಮಡಿಸಿತು. ಮಾರನೆಯ ದಿನ ಅವರು ಮೈಸೂರು ಕಡೆಗೆ ಪ್ರಯಾಣ ಬೆಳೆಸಿದರು. ನಾನು ಬೆಳಗೆರೆಗೆ ಬಂದೆ. ಇದಾಗಿ ಕೆಲವು ದಿನಗಳ ನಂತರ ಭೈರಪ್ಪನವರಿಂದ ಮತ್ತೆ ಪತ್ರ ಬಂತು. ಇಂಥ ದಿನ ಇಂಥ ಟೈಮಿಗೆ ಬರುತ್ತೇನೆ, ನಾನೇ ಹಿರಿಯೂರಿಗೆ ಹೋಗಿ ತುಂಬಿ ತುಳುಕುವ ಬಸ್ಸಿನಲ್ಲಿ ಕರೆದುಕೊಂಡು ಬಂದೆ. ನಮ್ಮ ಕುಟೀರಕ್ಕೆ ಬರುವಾಗಲೇ ಕತ್ತಲಾಗಿತ್ತು, ನಮಗೊಂದು ಸಂಕೋಚವಿತ್ತು. ಭೈರಪ್ಪನವರು ಬಹಳ ಚೊಕ್ಕವಾದ ಸಿದ್ಧಾಂತವುಳ್ಳ ವ್ಯಕ್ತಿ. ಈ ಹಳ್ಳಿಲಿ ಬಂದು ಹೊಲ ಗದ್ದೆಗಳ ಮಧ್ಯೆ ಈ ಹಳೆಯ ಕುಟೀರದಲ್ಲಿ ಕುಳಿತುಕೊಳ್ಳುವುದು ಎಂತೆಂಥದ್ದು ಅಸಹ್ಯ ಎಂದುಕೊಳ್ಳುತ್ತಾರೋ? ಪಕ್ಕದಲ್ಲಿಯೇ ಒಂದು ಆಲೆ ಮನೆ, ಆಗಷ್ಟೇ ಕೆಲಸ ಮುಗಿದಿತ್ತು. ಅದರ ಪಕ್ಕದಲ್ಲಿ ದನ ಕೊಟ್ಟಿಗೆ, ಅಲ್ಲಲ್ಲೇ ಸಾಮಾನುಗಳು ನೆಟ್ಟಿರುವುದು, ಮೇಲೆಲ್ಲ ಧೂಳು, ಜೇಡ ಕಟ್ಟಿ ಕೊಳಕಾಗಿರುವುದು, ಇದೆಲ್ಲ ನೋಡಿ ಆರೋಗ್ಯಕ್ಕೆ ವಿರೋಧವಿದು ಅಂದುಕೊಳ್ಳುತ್ತಾರೋ ಅನುಮಾನ ಕಾಡುತ್ತಿತ್ತು. ಅವರು ಬಂದಾಗ ಕತ್ತಲಾದ್ದರಿಂದ ಅದೆಲ್ಲ ಏನು ಕಾಣಲಿಲ್ಲ. ಜೊತೆಗೆ ಅವರಿಗಾಗಿ ಪ್ರತ್ಯೇಕ ಗುಡಿಸಲೊಂದನ್ನು ಮಾಡಿದ್ದೆವು. ಅಲ್ಲೇ ಊಟ ಮಾಡಿ ಮಲಗಿದ್ದರು. ಆ ವೇಳೆಗಾಗಿ ಶಾರದಮ್ಮ ಮತ್ತು ಶ್ರೀನಿವಾಸ್ ಅವರಿಗೆ ಒಂದು ಗಂಡು ಮಗುವಾಗಿತ್ತು. ನಾನು ಶಾರದಮ್ಮ ಮಾತಾಡಿಕೊಂಡೆವು, ಭೈರಪ್ಪನವರಿಗೆ ಈ ಕೊಳಕೆಲ್ಲ ಕಾಣಿಸುವುದು ಬೇಡ, ಗುಡಿಸಲಿಗೆ ಊಟ ತಿಂಡಿ ಸಪ್ಲೈ ಮಾಡೋಣ. ಮಾರನೇ ದಿನ ಬೆಳಿಗ್ಗೆ ಕಾಫಿ ಕುಡಿದು ಹೋದಾಗ, ಕಾಫಿ ನನಗೆ ಅಭ್ಯಾಸವಿಲ್ಲ, ಏನೂ ಬೇಡ ಎಂದು ಭೈರಪ್ಪನವರನ್ನು ಮನೆಯಲ್ಲೇ ಕರೆಯುವ ಹಸುವಿನ ಹಾಲೆಂದು ಕುಡಿಯಲು ಒಪ್ಪಿಸಿದೆವು. ಅದು ಅವರ ನಿತ್ಯಕರ್ಮ ಮುಗಿದ ಮೇಲೆ ಸ್ನಾನ, ಸಣ್ಣದೊಂದು ಯೋಗ ಮುಂತಾದವೆಲ್ಲ ಮುಗಿದು ಮತ್ತೆ ಬಂದು ಕೇಳ್ತೇನೆ, ಆಗ ಕೊಡುವಿರಂತೆ ಎಂದರು. ಅದರಂತೆ ಅವರಿಗೆ ಹಾಲು ಕೊಟ್ಟು ತರಕಾರಿ ಏನಿದೆ ಎಂದು ಕೇಳಲು ಅಡುಗೆ ಮನೆಗೆ ಹೋದೆ. ಒಂದೈದು ನಿಮಿಷದ ಮೇಲೆ ಭೈರಪ್ಪನವರು ಅಲ್ಲಿಗೆ ಬಂದು, ಈ ಲೋಟ ಎಲ್ಲಿಡ್ಬೇಕು ಎಂದು ಕೇಳಿದರು. ಅಯ್ಯೋ, ಇಲ್ಲಿಗೆ ಬಂದು ಬಿಟ್ಟರಲ್ಲ ಎಂದೆನಿಸಿ, ಇಲ್ಲಿಗೆ ಬಂದ್ಬಿಟ್ರೇನು, ನೀವು ಯಾಕೆ ಬರಬಾರ್ದಿತ್ತೆ? ಅವರಿಗೂ ಆಶ್ಚರ್ಯ. ಹಾಗಲ್ಲ, ಇಲ್ಲೆಲ್ಲ ಕೊಳಕಾಗಿದೆ, ಇಲ್ಲೆಲ್ಲ ತುಂಬಿದ್ದೀವಿ, ದವಸ ಧಾನ್ಯ ಸಾಮಾನು ಅಡಿಗೆ ಮಾಡುವಷ್ಟು ಜಾಗವನ್ನಿಷ್ಟು ಮಾತ್ರ ಸಗಣಿಯಾಗಿ ಸಾರಿಸಿದ್ದೀವಿ, ಸೌದೆ ಒಲೆ ಮೇಲೆಲ್ಲ ಕಪ್ಪಾಗಿದೆ, ಇದನ್ನೆಲ್ಲ ನೋಡಿ ನೀವು ಬೇಸರಿಸ್ಕೊಳ್ತೀರೋ ಎಂದೆ. ಅದಕ್ಕೆ ಅವರು ಹೌದೆ ಎಂದು ಮೂಲೆಯಲ್ಲಿದ್ದ ಹರಕು ಮುರುಕಲು ಚಾಪೆಯನ್ನು ತೆಗೆದು ಹಾಸಿ ಕುಳಿತೇ ಬಿಟ್ಟರು. ಸರ್ ಸರ್, ಇರಿ, ಬೇರೆ ಚಾಪೆನಾದರೂ ಹಾಕ್ತೀನಿ ಎಂದಿದ್ದಕ್ಕೆ, ಅಲ್ಲ, ಜಮೀನ್ ಕೆಲಸ, ಅದರಲ್ಲೇ ವಾಸ, ಇಂಥದ್ರಲ್ಲಿ ಗುಡಿಸಲಲ್ಲದೆ ತಾಜ್ಮಹಲ್ ಕಟ್ಟಿಕೊಂಡಿರಕ್ಕಾಗತ್ತೆಯೇ
ಎಂದರು. ಅಂತ ದೊಡ್ಡ ವ್ಯಕ್ತಿಯಲ್ಲಿ ಕಂಡುಬಂದ ಸರಳ ಸ್ವಭಾವಕ್ಕೆ ನಾನು ಬೆರಗಾಗಿ ಹೋದೆ. ಪ್ರತಿದಿನ ಬೆಳಿಗ್ಗೆ ಸಂಜೆ ವೇದಾವತಿ ದಂಡೆಯಲ್ಲಿ ಕೂತು ಮಾತಾಡುವಾಗ ಭೈರಪ್ಪನವರು ನಮ್ಮ ಅನುಭವಗಳನ್ನೆಲ್ಲ ಹೇಳುತ್ತಿದ್ದರು. ಒಂದು ದಿನ ಚಳ್ಳಕರೆಗೆ ಹೋಗುವವರಿಗೆ ತರಕಾರಿ ತರಲು ಹೇಳುತ್ತಿದ್ದುದನ್ನು ಕೇಳಿ ಭೈರಪ್ಪನವರು, ಯೂರಿಯಾ ಯಾಕೆ ತಿಂತೀರಿ ತರಕಾರಿ ಬೆಳೆಸಲು ಹಾಕುವ ಗೊಬ್ಬರಕ್ಕೆ, ಇಲ್ಲೇ ನದಿ ತೀರದಲ್ಲಿ ಹರಿವೆ ಸೊಪ್ಪಿದೆಯಲ್ಲ ಅದನ್ನೇ ತಂದು ರುಚಿಯಾಗಿ ಸಾರು ಮಾಡಬಹುದು ಎಂದರು. ಯಾವಾಗಲೂ ಒಮ್ಮೆ ತಾವೇ ಹೋಗಿ ಕಿತ್ತು ತಂದು ಶಾರದಮ್ಮನವರಿಗೆ ವಿಟಮಿನ್ಸ್ ಹೆಚ್ಚಿರುವ ಈ ಸೊಪ್ಪಿನಲ್ಲಿ ಸಾರು ಮಾಡಿ ಮುದ್ದೆ ಮಾಡಿದರೆ ರುಚಿಯಾಗಿರುತ್ತೆ ಎಂದರು. ಕುರುಚಲು ಕುರುಚಲಾದ ಹರಿವೆ ಸೊಪ್ಪನ್ನೆಲ್ಲ ಕಿತ್ತು ತರಬೇಕಾದ್ರೆ ಇವರ ಪೇಷನ್ಸ್ ಎಷ್ಟಿರಬೇಕು. ಮತ್ತೊಮ್ಮೆ ತೋಟದ ಮೂಲೆಯಲ್ಲಿದ್ದ ನುಗ್ಗೆ ಮರಕ್ಕೆ ತಾವೇ ಹತ್ತಿ ತಂದು ಇದರಲ್ಲಿ ಉದಕ ಸೊಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದರು. ನಾನು ಯಾವತ್ತೂ ನುಗ್ಗೆ ಸೊಪ್ಪಲ್ಲಿ ಅಡುಗೆ ಮಾಡಿಲ್ಲ ಎಂದರು ಶಾರದಮ್ಮ. ಹೌದಾ, ಇದರಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಎಂದು ತಾವೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ನಮಗೆಲ್ಲ ಬಡಿಸಿದರು. ಬಹಳ ರುಚಿಯಾಗಿತ್ತು. ಅದನ್ನು ಮಾರನೇ ದಿನವೂ ತಿಂದೆವು, ಅಷ್ಟು ಚೆನ್ನಾಗಿತ್ತು. ಈ ವಿವರಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು, ಸರ್ ನಿಮಗೆ ಸೊಪ್ಪುಗಳ ಬಗ್ಗೆ ಗೊತ್ತು, ಅಡುಗೆ ಮಾಡುವುದು ಗೊತ್ತು, ಇದನ್ನೆಲ್ಲ ಹೇಗೆ ಕಲಿತ್ರಿ ಎಂದು ಕೇಳಿದೆ. ಇದರ ಹಿಂದೆ ದೊಡ್ಡ ಕಥೆಯೇ ಇದೆ ಶಾಸ್ತ್ರಿಗಳೇ ಎಂದು ತಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳಿದರು. ಅದನ್ನು ನೆನೆಸಿಕೊಂಡ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ತುಂಬಾ ಚಿಕ್ಕಂದಿನಲ್ಲೇ ತಂದೆ ತಾಯಿ ತೀರ್ಕೊಂಡಿದ್ದಾರೆ. ಒಬ್ಬ ತಮ್ಮ, ಎರಡು ಒಬ್ಬಳು ತಂಗಿ, ಇವರೇ ಮನೆ ಯಜಮಾನ. 8 ವರ್ಷದ ಹುಡುಗ ಮನೆ ಯಜಮಾನ. ಜೊತೆಗೆ ತನಗಿಂತ ಚಿಕ್ಕವರಿಬ್ಬರನ್ನು ಸಾಕಬೇಕು. ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಎಂಬ ಊರು, ಬಾಗೂರಿನ ಸಮೀಪ. ಕಿತ್ತು ತಿನ್ನುವ ಬಡತನ, ಅದರ ಜೊತೆಗೆ ಯಾರೂ ಗಮನಿಸದಂತ ಸ್ಥಿತಿ. ನಮ್ಮ ಸಮಾಜದಲ್ಲಿ ಹಾಗೆ ಅಲ್ವೇ? ಸ್ವಲ್ಪ ಎತ್ತರದಲ್ಲಿ ಕಾಣುವವರಿಗೆಲ್ಲ ಗೌರವ, ಕುಸಿದವರನ್ನು ವಿಚಾರಿಸುವವರಿಲ್ಲ. ಆ ಊರಿನಲ್ಲಿದ್ದ ಇವರ ಜಾತಿಯವರು ಇವೆಲ್ಲ ಅಪ್ರಸ್ತುತ, ಆದರೂ ಆಗಿನ ಪರಿಸ್ಥಿತಿಗಾಗಿ ಹೇಳಲೇಬೇಕಾಗುತ್ತದೆ. ಇವರನ್ನು ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ. ತಂಗಿಯನ್ನು ಹೇಗೋ ಸೋದರ ಮಾವನ ಮನೆಗೆ ಕಳಿಸಿದ್ದಾರೆ. ಅಣ್ಣ ತಮ್ಮ ಇಬ್ಬರೇ ಊರಿನಲ್ಲಿದ್ದಾರೆ, ಪ್ರೈಮರಿ ಸ್ಕೂಲ್ ಓದ್ತಿದ್ದಾರೆ. ಆ ಊರಿನ ರೈತರೊಬ್ಬರ ಹಜಾರದ ಮನೆ ಬಿಟ್ಟುಕೊಟ್ಟಿದ್ದಾರೆ, ಒಂದು ರೂಮ್ ಅಷ್ಟೇ. ಆ ರೈತರಿಗೆ ಬೆಳೆ ಕೊಯ್ಲಿನ ಸಮಯದಲ್ಲಿ ಸಹಾಯ ಮಾಡೋದು, ಅವರೊಂದಷ್ಟು ರಾಗಿ ಕೊಡೋದು, ಅದನ್ನು ತಂದು ತಾವೇ ಬೇಯಿಸ್ಕೊಳ್ಳೋದು, 3-4 ದಿನಕ್ಕಾಗುವಷ್ಟು ರೊಟ್ಟಿ ಮಾಡ್ಕೊಳ್ಳೋದು. ಅದು ತೆಂಗಿನ ಸೀಮೆ ಆದ್ದರಿಂದ ಸ್ನೇಹಿತರ ಯಾರಾದರೂ ತೆಂಗಿನಕಾಯಿ ಕೊಟ್ಟರೆ ಚಟ್ನಿ ಮಾಡ್ಕೊಳ್ಳೋದು. ಒಮ್ಮೊಮ್ಮೆ ರೊಟ್ಟಿ ತೀರ ಒಣಕಲಾಗಿದ್ದಾಗಂತೂ ಕೆರೆ ಬಳಿ ಸ್ನಾನಕ್ಕೆ ಹೋದಾಗ ಅದಕ್ಕೆ ನೀರು ಚಿಮುಕಿಸಿ ಚಿಮುಕಿಸಿ ಮೆತ್ತಗೆ ಮಾಡಿಕೊಂಡು ತಿನ್ನೋದು. ಹೀಗೆಲ್ಲ ಬಹಳ ಕಷ್ಟಪಟ್ಟು ಜೀವನ ನಡೆಸಿಕೊಂಡು ಬಂದಿದ್ದಾರೆ ಭೈರಪ್ಪ. ಮಿಡ್ಲ್ ಸ್ಕೂಲ್ ಹೋಗೋ ಹೊತ್ತಿಗೆ ಚನ್ನರಾಯಪಟ್ಟಣಕ್ಕೆ ಬಂದಿದ್ದಾರೆ. ಅಲ್ಲಿರೋದು ಎಲ್ಲಿ? ಬಟ್ಟೆ, ಪುಸ್ತಕ, ಬಸ್ ಸ್ಟ್ಯಾಂಡ್ನಲ್ಲಿ ಮೂಟೆಗಳನ್ನು ಹೊತ್ತಿದ್ದಾರೆ. ಹೋಟೆಲಲ್ಲಿ ಕ್ಲೀನರ್ ಸಪ್ಲೈಯರ್ ಆಗಿ ದುಡಿದಿದ್ದಾರೆ. ತಮ್ಮ ಅನ್ನವನ್ನು ಆ ವಯಸ್ಸಲ್ಲಿ ತಾವೇ ದುಡಿದು ತಿಂದಿದ್ದಾರೆ. ಆ ಸಂದರ್ಭದಲ್ಲಿ ಆದ ಒಂದು ಘಟನೆ ಯಾರಿಗೆ ಆಗಲಿ ಕರುಳು ಕಿತ್ತು ಬರುವಂತದ್ದು. ಸಂತೆಗೆ ಬಂದ ರೈತರ ಪೈಕಿ ಒಬ್ಬ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಒಬ್ರು, ಭೈರಪ್ಪ ನಿನ್ ತಮ್ಮ ತೀರಿ ಹೋದ ಎಂದ್ರಂತೆ. ಬಸ್ ಸ್ಟ್ಯಾಂಡ್ಲಿಂದಲೇ ಓಡುತ್ತಾ ಬಂದರು ಹೋದರಂತೆ ಭೈರಪ್ಪ. ಆಗ ಇದ್ದದ್ದು 1-2 ಬಸ್ಸುಗಳು. ಬಸ್ ಇದ್ದರೂ ಕೊಡಲು ಕೈಯಲ್ಲಿ ದುಡ್ಡಿಲ್ಲ. ಹೀಗಾಗಿ ಚನ್ನರಾಯಪಟ್ಟಣದಿಂದ 10-12 ಮೈಲ್ ಓಡಿ ಹೋದರಂತೆ. ಆ ರೈತ ಕೊಟ್ಟಿದ್ದ ರೂಮ್ ಒಳಗೆ ಹೆಣ ಇದೆ. ಇದು ಬ್ರಾಹ್ಮಣರ ಶವ, ಯಾರು ಮುಟ್ಟಬಾರದು, ಮೈಲಿಗೆ ಆಗುತ್ತೆ ಅಂತ ಯಾರು ಆ ಹೆಣವನ್ನು ಮುಟ್ಟಿಲ್ಲ. ಅಲ್ಲಿದ್ದ ಬ್ರಾಹ್ಮಣರು ಕೂಡ, ಅಯ್ಯೋ ದರಿದ್ರ ಮುಂಡೆವು, ನಾವು ಕಟ್ಕೊಂಡು ಏನ್ ಮಾಡೋದು ಅಂತ ಬಿಟ್ಬಿಟ್ಟಿದ್ದಾರೆ. ಭೈರಪ್ಪನವರಿಗೆ ವಿಷಯ ತಿಳಿಯುವ ಹೊತ್ತಿಗೆ 3 ದಿನವಾಗಿದೆ. ಸಿಕ್ಕಾಪಟ್ಟೆ ವಾಸನೆ ಬಂದಿದೆ. ಯಾರೋ ಒಬ್ರು ಆ ಶವದ ಮೇಲೆ ಬಿಳಿ ಬಟ್ಟೆ ಮುಚ್ಚಿದ್ದಾರೆ ಅಷ್ಟೇ. ಹತ್ತಿ ಅಲ್ಲೇ ಇದ್ದ ರೈತ ಇವರಿಗೊಂದು ಚಾಪೆ ಕೊಟ್ಟ. ಅದರಲ್ಲಿ ಶವವನ್ನ ಸುತ್ತಿ ಹಗ್ಗದಲ್ಲಿ ಕಟ್ಟಿ ಮಡಿಕೆಯಲ್ಲಿ ಬೆಂಕಿ ಹಾಕೊಂಡು ಅದನ್ನ ಯಾರು ಹಿಡಿಬೇಕು, ಶವ ಯಾರು ಹೊರಬೇಕು? ಯಾರು ಅಂದ್ರೆ ಯಾರು ಬಂದಿಲ್ಲ. ಭೈರಪ್ಪನವರು ಆ ಹೆಣವನ್ನ ಹೆಗಲ ಮೇಲೆ ಹೊತ್ಕೊಂಡು ರೂಮ್ ಒಳಗಿಂದ ಹೊರ ಬಂದಿದ್ದಾರೆ. ಅವರೇ ಹೇಳ್ತಾರೆ, ಶವ ಹೊತ್ಕೊಂಡ್ರೆ ಅದು ಕಟ್ಟಿಗೆ ಇದ್ದಂಗೆ ಸೆಟ್ಕೊಂಡಿತ್ತು. ಉದ್ದಕ್ಕೆ ಬೆನ್ನ ಹಿಂದೆ ಬಾಗಿ ಜೋತ್ ಬೀಳ್ಬೇಕಲ್ಲ, ಸತ್ರೆ ನೆಟ್ಟಿಗೆ ಸೆಟ್ಕೊಂಡಿರುತ್ತೆ ಅನ್ನೋದು ಭೈರಪ್ಪನವರಿಗೆ ಆಗ್ಲೇ ಗೊತ್ತಾದ್ದು. ಈ ಅನುಭವವನ್ನೇ ಪರ್ವದಲ್ಲಿ ತಂದಿದ್ದೇನೆ ಎಂದರು. ಅಲ್ಲಿ ಘಟೋದ್ಗಜ ಸತ್ತಾಗ ಭೀಮ ಅವನ ಹೆಣವನ್ನ ಹೊತ್ಕೊಂಡು ಹೋಗ್ತಾನೆ, ಉದ್ದಕ್ಕೆ ಸೆಡಗೊಂಡಿತ್ತು ಎನ್ನುತ್ತಾನೆ. ಶವದವನ್ನ ಬೆನ್ ಮೇಲೆ ಹೊತ್ಕೊಂಡು ಆಚೆ ಇದ್ದ ಮಡಿಕೆಯನ್ನ ಮತ್ತೊಂದು ಕೈಯಲ್ಲಿ ಹಿಡ್ಕೊಂಡು ಸ್ಮಶಾನಕ್ಕೆ ಹೋಗಿ ರೈತರು ಜೋಡಿಸಿಟ್ಟ ಒಂದಿಷ್ಟು ಸೌದೆಗಳ ಸಹಾಯದಿಂದ ಸುಟ್ಟು ಬಂದರಂತೆ. ಇದೆಲ್ಲ ಭೈರಪ್ಪನವರು ತುಂಬಾ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ರು. ಈ ಘಟನೆಗಳನ್ನು ಕೇಳುವಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತಿತ್ತು. ಎಂತ ವಯಸ್ಸಿನಲ್ಲಿ ಎಂತ ಕಷ್ಟಗಳು. ಆಮೇಲೆ ಚನ್ನರಾಯಪಟ್ಟಣ ಬಿಟ್ಟು ಹಾಸನಕ್ಕೆ ಬಂದಿದ್ದಾರೆ ಭೈರಪ್ಪ ಹೈಸ್ಕೂಲ್ ಎಜುಕೇಶನ್ಗೆ ಎಂದು. ಭಿಕ್ಷಾನ್ನ ವಾರ ಅನ್ನ ಮಾಡಿಕೊಂಡು ಹೈಸ್ಕೂಲ್ 3ನೇ ತರಗತಿ ಮುಗಿಸಿ ಇನ್ನು ಮುಂದೆ ಚೆನ್ನಾಗಿ ಓದಬೇಕೆಂಬ ಆಸೆಯಲ್ಲಿ ಸಿನಿಮಾ ಟೆಂಟ್ನಲ್ಲಿ ಗೇಟ್ ಕೀಪರ್ ಆಗಿ ಕೆಲಸಕ್ಕೆ ಸೇರಿದ್ದಾರೆ. ಹೋಟೆಲ್ ಆದ್ರೆ ದಿನವಿಡೀ ದುಡಿಬೇಕು, ಇಲ್ಲಾಂದ್ರೆ ಸೆಕೆಂಡ್ ಶೋ ಮುಗಿದರೆ ಓದ್ಲಿಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ. ಆ ಟೆಂಟ್ಗೆ 2 ಗೇಟ್ಗಳು, ಗಂಡಸರಿಗೊಂದು ಹೆಂಗಸರಿಗೊಂದು. ಗಂಡಸರ ಗೇಟಿನ ಕೀಪರ್ ಭೈರಪ್ಪ. ಒಂದು ದಿವಸ ಲೈಟ್ ಎಲ್ಲ ಆರಿಸಿದ ಮೇಲೆ ಇನ್ನೊಂದು ಗೇಟಿನ ಹತ್ರ ಬಂದಿದ್ದಾರೆ. ಯಾಕೋ ಏನೋ ಒಂದಷ್ಟು ಜನ ಹೆಂಗಸರು ಟಿಕೆಟ್ ಇಲ್ಲದೆ ಒಳ ಬರುವುದನ್ನು ನೋಡಿದ್ದಾರೆ. ಒಂದು ಕ್ಷಣ ಅನ್ನಿಸ್ತಂತೆ, ಈ ಗೇಟ್ ಕೀಪರ್ ಹಣ ಪಡೆದು ಇವರನ್ನು ಒಳಬಿಡುತ್ತಿರಬಹುದೇ, ಮಾಲೀಕರಿಗೆ ಮೋಸ ಮಾಡುತ್ತಿರಬಹುದೇ, ನೋಡೋಣ ಎಂದು ಮತ್ತೊಂದು ದಿನ ಮರೆಯಿಂದ ನೋಡಿದ್ದೆ. ಆ ಗೇಟ್ ಕೀಪರ್ ಅಲ್ಲಿ ಬರುವ ಹೆಂಗಸರ ಮೈ ಕೈ ಎಲ್ಲ ಮುಟ್ಟಿ ತಡವಿ ತಬ್ಕೊಂಡು ಒಳಗೆ ಬಿಡುತ್ತಿದ್ದ. ಇದನ್ನು ನೋಡಿ ಭೈರಪ್ಪನವ್ರಿಗೆ ಆಶ್ಚರ್ಯ, ಯಾಕೆ ಹೀಗೆ, ಅವ್ರು ಹಣ ಕೊಡುತ್ತಿಲ್ವಲ್ಲ, ಇವನಿಗೇನ್ ಲಾಭ ಅದರಿಂದ ಅನ್ನಿಸಿದೆ. ಏನು ಗೊತ್ತಾಗದೆ ವಾಪಸ್ ಆಗಿದ್ದಾರೆ. ಹೀಗೆ ಕೆಲವೊಮ್ಮೆ ನೋಡೋದು ಬರುವುದಾಗಿದೆ. ಪ್ರತಿದಿನ ಹೋಗಿ ನೋಡಿ ಕುತೂಹಲ ಜೋತ್ ಬಿದ್ದಿದೆ. ಒಂದು ದಿನ ಅಕಸ್ಮಾತ್ ಆಗಿ ಅವನು ನೋಡಿ ಬಿಟ್ಟಿದ್ದಾನೆ, ಏಯ್
ನಿನ್ ಗೇಟ್ ಬಿಟ್ಟು ಈ ಗೇಟ್ ಗ್ಯಾಕೋ ಬಂದೆ ಎಂದು ಗದರಿದ್ದಾನೆ. ಭೈರಪ್ಪನವರಿಗೂ ಭಯ, ಮಾಲೀಕರಿಗೆ ಹೇಳಿ ಕೆಲಸದಿಂದ ತೆಗೆದ್ರೆ ಆತನಿಗೂ ಭಯ, ಎಲ್ಲಿ ಇವನು ಮಾಲೀಕನಿಗೆ ಹೇಳ್ಬಿಡ್ತಾನೋ ಎಂದು. ಆತನೇ ಉಪಾಯ ಮಾಡಿ ಆತನ ಗೇಟಿಗೆ ಭೈರಪ್ಪನನ್ನು ಭೈರಪ್ಪನವರ ಗೇಟಿಗೆ ತಾನು ಹೋಗುವುದಾಗಿ ತಿಳಿಸಿದ್ದಾನೆ. ಮೊದಲು ಆಗಲ್ಲ ಎಂದಿದ್ದಾರೆ, ಹೆದರಿಸಿದ ಮೇಲೆ ಮಾಲೀಕರ ಭಯಕ್ಕೆ ಒಪ್ಪಿದ್ದಾರೆ ಭೈರಪ್ಪ. ಸರಿ, ಗೇಟ್ ಬದಲಿಸಿದ್ದಾರೆ. ಅಲ್ಲಿ ಬಂದ ಹೆಂಗಸರೆಲ್ಲ ಆ ಗೇಟ್ ಕೀಪರ್ ಹತ್ರ ಮಾಡುತ್ತಿದ್ದ ಚರ್ಯಗಳನ್ನು ಭೈರಪ್ಪ ಹತ್ರನೂ ಮಾಡಲು ಶುರು ಮಾಡಿದ್ದಾರೆ. ಆ ಹೆಂಗಸರಿಗೆ ಫ್ರೀಯಾಗಿ ಒಳಗೆ ಹೋಗಿ ಸಿನಿಮಾ ನೋಡುವುದಷ್ಟೇ ಮುಖ್ಯ, ಬಾಕಿ ಎಲ್ಲ ನೈತಿಕ ಅನೈತಿಕ, ಸರಿ ತಪ್ಪು, ಸೂಕ್ತ ಅಸೂಕ್ತ ಗೌಣ. ಭೈರಪ್ಪನವರಿಗೆ ಗಾಬರಿ ಆಯಿತು. ರಾತ್ರಿ ಬಂದು ಮಲಗಿದರೆ ಅದೇ ಚಿತ್ರಗಳು ಕಣ್ಣ ಮುಂದೆ. ಮಾರನಿಂದ ಗೇಟ್ ಕೀಪರ್ಗೆ ಹೇಳಿದ, ಏನೋ ಭೈರಪ್ಪ, ಅವ್ರು ಸರಿಯಾಗಿ ದುಡ್ಡು ಕೊಟ್ರಾ, ಇಲ್ಲ ನೀನ್ ಸರಿಯಾಗಿ ಟಿಕೆಟ್ ಕೊಟ್ಟೆಯೋ ಅವರಿಗೆ? ಅವನು ಕೇಳುವ ಅರ್ಥದಲ್ಲೇ ಕೇಳಿದ ಪ್ರಶ್ನೆಯಲ್ಲಿ ವ್ಯಂಗ್ಯ ಆಯಿತು. ದುಡ್ಡು ಯಾವುದು, ಟಿಕೆಟ್ ಯಾವುದು? ಹೇಳಲು ನಾಚಿಕೆ, ಭಯ, ಏನು ಮಾತನಾಡಲಿಲ್ಲ. ಅವನೇ, ಇನ್ ಮುಂದೆ ನೀನು ಆ ಗೇಟ್ನಲ್ಲಿ ಇರ್ಬೇಕು ಎಂದು ಜಬರ್ದಸ್ತ್ ಮಾಡಿದ. ಬೇಡಪ್ಪ ನನಗೆ ಆ ಗೇಟು, ಈ ಗೀಟೆ ಚೆನ್ನಾಗಿದೆ ಬಿಟ್ಕೊಡು ಅಂತ ಹೇಳಬೇಕೆನಿಸಿದ್ರು ಹೇಳಲಾಗಲಿಲ್ಲ. ಅವನಿಗಾದರೂ ಇವನಿಗೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಸಿಬಿಟ್ರೆ ಅವನೇನು ಮಾಲೀಕನಿಗೆ ಹೇಳಲ್ಲ ಎಂದುಕೊಂಡು ದಿನವೂ ಭೈರಪ್ಪನನ್ನು ಕೇಳೋದು. ಹೆಂಗ್ ನಡೀತಾ ಇದೆ ದಿನನಿತ್ಯ ಕಲೆಕ್ಷನ್ನು? ಅದಕ್ಕೆ ಭೈರಪ್ಪನವರು, ಆಗ್ತಾ ಇದ್ದೀಯಣ್ಣ ಎಂದಷ್ಟೇ ಉತ್ತರಿಸುವರು. ಹಾ ಹಾ, ಹೀಗೆ ನಡೆಸ್ಕೊಂಡು ಹೋಗು ಎನ್ನುವನು. ವೈಯಕ್ತಿಕವಾದ ಬಹಳ ಗೂಢವಾದಂತಹ ಈ ವಿಚಾರಗಳನ್ನೆಲ್ಲ ಭೈರಪ್ಪನವರು ನನ್ನಲ್ಲಿ ಹೇಳುವ ಅಗತ್ಯ ಇರಲಿಲ್ಲ. ಆದರೂ ನನ್ನ ಸಂಗಡ ಇವನ್ನೆಲ್ಲ ಆ ನದಿ ದಂಡೆಯ ಮೇಲೆ ಹೇಳುತ್ತಿದ್ದರು. ಅದನ್ನೆಲ್ಲ ಕೇಳುವ ಕುತೂಹಲ ಒಂದೆಡೆಯಾದರೆ ಅವರ ಮನಸ್ಸು ಎಷ್ಟು ತಿಳಿಯಾದದ್ದು, ನಿಷ್ಕಪಟವಾದದ್ದು ಎನ್ನುವುದು. ಏನಿದೆಯೋ ಅದನ್ನೆಲ್ಲವನ್ನು ಹಾಗೆ ತೆರೆದಿಡುವ, ಬಿಚ್ಚಿಡುವ ಮನಸ್ಸಿನ ವೈಶಾಲ್ಯ ಎಷ್ಟು ಎನ್ನುವುದು ಮತ್ತೊಂದು ಕಡೆ. ಹೀಗೆ ಅವರ ಬಗ್ಗೆ ತುಂಬಾ ಗೌರವ ಮೂಡುತ್ತಿತ್ತು. ಒಂದು ರಾತ್ರಿ 8-10 ದಿವಸಗಳಾದ ಮೇಲೆ ಅವರು ಸಿನಿಮಾ ಟೆಂಟಿನಲ್ಲಿ ಒಬ್ಬರೇ ಮಲಗುತ್ತಿದ್ದುದು ರೂಢಿ. ಒಂದು ದಿನ ಅವರಿಗೆ ಯೋಚನೆ ಬಂತಂತೆ. ಹೀಗೆ ಆ ಹೆಂಗಸರ ನಡವಳಿಕೆಗಳೆಲ್ಲ ನಡೆಯುತ್ತಿವೆಯಲ್ಲ, ಅದು ತನಗೆ ಇಷ್ಟವಾಗಿ ಬಿಟ್ಟಿದೆಯಲ್ಲ, ಇದು ಹೀಗೆ ನಡೆದರೆ ಅದು ಎಲ್ಲಿಗೆ ಮುಟ್ಟಬಹುದು, ಎಲ್ಲಿಗೆ ಹೋಗಬಹುದು? ನನಗೊಬ್ಬ ಅಪ್ಪನೋ ಅಣ್ಣನೋ ಇದ್ದಿದ್ದರೆ ಇಂಥ ಸ್ಥಿತಿ ಬರುತ್ತಿತ್ತೆ? ಅವರು ಯಾರು ಇಲ್ಲದ ಮಾತ್ರಕ್ಕೆ ನಾನು ಹೀಗಾಗಬೇಕೆ, ಹೀಗೆ ಬೆಳೆಯಬೇಕೆ, ಇಂಥ ಕೆಲಸಗಳಿಗೆಲ್ಲ ಒಳಗಾಗಬೇಕೆ ಎನ್ನುವ ಆಲೋಚನೆ ಬಂದು ತುಂಬಾ ದುಃಖ ಆಗಿ ಬೆಳಗಿನ ಜಾವದಲ್ಲಿಯೇ ಎದ್ದು ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಮಾಲೀಕರ ಮನೆಗೆ ಹೋಗಿ ನನಗೆ ಬೇರೊಂದು ಏರ್ಪಾಟಾಗಿದೆ ಎಂದು ಹೇಳಿ ಹೊರಬಂದರು. ಇಲ್ಲಿ ಮುಖ್ಯವಾಗುವುದು ಭೈರಪ್ಪನವರ ಸ್ವಭಾವ, ಹುಟ್ಟು ಗುಣ ಎನ್ನೋಡಬೇಕಿದ್ದರೆ ತನ್ನನ್ನೇ ತಾನು ವಿಮರ್ಶಿಸಿಕೊಂಡು ನಿಷ್ಕರ್ಷೆಗೆ ಒಳಪಡಿಸುವ ಈ ಗುಣ ಎಷ್ಟು ಜನಕ್ಕಿದೆ? ಅವರೊಂದು ಸ್ಪೆಷಲ್ ಮೇಕ್ ಎಂದೇ ನನ್ನ ನಂಬಿಕೆ. ಇದು ಅವರ ಬದುಕಿನ ಇನ್ನೊಂದು ಮುಖ. ಅನಂತರ ಪಟೇಲ್ ಯೂನಿವರ್ಸಿಟಿ, ನಂತರ ಕೆಲಸಕ್ಕೆ ಹೋಗಿ ಹೋಟೆಲ್ ಆರಂಭಿಸುವ ಯೋಚನೆ, ಮತ್ತೆ ರೀಜನಲ್ ಕಾಲೇಜ್ ಕೆಲಸ ಇತ್ಯಾದಿಗಳು ಇನ್ನೊಂದು ಮುಖ. ಅವರು ರೀಜನಲ್ ಕಾಲೇಜಿಗೆ ಇದ್ದಾಗ ಅನೇಕ ದೇಶಗಳಿಗೆ ಭೇಟಿ ಕೊಟ್ಟಿದ್ದರು. ಆ ವೇಳೆಗಾಗಲೇ ಅವರು ಜಪಾನಿಗೆ ಹೋಗಿ ಬಂದು 5-6 ತಿಂಗಳಾಗಿತ್ತು ಎಂದು ಕೇಳಿದ್ದೆ. ನಿಮ್ಮ ಜಪಾನಿನ ಅನುಭವದ ಕುರಿತು ಹೇಳಿ ಎಂದೆ. ಬಹಳ ಸೊಗಸಾದ ಅನುಭವಗಳು, ನಾನು ಆ ವಿಷಯದ ಕುರಿತು 10 ಕಡೆಯಾದರೂ ಉಪನ್ಯಾಸ ಮಾಡಿರಬಹುದು, ಅಷ್ಟು ಮೌಲಿಕ ವಿಚಾರಗಳನ್ನು ಒಳಗೊಂಡ ಅನುಭವ ಅದು. ನಮ್ಮ ವಿದ್ಯಾಭ್ಯಾಸದ ಇಲಾಖೆಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಸೆಮಿನಾರ್ ಅದು. ಭೈರಪ್ಪ ಇಂಡಿಯಾದ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದಾರೆ, ಅಲ್ಲಿ ನಾನಾ ರಾಷ್ಟ್ರಗಳಿಂದ ಬಂದ ಡೆಲಿಗೇಟ್ಸ್ ಇದ್ದಾರೆ. ಸೆಮಿನಾರ್ ಕುರಿತು ಹೆಚ್ಚೇನು ಹೇಳಲಿಲ್ಲ, ಆದರೆ ಅವರಿಗಾದ ಒಂದೆರಡು ವೈಯಕ್ತಿಕ ಅನುಭವಗಳಿಗೆ ಒತ್ತು ಕೊಟ್ಟು ಭೈರಪ್ಪನವರು ಬೇರೆ ವಿಷಯ ಹೇಳಿದರು. ನಾಗಸಾಕಿಗೆ ಹೋಗಿದ್ದು, ಹಿರೋಶಿಮಾಗೆ ಹೋಗಿದ್ದು, ಅಲ್ಲಿಯ ಟ್ರೈನ್ಗಳು ಹೇಗಿರುತ್ತವೆ, ಎಷ್ಟು ಪಂಕ್ಚುಯಲ್ ಆಗಿ ಬಿಹೇವ್ ಮಾಡುತ್ತವೆ, ಅಲ್ಲಿಯ ರೈಲ್ವೆ ಇಲಾಖೆಯ ನೌಕರರಾಗಲಿ ಅಧಿಕಾರಿಗಳಾಗಲಿ ಸಾರ್ವಜನಿಕರನ್ನು ಒಬ್ಬರನ್ನೊಬ್ಬರು ಹೇಗೆ ಟ್ರೀಟ್ ಮಾಡುತ್ತಾರೆ ಎನ್ನುವುದನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದರು. ಒಂದು ಪ್ರಸಂಗ, ಹಿರೋಶಿಮಾಗೆ ರೈಲಿನಲ್ಲಿ ಹೋಗುವಾಗ ದಾರಿಯಲ್ಲಿ ಊಟ ಮಾಡಬೇಕೆನಿಸಿತು. ಊಟದ ಬೋಗಿಗೆ ಹೋದರು. 4 ಟೇಬಲ್ ಇತ್ತು. ಆ 4 ಟೇಬಲ್ಗಳಲ್ಲಿ ಜನ ಕುಳಿತಿದ್ದರು. ಸರಿ, ಆ ಟೇಬಲ್ಗಳಲ್ಲಿ ಒಂದು ಖಾಲಿಯಾಗುವವರೆಗೆ ಈ ವಿಂಡೋದಲ್ಲಿ ನೋಡುತ್ತಿರೋಣ ಎಂದು ಪಕ್ಕದಲ್ಲಿಯೇ ನಿಂತರು. ಬೆಟ್ಟ ಗುಡ್ಡ ಗಿಡ ಮರ ಎಲ್ಲ ನೋಡುತ್ತ ಆ ಹೋಟೆಲ್ನ ಪ್ರೊಪರೇಟರ್ ಬಂದು, ಸರ್ ನೀವು ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ, ಒಂದು 5 ಎಂದರು. ಇವರು ಆಗಬಹುದು. ಆತ ಕರೆಕ್ಟ್ ಆಗಿ ಮತ್ತೆ 5 ಬಂದು, ಕ್ಷಮಿಸಿ ಸರ್, ಇನ್ನೂ ನೀವು 3 ಕಾಯಬೇಕಾಗುತ್ತೆ ಎಂದ. ಪರವಾಗಿಲ್ಲ ಬಿಡಿ, ಇಲ್ಲೇ ಕಾಯ್ತೇನೆ ಎಂದು ನೋಡುತ್ತಾ ನಿಂತರು. ಮತ್ತೆ 3 ಆದ್ಮೇಲೆ ಕರೆಕ್ಟ್ ಆಗಿ ಬಂದು, ಸರ್ ಐ ಆಮ್ ವೆರಿ ಸಾರಿ, ತುಂಬಾ ವ್ಯಥೆಯಾಗುತ್ತಿದೆ, ನೀವು ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ, ನಾನು ಎಷ್ಟು ಹೊತ್ತಾದ್ರೂ ಕಾಯ್ತೇನೆ, ಪರವಾಗಿಲ್ಲ, ನಂಗೇನು ಮಾಡ್ಲಿಕ್ಕೆ ಕೆಲಸ ಇಲ್ಲ, ನಿಂತು ಕಿಟಕಿಲಿ ನೋಡ್ತಾ ಇದ್ದೇನೆ, ನೋಡೋದೇ ನನ್ನ ಕೆಲಸ, ನೀವೇನು ಸಂಕೋಚ ಮಾಡ್ಕೊಳ್ಬೇಡಿ ಎಂದರು ಭೈರಪ್ಪ. ಇವರ ಈ ಮಾತನ್ನು ಆಡುತ್ತಿದ್ದಾಗ ಒಂದು ಟೇಬಲ್ನಲ್ಲಿ ಕುಳಿತಿದ್ದವರು ಇವರನ್ನು ಗಮನಿಸಿದರು. ಅವರದು ಊಟ ಆಗಿತ್ತು, ಸುಮ್ಮನೆ ಹರಟೆ ಹೊಡೆಯುತ್ತಿದ್ದರು. ಭೈರಪ್ಪನವರು ಕಾಯ್ತಿದ್ದಾರೆ ಅನ್ನೋದವರಿಗೆ ಗೊತ್ತಿರಲಿಲ್ಲ. ಪ್ರೊಪರೇಟರ್ ಹಾಗೆ ಓಡಾಡಿದ್ದು ಇವರು ನಿಂತಿದ್ದನ್ನು ಒಬ್ಬ ನೋಡಿ, ನಾವು ಕೂತು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಯಾರೋ ಕಾಯ್ತಾ ಇದ್ದಾರೆ, ಅವರನ್ನು ನಾವು ಕಾಯಿಸಬಾರದು, ಹೇಳಿ ಹೋಗೋಣ ಎಂದು ಮಿಕ್ಕವರನ್ನು ಎಬ್ಬಿಸಿ ಭೈರಪ್ಪನವರ ಹತ್ತಿರಕ್ಕೆ ಬಂದು ಕ್ಷಮೆ ಕೇಳಿ, ಪ್ರೊಪರೇಟರ್ ಹತ್ರವೂ ಕ್ಷಮೆ ಕೇಳಿ ಅವರವರ ಭೋಗಿಗಳಿಗೆ ಹೊರಟು ಹೋದರಂತೆ. ಭೈರಪ್ಪನವರಿಗೆ ಅನ್ನಿಸಿದ್ದು, ಎಷ್ಟು ಪ್ರಾಂಪ್ಟ್ ಆಗಿದ್ದಾರೆ ಜನ, 5 ಕಾಯಬೇಕೆಂದು ಹೇಳಿದ, 3 ಎಂದ, ಮತ್ತೆ 3 ಬಂದು ಕರೆಕ್ಟ್ ಆಗಿ ಎಕ್ಸ್ಕ್ಯೂಸ್ ಕೇಳಿದ, ನಮ್ಮ ಹೋಟೆಲ್ಗಳಲ್ಲಿ ಏನ್ ನಡೀತಿದೆ, ಅಯ್ಯೋ ಕಾಯ್ತಾನೆ ಬಿಡು, ತಿಂತಾನೆ ಬಿಡು,
ಹೋಗ್ತಾನೆ ಬಿಡು. ಏನ್ ಮಾಡ್ಲಿಕ್ಕಾಗುತ್ತೆ? ಖಾಲಿ ಇದ್ರೆ ಖಾಲಿ ಇದ್ದ ಕಡೆ ಕೂತ್ಕೋತಾನೆ, ಇಲ್ದಿದ್ರೆ ನಿಂತ್ಕೋತಾನೆ. ಏನ್ ಮಹಾ ಎಂದು ಕೈ ಬಿಟ್ಟು ಬಿಡ್ತೀವಿ. ನಮ್ಮ ಬುದ್ಧಿ ಬೆಳವಣಿಗೆಗಳನ್ನು ಹೀಗೆ ನಡೆಸಿಕೊಂಡು ಬಂದಿದ್ದೀವಿ. ಅಲ್ಲಿಗೂ ಇಲ್ಲಿಗೂ ಎಂತ ವ್ಯತ್ಯಾಸ? ಅವರ ನಾಗರಿಕತೆ ಸಂಸ್ಕೃತಿಯ ಮಟ್ಟ ಎಲ್ಲಿದ್ದು, ಸೋಷಿಯಲ್ ಬಿಹೇವಿಯರ್ ಎಂಥದ್ದು ಎಂದೆಲ್ಲ ಹೇಳಿದರು. ಅವರೇ ಹೇಳಿದ ಮತ್ತೊಂದು ಪ್ರಸಂಗ ತುಂಬಾ ಸ್ವಾರಸ್ಯಕರವಾಗಿದೆ. ಒಂದು ದಿನ ಟೋಕಿಯೋ ನಗರದಲ್ಲಿ ವಾಕಿಂಗ್ ಹೋಗಿದ್ದರಂತೆ. ಆ ಬೀದಿಯಲ್ಲಿ ಅನೇಕ ಬಗೆಯ ಆಟದ ಸಾಮಾನುಗಳನ್ನು ಮಾರುತ್ತಿದ್ದರು. ಆ ವೇಳೆಗೆ ಭೈರಪ್ಪನವರಿಗೆ ಒಬ್ಬ ಮಗನಿದ್ದ, ಚಿಕ್ಕವ, ಆಟ ಆಡುವ ವಯಸ್ಸಿನ ಹುಡುಗ. ಅವರಿಗೆ ಯಾವುದಾದ್ರೂ ಒಂದು ಆಕರ್ಷಕ ಆಟದ ಸಾಮಾನನ್ನು ಕೊಂಡುಕೊಳ್ಳುವ ಆಸೆಯಿಂದ ಒಂದು ಅಂಗಡಿಗೆ ಹೋದರು. ಇವರ ಹಾವಭಾವಗಳನ್ನು ಗಮನಿಸಿ ಆ ಅಂಗಡಿಯವನು, ನೋಡಿ ಸರ್, ಇದು ಹೀಗಿದೆ, ಇದೊಂದು ಹಕ್ಕಿ, ಮೇಲಕ್ಕೆ ಎಸೆದ್ರೆ ರೆಕ್ಕೆ ಬಿಚ್ಚಿ ಹಾರಿ ಹೋಗುತ್ತೆ, ಮತ್ತಾನೇ ಕೆಳಗೆ ಇಳಿಯುತ್ತೆ, ಮಕ್ಕಳು ಇದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಂದು ಅದನ್ನು ಮೇಲಕ್ಕೆಸೆದು ತೋರಿಸಿದ. ಭೈರಪ್ಪನವರಿಗೆ ಬಹಳ ಖುಷಿಯಾಗಿ ಇದನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು. ನೋಡಿ, ನೀವೊಂದ್ಸಲ ಟ್ರೈ ಮಾಡಿ ಎಂದರು. ಇವರಿಗೆ ಅದನ್ನು ಸರಿಯಾಗಿ ಎಸೆಯಲು ಬರಲಿಲ್ಲವೋ, ಎಸೆದಾಗ ಅದು ಮೇಲಕ್ಕೆ ಹೋಗುವ ಬದಲು ಅಡ್ಡಡ್ಡ ಹೋಯಿತು. ಸಂಜೆ ಹೊತ್ತು ಟೋಕಿಯೋ ನಗರದಲ್ಲಿ ಪ್ರಪಂಚದ ದೊಡ್ಡ ನಗರ, ತುಂಬಾ ಜನಸಂದಣಿ ಇರುವಂತಹ ರಸ್ತೆ ಅದು. ಆ ಹಕ್ಕಿ ಫುಟ್ಪಾತ್ ಅಲ್ಲಿ ನಡೆದು ಹೋಗುತ್ತಿರುವ ಸುಮಾರು 12-13 ವರ್ಷದ ಹುಡುಗಿಯ ಹಣೆಗೆ ಹೊಡೆದು ಬಿಡ್ತು. ಗಾಬರಿಯಿಂದ ಆ ಹುಡುಗಿ ಕಿರಿಚಿಕೊಂಡು ಬಿದ್ದು ಬಿಡ್ತು. ಪಕ್ಕದಲ್ಲಿದ್ದ ತಂದೆ ತಾಯಿ, ಏನು ಎಂದು ಅನೇಕರು ಬಂದರು. ಸುತ್ತಲಿದ್ದವರೆಲ್ಲ ಇವರು ಎಸೆದ್ದನ್ನು ನೋಡಿದ್ದರು. ಭೈರಪ್ಪನವರಿಗೆ ಅನಿಸ್ತು, ಓಹೋ, ಇವರೆಲ್ಲ ಸೇರಿ ನನ್ನನ್ನು ತದುಕಿ ಬಿಡ್ತಾರೆ, ಅನ್ಯಾಯವಾಗಿ ನಾನು ಹೀಗೆ ಮಾಡಿಬಿಟ್ಟನಲ್ಲ, ಎಂತ ಕೆಲಸ ಆಗೋಯ್ತು ಎಂದು ಗಾಬರಿ ಭಯ ನಾಚಿಕೆ ಆಯ್ತು. ತಂದೆ ತಾಯಿ ಇಬ್ಬರು ಮಗುವನ್ನು ಸಂತೈಸುತ್ತಿದ್ದಾರೆ. ಆಗ ಮತ್ತೆ ಇವರ ಕಡೆಗೆ ನೋಡುತ್ತಾರೆ. ಒಂದಷ್ಟು ಹೊತ್ತಿನ ನಂತರ ಮಗುವಿನ ತಂದೆ ಮಗುವನ್ನು ತಾಯಿಗೆ ಒಪ್ಪಿಸಿ ದಾಪುಕಾಲ ಹಾಕೊಂಡು ಭೈರಪ್ಪನವರ ಕಡೆಗೆ ಬಂದರು. ಜನ ಎಲ್ಲ ನೋಡುತ್ತಿದ್ದಾರೆ. ಭೈರಪ್ಪನವರಿಗೆ ಒಂದು ಕ್ಷಣ, ಈಗ ಬರ್ತಾನೆ, ನಾಲ್ಕು ತದುಕ್ತಾನೆ, ಅಥವಾ ಪೊಲೀಸ್ ಕೇಸ್ ಆಗುತ್ತೆ. ಈ ದೇಶದಲ್ಲಿ ಒಂದೊಂದು ಫರ್ಲಾಂಗಿಗೂ ಒಬ್ಬಿಬ್ಬರು ಪೊಲೀಸ್ನವ್ರು ಇರ್ತಾರಂತೆ, ರೋಡ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ. ಏನೇ ಮಿಸ್ಟಿಫ್ ಆದರೂ ತಕ್ಷಣ ಅರೆಸ್ಟ್ ಮಾಡ್ತಾರಂತೆ. ಅಲ್ಲಿ ಕಾನ್ಸ್ಟೇಬಲ್ಗೆ ಅರೆಸ್ಟ್ ಮಾಡೋ ಅಧಿಕಾರವಿದೆ, ಆತ ಹೈಯರ್ ಆಫೀಸ್ಗೆ ಕಾಯ್ಬೇಕಾಗಿಲ್ಲ. ಅಲ್ಲಿಂದಲೇ ವೈರ್ಲೆಸ್ ಮೆಸೇಜ್ ಕಳಿಸ್ತಾರಂತೆ, ಒಂದು ಮೊಬೈಲ್ ಕೋರ್ಟ್ ಬರುತ್ತಂತೆ, ವಿಚಾರಣೆ ಮಾಡಿ ಒಂದಷ್ಟು ಜುಲ್ಮಾನೇನೋ ಶಿಕ್ಷೆನೋ 20 ನಿಮಿಷದಲ್ಲಿ ಇದೆಲ್ಲ ನಡೆದು ಹೋಗುತ್ತೆ. ನಮ್ಮಲ್ಲಿಯಂತೆ ಕೆಲಸ ಕೆಡಿಸಿ, ತಿಂಗಳಗಟ್ಟಲೆ ಆಳಿಸಿ, ಒಳಕ್ಕರಿಸಿ, ತಳ್ಳಿ, ಹೊರಗೆ ತಳ್ಳಿ, ಇನ್ನೇನೋ ಮಾಡಿ, ದೊಡ್ಡವರ ಹತ್ರ ಫೋನ್ ಮಾಡಿಸಿ, ಕುತಂತ್ರ ಅವುಗಳ ಅಲ್ಲಿಲ್ಲ. ಅಂತೂ ಈ ವಿಷಯವೆಲ್ಲ ಪೇಪರಲ್ಲಿ ಬರುತ್ತೆ, ರೇಡಿಯೋದಲ್ಲಿ ಬರುತ್ತೆ. ಯಾರೋ ಇಂಡಿಯಾದವನಂತೆ ಇಲ್ಲಿಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಡೆಲಿಗೇಟ್ ಆಗಿ ಬಂದಿದ್ದಂತೆ, ಅವನು ಹೀಗೆ ಮಾಡಿದ್ನಂತೆ, ಹೀಗಾಯ್ತಂತೆ, ಅರೆಸ್ಟ್ ಆದ್ನಂತೆ ಎಂದೆಲ್ಲ ಬರುತ್ತೆ. ನಾನು ವಾಪಸ್ ನನ್ನ ದೇಶಕ್ಕೆ ಹೋಗ್ತೇನೆ, ಬಹಳ ದೊಡ್ಡ ಮನುಷ್ಯ ಕಣಯ್ಯ ನೀನು, ಇನ್ನೆಂದೆಲ್ಲೂ ಹೋಗ್ಬೇಡ, ನಿನ್ ಮನೆಯಲ್ಲಿ ನೀನಿರು ಅಂತ ಡಿಸ್ಮಿಸ್ ಮಾಡಿ ಮನೆ ಕಳಿಸ್ತಾರೆ. ಯಾಕೆಂದ್ರೆ ಇಂಡಿಯಾದ ಮರ್ಯಾದೆ, ಗೌರವ ಇವೆಲ್ಲ ನನ್ನ ಉದ್ದೇಶವಿಲ್ಲದೆ ಹೀಗಾಯ್ತಲ್ಲ, ಆದ್ರೂ ಇಷ್ಟಕ್ಕೂ ನಾನು ಗುರಿಯಾದನಲ್ಲ. ಇಷ್ಟು ಯೋಚನೆ ಕೆಲವು ಸೆಕೆಂಡ್ಗಳಲ್ಲಿ ತಲೆಗೆ ಬಂದೋಯ್ತು. ಆ ವೇಳೆಗೆ ಅವನು ಹತ್ತಿರಕ್ಕೆ ಬಂದ, ಕೈ ಜೋತು ಬಿಟ್ಟುಕೊಂಡು ತಲೆ ತಗ್ಗಿಸಿ ನಿಂತಿದ್ರು. ಭೈರಪ್ಪ ಸುಮ್ಮನೆ ಓಡಿ ಹೋಗಲಿ ಎಂಬ ಯೋಚನೆಯು ಬಂದುಬಿಡ್ತು. ಹಾಗೆ ಓಡಿ ಹೋಗಲು ಸಾಧ್ಯವಾದೀತೆ, ಏನಾದರಾಗಲಿ, ನನಗೇನು ಮಾಡೋಕ್ಕೂ ತ್ರಾಣವಿಲ್ಲ ಎಂದು ಸುಮ್ಮನೆ ನಿಂತು ಬಿಟ್ಟರು. ಆಗ ಆ ಮಗುವಿನ ತಂದೆ ಭೈರಪ್ಪನವರ ಭುಜದ ಮೇಲೆ ಕೈ ಹಾಕಿ ಹೇಳಿದ್ರಂತೆ, ಯಾಕಿಷ್ಟು ಕಿನ್ನರಾಗಿದ್ದೀರಿ ನೀವು? ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ನೋಡಿದ್ರೆ ಇಲ್ಲಿಯವರಾಗೆ ಕಾಣಿಸ್ತಾ ಇಲ್ಲ. ಭೈರಪ್ಪನವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ನಾನು ಇಂಡಿಯಾದಿಂದ ಬಂದಿದ್ದೇನೆ. ತಕ್ಷಣ ಅವನ ಮುಖದಲ್ಲಿ ಒಂದು ಮಂದಹಾಸ, ಓ, ನೀವು ಇಂಡಿಯಾದಿಂದ ಬಂದವರೇ, ನೋಡಿ ನನ್ನ ಮಗುಗೆ ಏನೂ ಆಗಿಲ್ಲ, ಬಿದ್ದಿದ್ದಕ್ಕೆ ಸ್ವಲ್ಪ ತರಚಿ ಹಾಗಾಗಿದೆ, ಗಾಯವೇನೂ ಆಗಿಲ್ಲ, ಗಾಬರಿಗೆ ಕಿರಿಚಿಕೊಂಡಿದೆ ಅಷ್ಟೇ, ನೀವ್ಯಾಕೆ ಇಷ್ಟೊಂದು ಕಿನ್ನರಾಗಬೇಕು ಅದಕ್ಕೆ? ಭೈರಪ್ಪನವರಿಗೆ ಆಶ್ಚರ್ಯ, ತನ್ನನ್ನು ತಾನೇ ನಂಬದ ಸ್ಥಿತಿ, ಆತ ಹೆಂಡತಿಯನ್ನು ಕರೆದು ಪರಿಚಯಿಸಿದ, ಇವರು ಇಂಡಿಯಾದಿಂದ ಬಂದವರಂತೆ. ಆಕೆ ಹೇಳಿದಳು, ಓ, ನೀವು ಬುದ್ಧನ ದೇಶದಿಂದ ಬಂದವರೇ, ಆರ್ ಯು ಫ್ರಮ್ ಬುದ್ಧಾಸ್ ಲ್ಯಾಂಡ್? ನೋಡಿ, ನಮ್ಮಲ್ಲಿ 6 ವರ್ಷಕ್ಕೂ 6 ತಿಂಗಳಿಗೂ ಬುದ್ಧನನ್ನು ನೆನೆಸಿಕೊಳ್ಳುತ್ತೇವೋ ಇಲ್ಲವೋ, ಆದರೆ ಇಂಡಿಯಾ ಅಂದ್ರೆ ಅವರಿಗೆ ತಕ್ಷಣ ಬುದ್ಧ ನೆನಪಾಗುತ್ತಾನೆ. ಆ ಯೋಚನೆಯಲ್ಲೇ ಸುಮ್ಮನೆ ನಿಂತು ಬಿಟ್ರಂತೆ ಭೈರಪ್ಪ. ಮನೆಗೆ ಕರೆದರಂತೆ ದಂಪತಿಗಳು. ಸಂಕೋಚವಾಗಿ ನಿರಾಕರಿಸಿದರು. ಆ ಮಗುವಿನ ಕೈಯಲ್ಲಿ ಹೇಳಿಸಿದ್ರು, ನಂಗೇನು ಆಗಿಲ್ಲ, ಚೆನ್ನಾಗೇ ಇದ್ದೇನೆ, ಮನೆಗೆ ಬನ್ನಿ ಎಂದು. ಬೇರೆ ದಾರಿ ಇಲ್ಲದೆ ಅವರ ಮನೆಗೆ ಹೋದರು. ಅಲ್ಲಿಯ ಮನೆಗಳು ಹೇಗಿರುತ್ತವೆ ಅನ್ನೋದು ಭೈರಪ್ಪನವರ ಮಾತುಗಳಲ್ಲಿ ವಿಶೇಷವಾಗಿ ವ್ಯಕ್ತವಾಯಿತು. ಯಾವುದೇ ಮನೆಗೆ ಹೋಗಿ ಅಲ್ಲಿ ಮೊದಲು ಕಾಲು ತೊಳೆದುಕೊಳ್ಳುವ ವ್ಯವಸ್ಥೆ ಇರುತ್ತೆ. ಅಲ್ಲಿಯ ಒಂದು ಟವೆಲ್ ಸ್ಟ್ಯಾಂಡ್, ಫ್ರೆಶ್ ಆದದ್ದು ಒರೆಸಿಕೊಳ್ಳಲು. ಅಲ್ಲಿಂದ ಒಳಗೆ ಎರಡನೇದೇ ದೇವರ ಕೋಣೆ. ಅಲ್ಲಿ ತರಹಾವರಿ ಬುದ್ಧನ ವಿಗ್ರಹಗಳು, ಹೂಗಳನ್ನು ಹಾಕಿ ಪೂಜೆ ಮಾಡಿರುವಂಥದ್ದು, ಊದುಬತ್ತಿ, ಧೂಪ, ಮೇಣದ ಬತ್ತಿ ಯಾವಾಗಲೂ ಉರಿಯುವಂಥವು. ಕುಳಿತುಕೊಳ್ಳಲು ಮಣೆ, ಒಂದಿಷ್ಟು ಹೂವು, ಬುದ್ಧನ ವಚನಗಳ ಒಂದು ಪುಸ್ತಕ. ಆ ಮನೆಗೆ ಯಾರೇ ಬರಲಿ ಅಲ್ಲಿ ಕೂತು ಒಂದಿಷ್ಟು ಹೂವು ಹಾಕಿ ಕನಿಷ್ಠ 5 ವಚನಗಳನ್ನಾದರೂ ಓದಿ ನಮಸ್ಕರಿಸಿ ಎದ್ದು ಬರಬೇಕು. ಇದನ್ನೆಲ್ಲ ಮಾಡಿಸಿದ್ದಾರೆ ಭೈರಪ್ಪನವರಿಗೆ. ನಮಸ್ಕರಿಸುವ ಪದ್ಧತಿ ಬೇರೆ, ನಮ್ಮಲ್ಲಿ RSS ನವರು ಮಾಡುತ್ತಾರಲ್ಲ, ಎದೆಗೆ ಕೈ ಇಟ್ಟು ಒತ್ತಿಕೊಂಡು ತಲೆ ಬಗ್ಗಿಸ್ತಾರಲ್ಲ ಹಾಗೆ. ಅಲ್ಲಿಂದ ಮುಂದೆ ಡ್ರಾಯಿಂಗ್ ರೂಮ್, ಡ್ರೆಸ್ಸಿಂಗ್ ರೂಮ್.
ಅಲ್ಲಿ ಭೈರಪ್ಪನವರಿಗೆ ಒಂದಿಷ್ಟು ಹಣ್ಣು ಹಾಲು ಕೊಟ್ಟರು. ತುಂಬಾ ವಿಧೇಯರಾಗಿ ಸೌಜನ್ಯಪೂರ್ವಕವಾಗಿ ನಡೆದುಕೊಂಡರು. ಸಂಜೆ ಭೈರಪ್ಪನವರು ಉಳಿದುಕೊಂಡ ಸ್ಥಳಕ್ಕೆ ಬಂದರು. ಅಲ್ಲಿ ಬೇರೆ ಬೇರೆ ದೇಶದಿಂದ ಡೆಲಿಗೇಟ್ಸ್ ಎಲ್ಲ ಸೇರಿ ಇದನ್ನ ಎಲ್ಲೋಗಿದ್ದೆ, ಇಂಥ ಅನುಭವ ಆಯ್ತು, ಇದನ್ನ ನೋಡಿದೆವು, ಅದು ಹೀಗಿದೆ ಎಂದು ಹೇಳುತ್ತಿರಬೇಕಾದ್ರೆ ಭೈರಪ್ಪನವರು ತಮ್ಮ ಅನುಭವ ಹೇಳಿದರು. ಅವರು ಹೊಡೆದೇ ಬಿಡ್ತಾರೆ, ನನ್ನ ಕೆರಿಯರ್ ಹಾಳಾಗುತ್ತೆ ಅಂದ್ಕೊಂಡಿದ್ದೆ. ಆದ್ರೆ ಆ ವ್ಯಕ್ತಿಯ ಸಭ್ಯತೆ ಸೌಜನ್ಯ ಎಂಥದ್ದು, ಎಂಥ ನೋಬಲ್ ಬಿಹೇವಿಯರ್ ಎಂದು ಮೆಚ್ಚುಗೆ ಸೂಚಿಸಿದರು ಭೈರಪ್ಪ. ಈ ಸೆಮಿನಾರ್ ಕಂಡಕ್ಟ್ ಮಾಡುತ್ತಿದ್ದ ವ್ಯಕ್ತಿಗಳಲ್ಲಿ ಒಬ್ಬರು, ಅವರು ಜಪಾನ್ನವರೇ, ಭೈರಪ್ಪನ್ನು ಕೇಳಿದರು, ಸರ್ ಆ ಮಗುವಿನ ತಂದೆಯ ವಯಸ್ಸೆಷ್ಟು? ಸುಮಾರು 25-30 ಇರಬಹುದು. ಅದಕ್ಕೆ ಆಫೀಸರ್, ಅದಕ್ಕೆ ನಿಮ್ಗೆ ಹೊಡೆದಿಲ್ಲ, ಬೈದಿಲ್ಲ, ಮುದುಕರಾಗಿದ್ರೆ ಗ್ಯಾರಂಟಿ ಹೊಡೆಯುತ್ತಿದ್ದರು. ಅವರಿಗೆಲ್ಲ ಆಶ್ಚರ್ಯ, ನಮ್ಮಲ್ಲಿ ಮುದುಕರಾದ್ರೆ ಎಲ್ಲಿಯವನೋ ಏನೋ ಹೋಗ್ಲಿ ಬಿಡು ಅಂತ ಬಿಟ್ಟು ಬಿಡೋದು ವಾಡಿಕೆ, ಹುಡುಗು ವಯಸ್ಸಾದ್ರೆ ಎಲ್ಲಿಯವನೋ ಏನೋ ಆಗ್ಲಿ ಹೊಡೆದೇ ಮಾತಾಡಿಸೋದು ರೂಢಿ, ಇದಕ್ಕೆ ವಿರುದ್ಧವಾಗಿ ಹೇಳುತ್ತಿದ್ದೀರಲ್ಲ ನೀವು ಎಂದು ಕೇಳಿದ್ದಕ್ಕೆ ತುಂಬಾ ವಿವರವಾದ ವಿವರಣೆ ಕೊಟ್ಟರು. ಅವರ ಪ್ರಕಾರ ನಮ್ಮಲ್ಲಿ ಮಹಾಯುದ್ಧ ಅಂದ್ರೆ 1945 ಆದ ಮೇಲೆ ದೇಶದ ಪುನರ್ ನಿರ್ಮಾಣದ ಬಗ್ಗೆ ಜಪಾನ್ ಒಂದು ನಿರ್ಣಯಕ್ಕೆ ಬಂತು. ಇಂಡಿಯಾ ದೇಶದ ಸ್ವಾತಂತ್ರ್ಯ ಬಂದದ್ದು 1947. ಯುದ್ಧ ಕಾಲ ದಬ್ಬಿಸಿ ಇಂಡಿಯಾಕ್ಕೆ ತಟ್ಟಲೇ ಇಲ್ಲ. ಜರ್ಮನಿ ಯುದ್ಧ ಕಾಲದ ಅಗ್ನಿಕುಂಡದೊಳಗೆ ಇದ್ದ ದೇಶ. ಈ ಮೂರು ರಾಷ್ಟ್ರಗಳು ಒಂದು ಬಾರಿ ದೇಶದ ಪುನರ್ ನಿರ್ಮಾಣ ಹೇಗೆ ಮಾಡಬೇಕೆಂದು ಎನ್ನುವ ಬಗೆಗೆ ತೀವ್ರ ಚರ್ಚೆಗಳು ನಡೆದು ಜಪಾನ್ ಒಂದು ನಿರ್ಣಯಕ್ಕೆ ಬಂತು. ಆಗಲೇ ಜಪಾನ್ನಲ್ಲಿ ಹಿರೋಶಿಮಾ ನಾಗಸಾಕಿ ದುರಂತದಲ್ಲಿ ಲಕ್ಷಾಂತರ ಜನರ ಜೀವ ಹಾನಿಯಾಗಿತ್ತು. ಭಯೋತ್ಪಾದನೆ, ಬಡತನ, ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಸ್ಥಿತಿ, ಇಂತಹ ಸ್ಥಿತಿಯಿಂದ ದೇಶವನ್ನು ಕಾಪಾಡುವುದು ಹೇಗೆ, ಇದನ್ನೊಂದು ಸಾಮಾಜಿಕ ಚಿಂತನೆಯಾಗಿ ತೆಗೆದುಕೊಂಡು ರಾಷ್ಟ್ರ ನಾಯಕರು, ಸಾರ್ವಜನಿಕರು, ಸಾಧುಸಂತರು, ವ್ಯಾಪಾರಿಗಳು ಎಲ್ಲ ಸೇರಿ ಗ್ರಾಮ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಈ ದೇಶ ತನ್ನ ಕಾಲ ಮೇಲೆ ಹೇಗೆ ನಿಂತುಕೊಳ್ಳುವುದಕ್ಕೆ ಏನು ಮಾಡಿದರೆ ಸರಿ ಹೋಗುತ್ತದೆ ಎನ್ನುವ ಬಗ್ಗೆ ಸೆಮಿನಾರ್ಗಳನ್ನು ಮಾಡಿ ಒಂದು ಸಿದ್ಧಾಂತಕ್ಕೆ ಒಂದು ನಿರ್ಣಯಕ್ಕೆ ಬಂದರು. ರಾಷ್ಟ್ರ ನಿರ್ಮಾಣವಾಗಬೇಕಾದ್ರೆ ವಿದ್ಯಾಭ್ಯಾಸದ ಕ್ರಮ ಬಿಟ್ಟರೆ ಬೇರೆ ಯಾವುದೇ ಕ್ರಮಗಳಿಲ್ಲ ಎನ್ನುವುದು. ಆದರೆ ಆಗ ಜಪಾನ್ನಲ್ಲಿದ್ದ ವಯಸ್ಕರು, ಹಿರಿಯರುಗಳೆಲ್ಲ ಜಗಳ ಗಂಟಿಗಳಾಗಿದ್ದರು. ಜಪಾನ್ ಈ ಎರಡನೆಯ ಮಹಾಯುದ್ಧದಲ್ಲಿ ತೊಡಗಬೇಕಾದದ್ದೇನು ಇರಲಿಲ್ಲ. ಯುದ್ಧ ನಡೆದದ್ದು ಯುರೋಪಿನೊಳಗೆ, ಅದು ಬಂದದ್ದು ರಷ್ಯಾ ಜರ್ಮನಿಗಳಿಗೆ, ಆಮೇಲೆ ಅಮೆರಿಕ ಇಂಗ್ಲೆಂಡ್ಗೆ ಒಳಪಟ್ಟಿದ್ದು. ಜಪಾನ್ ಈ ತುದಿಯಲ್ಲಿರುವಂತಹ ದೇಶ, ತನ್ನ ಪಾಡಿಗೆ ತಾನು ಎಂದು ಸುಮ್ಮನಿರಬೇಕಿತ್ತು. ಆದರೂ ಕೂಡ ತನ್ನ ಮೇಲೆ ಅವರೆಲ್ಲಿ ಬಂದು ಬಿಡುವರು, ಒಂದು ದಿನ ನಮಗೂ ಯುದ್ಧ ತಪ್ಪಿದ್ದಲ್ಲ ಎನ್ನುವ ಕಾರಣಕ್ಕೆ ಅಮೆರಿಕದ ಮೇಲೆ ಬಾಂಬ್ ಹಾಕಿದರು. ಜಪಾನ್ನವರೇ ಯುದ್ಧವನ್ನು ಆಹ್ವಾನಿಸಿದರು. ಇದು ನಮ್ಮಲ್ಲಿರುವ ಜಗಳ ಗಂಟಿತನವನ್ನು ತೋರಿಸುತ್ತದೆ. ಆದ್ದರಿಂದ ನಮ್ಮಲ್ಲಿರುವ ಜಗಳ ಗಂಟಿತನವನ್ನು ತೊಡೆದು ಹಾಕಬೇಕು. ಹಾಗೆ ತೊಡೆದು ಹಾಕಬೇಕೆಂದರೆ ಚಿಕ್ಕ ಮಕ್ಕಳಿಂದಲೇ ತರಬೇತಿ ಕೊಡಬೇಕು. ಇದನ್ನು ವಿದ್ಯಾಭ್ಯಾಸ ಕ್ರಮದಲ್ಲಿ ಅಳವಡಿಸಬೇಕು. ವಯಸ್ಸಾದವರೆಲ್ಲ ಕೆಟ್ಟು ಹೋಗಿದ್ದಾರೆ, ಅವರನ್ನೆಲ್ಲ ಬಿಟ್ಟು ಬಿಡಬೇಕು. ಪ್ರೈಮರಿ ಶಾಲೆಯಿಂದಲೇ, ನರ್ಸರಿ ಶಾಲೆಗಳಿಂದಲೇ ಮಕ್ಕಳನ್ನು ಈ ರೀತಿ ಕ್ರಮಕ್ಕೆ ಒಳಪಡಿಸಬೇಕು. ಅದರಲ್ಲೂ ಟೀಚರ್ಸ್ ಎಲ್ಲರೂ ಹೈಸ್ಕೂಲ್ಗಳವರೆಗೆ ಹೆಣ್ಣು ಮಕ್ಕಳೇ ಇರಬೇಕು. ಹೆಣ್ಣು ಮಕ್ಕಳೆಂದರೆ ತಾಯ್ತನ ಇದ್ದ ಹಾಗೆ ಒಂದು ರೀತಿಯ ಸಲಿಗೆ, ಆತ್ಮೀಯತೆ ಬರುತ್ತದೆ. ಇದಕ್ಕೆ ಬೇಕಾದಂತಹ ಕಾನೂನುಗಳನ್ನು ಮಾಡಿದರು. ಯಾರೂ ಜಗಳವಾಡಕೂಡದು ಎಂಬುದೊಂದೇ ಕಾನೂನು. ಯಾರಲ್ಲೇ ಆಗಲಿ ತಪ್ಪು ಒಪ್ಪುಗಳಿದ್ದರೆ ಸರಿ ಮಾಡಿಕೊಳ್ಳಿ, ತಿದ್ದಿಕೊಳ್ಳಿ. ಭಿನ್ನಾಭಿಪ್ರಾಯಗಳಿದ್ದರೆ ಮಾತನಾಡಿ, ಚರ್ಚೆಯ ಮೂಲಕ ಸರಿ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೆ ಜಗಳ ಆಡಿದರೂ ಅವರನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕುತ್ತೇವೆ ಎಂದು ಹೇಳಲಾಯಿತು. ಬೀದಿಯಲ್ಲಿ ಯಾರು ದನಿ ಎತ್ತಿ ಸಾರ್ವಜನಿಕರಿಗೆ ತೊಂದರೆ ಆಗುವಂತೆ ಕೂಗಬಾರದು. ತೀವ್ರ ಅನಿವಾರ್ಯ ಎನಿಸಿದರೆ ಹತ್ತಿರಕ್ಕೆ ಹೋಗಿ ವಿಷಯ ತಿಳಿಸಿ ಎನ್ನುತ್ತಾರೆ ಅಲ್ಲಿಯ ಪೊಲೀಸರು. ಕೂಗಿದರೆ ಸಾಕು, ಅರೆಸ್ಟ್ ಮಾಡುತ್ತಾರೆ. ಇಂತಹ ಶಿಸ್ತು ಇದೆ ಅಲ್ಲಿ. ಈ ಕ್ರಮದಿಂದ ಬೆಳೆದ ಯುವ ಜನತೆಗೆ ಜಗಳವಾಡುವುದು ಕೂಗುವುದು ಗೊತ್ತಿಲ್ಲ. ಮನೆಯಲ್ಲೂ ಕಾನೂನು, ಗಂಡ ಹೆಂಡತಿ ಮಧ್ಯೆ ಏನೋ ಭಿನ್ನಾಭಿಪ್ರಾಯ ಬರುತ್ತದೆ ಎನ್ನಿ. ಏನ್ರಿ, ನೀವು ತಂದಿರೋ ಕಾಫಿ ಪುಡಿ ಸರಿ ಇಲ್ಲ, ನೀನು ಕಾಫಿ ಸರಿಯಾಗಿ ಮಾಡಕ್ ಬರಲ್ಲ ಎನ್ನುತ್ತಾನೆ. ಇಂಥದ್ದೊಂದು ಕಾರಣದ ಜಗಳ ಆಗುತ್ತೆ ಎನ್ನಿ. ಈ ಭಿನ್ನಾಭಿಪ್ರಾಯವನ್ನು, ಅಸಹನೆಯನ್ನು, ಜಗಳವನ್ನು ಮಗುವಿನ ಮುಂದೆ ತೋರಿಸಬಾರದು. ಚರ್ಚೆ ಮಾಡಿ ಮುಗಿಸಲೇಬೇಕು ಎನ್ನುವುದಾದ್ರೆ ಮಗು ಮಲಗಿದ್ದಾಗ ಬೇರೆ ಕೋಣೆಗೆ ಹೋಗಿ ಅಲ್ಲಿ ಚರ್ಚೆ ಮಾಡಿ. ಪಕ್ಕದ ಮನೆಯವರೆಲ್ಲಾದರೂ ಈ ಮನೆಯ ಗಂಡ ಹೆಂಡತಿ ರಾತ್ರಿ ಜಗಳವಾಡುತ್ತಿದ್ದರು ಎಂದು ದೂರು ನೀಡಿದರೆ ಮಾರನೇ ದಿನ ಬೆಳಿಗ್ಗೆ ಬರುತ್ತಾರೆ ಪೊಲೀಸ್ನವರು. ಜಗಳವಾಡಿದರೆ ಪಕ್ಕದ ಮನೆಯವರಿಗೆ ಗೊತ್ತಾಗದ ಹಾಗೆ ಪಿಸುಮಾತಿನಲ್ಲಿ ಆಡಬೇಕು. ಮನೆಯಲ್ಲೂ ಕೂಡ ಎಂಥ ಕಾನೂನು. ಈ ವಿಷಯಗಳನ್ನು ಹೇಳಿದ ಆಫೀಸರ್ ಮುಂದುವರೆದು, ನೋಡಿ, ನೀವು ಬೀಸಿದ ಹಕ್ಕಿ ಆ ಮಗುವಿಗೆ ಹೊಡೆದಾಗ ಆತನಿಗೆ ಹೊಡೆಯುವುದಾಗಲಿ ಜಗಳವಾಡುವುದಾಗಲಿ ಗೊತ್ತೇ ಇಲ್ಲ. ಅದನ್ನ ಆತ ಕಲಿತಿಲ್ಲ. ಕಲಿತಿರುವುದು ಏನಿದ್ದರೂ ಸಭ್ಯತೆಯನ್ನು, ಸೌಜನ್ಯವನ್ನು. ಅದಕ್ಕೆ ಆತ ನಿಮ್ಮನ್ನು ಮನೆಗೆ ಕರೆದದ್ದು, ಸತ್ಕರಿಸಿದ್ದು. ಆ ಕಾರಣದಿಂದಲೇ ನಾನು ಕೇಳಿದ್ದು, ಆತ ವಯಸ್ಕನೇ ಮುದುಕನೇ ಎಂದು. ಈ ಎಲ್ಲ ವಿಷಯವನ್ನು ಭೈರಪ್ಪನವರು ನನಗೆ ಹೇಳುವಾಗ ಅನೇಕ ಪ್ರಶ್ನೆಗಳು ನನ್ನನ್ನು ಕಾಡುತ್ತವೆ. ನಾವು ಎಲ್ಲಿದ್ದೇವೆ? ಜಪಾನ್ ಎಲ್ಲಿದೆ? ಸ್ವಾತಂತ್ರ್ಯ ಬಂದು ಅರ್ಧ ಶತಮಾನ ಕಳೆದರೂ ಜಗಳಗಳನ್ನು, ಗುಂಪುಗಾರಿಕೆಗಳನ್ನು ಮಾತ್ರ ಜಾಸ್ತಿ ಮಾಡಿಕೊಂಡಿದ್ದೇವೆ. ಜಾತ್ಯಾತೀತ ರಾಷ್ಟ್ರ ಎಂದು ನಾಲಿಗೆಯಲ್ಲಿ ಹೇಳುವುದನ್ನು ಮಾತ್ರ ಕಲಿತುಕೊಂಡಿದ್ದೇವೆ. ನಾಲಿಗೆ ಹುಳ ಬಿದ್ದು ಹೋದರೂ ನಾಚಿಕೆ ಇಲ್ಲ, ಆಶ್ಚರ್ಯವಂತು ಖಂಡಿತ ಇಲ್ಲ. ಸುಳ್ಳಿನಿಂದಲೇ ತುಂಬಿ ಹೋಗಿರುವ ಈ ನಾಲಿಗೆಯಲ್ಲಿ ಮತ್ತೇನು ಹೊರಡಲು ಸಾಧ್ಯ? ಬೇರೆ ಬೇರೆ ಜಾತಿ ಹೆಸರುಗಳನ್ನು ಇಟ್ಟುಕೊಂಡು ಜಾತ್ಯಾತೀತ ಎಂದು ಕರೆಯುವುದಕ್ಕೆ ಏನಾದರೂ ಅರ್ಥವಿದೆಯೇ? ಇದು ಇಂಥವರಿಗೆ ಮಾತ್ರ ಇರುವ ಸ್ಕೂಲು, ಇಂಥ ವರ್ಗಕ್ಕಿರುವ ಹಾಸ್ಟೆಲು, ಇಂತಿಂಥವರಿಗೆ ಇಷ್ಟಿಷ್ಟು ಕೋಟ. ಹೀಗೆಲ್ಲ ವಿಂಗಡಿಸಿ ಸಾಧಿಸಿದ್ದೇನೆ.
ಹಳೆಯ ಜಾತಿಯ ಹೆಸರುಗಳಿಗೆ ಹೊಸ ಹೆಸರುಗಳನ್ನಿಟ್ಟು ಮಾಡುತ್ತಿರುವುದೇ? ಎಷ್ಟು ಹೀನವಾಗಿ ನಡೆದುಕೊಳ್ಳುತ್ತಿದ್ದೇವೆ ನಾವು? ಈ ವಿಷಯಗಳನ್ನೆಲ್ಲ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ನಾನು ಹೋದಾಗಲೆಲ್ಲ ಹೇಳುತ್ತೇನೆ ಎಂದದ್ದು ಈ ಕಾರಣಕ್ಕೆ. ನಾನು ಜಪಾನ್ ನೋಡಿಲ್ಲ, ನೋಡಿದಂತಹ ಮಹಾಶಯರ ಮಾತುಗಳ ಮೂಲಕ ನಾನು ಜಪಾನ್ ನೋಡಿದ್ದೇನೆ. ಭೈರಪ್ಪನವರು ಹೇಳಿದ ಜಪಾನಿನ ಮತ್ತೊಂದು ಅನುಭವ ಕೂಡ ಸ್ವಾರಸ್ಯಕರವಾಗಿದೆ, ಅಷ್ಟೇ ಅಲ್ಲ ಅರ್ಥಪೂರ್ಣವಾಗಿದೆ. ಯಾವುದೋ ಒಂದು ಅಂಗಡಿಯ ಬೀದಿಗೆ ಹೋಗಿದ್ದರು. ಆ ಬೀದಿಯ ವಿಶೇಷ ಏನೆಂದರೆ ಒಂದೊಂದು ವಸ್ತುವಿಗೂ ಒಂದೊಂದು ಅಂಗಡಿ. ಉದಾಹರಣೆಗೆ ಬೆಲ್ಟ್ ಅಂಗಡಿಗೆ ಎಂದು ಹೋದರೆ ಅಲ್ಲಿ ತರಹಾವರಿ ಬೆಲ್ಟ್ಗಳು ಮಾತ್ರ ಸಿಗುತ್ತವೆ, ಬೆಲ್ಟ್ ಬಿಟ್ಟರೆ ಮತ್ತೊಂದಿಲ್ಲ. ಟಾರ್ಚ್ ಅಂಗಡಿಗೆ ಹೋದರೆ ವಿಧ ವಿಧವಾದ ಟಾರ್ಚ್ಗಳು, ಎಷ್ಟು ಬೇಕೋ ಅಷ್ಟು ವೆರೈಟಿ ಟಾರ್ಚ್ ಸಿಗುತ್ತವೆ. ಹೀಗೆ ಭೈರಪ್ಪನವರು ಒಂದು ಬೆಲ್ಟ್ ಅಂಗಡಿಗೆ ಹೋದರು. ಅಲ್ಲಿ ಒಬ್ಬ ಮುದುಕಿ ವ್ಯಾಪಾರ ಮಾಡುತ್ತಿತ್ತು. ಭೈರಪ್ಪನವರ ಪ್ರಕಾರ ಅಲ್ಲಿ ಯಾಕೆ ಆ ಅಂಗಡಿಯಲ್ಲಿ ಮುದುಕಿ ವ್ಯಾಪಾರ ಮಾಡುತ್ತಿತ್ತು ಎನ್ನುವುದು ಕೂಡ ವಿಶೇಷವೇ. ಹೇಗೆ ಅಲ್ಲಿ ವಿದ್ಯಾಭ್ಯಾಸ, ದುಡಿಮೆ, ಡಿಸಿಪ್ಲಿನು, ಹಾಗೆ ನಿವೃತ್ತಿಯ ನಂತರವೂ ಕೂಡ ಡಿಸಿಪ್ಲಿನೇ. ಅದು ಸರ್ಕಾರದ ಕೆಲಸವಾಗಿರಲಿ ಸ್ವಂತದ್ದಾಗಿರಲಿ, ರಿಟೈರ್ ಆಗಿದ್ದೇನೆ ಎಂದು ವ್ಯರ್ಥವಾಗಿ ಕಾಲ ಕಳೆಯಬಾರದು. ಕೆಲಸವನ್ನು ಒಂದು ಹವ್ಯಾಸವಾಗಿ ರೂಢಿಸಿಕೊಳ್ಳಬೇಕು ಎನ್ನುವುದು ಕ್ರಮ ಅಲ್ಲಿಯದು. ಹೀಗಾಗಿ ಆ ಬೆಲ್ಟ್ ಮಾರುವ ಅಂಗಡಿಯಲ್ಲಿ ಮುದುಕಿಯೊಂದು ವ್ಯಾಪಾರ ಮಾಡುತ್ತಿತ್ತು. ಆ ಅಂಗಡಿಗೆ ಭೈರಪ್ಪನವರು ಹೋದರು. ಆಕೆ ಇವರನ್ನು ಆಹ್ವಾನಿಸಿದರು. ಬೆಲ್ಟ್ ಬೇಕೆಂದ ತಕ್ಷಣ ನೂರಾರು ಬೆಲ್ಟ್ಗಳನ್ನು ಟೇಬಲ್ ಮೇಲೆ ಹರಡಿದರಂತೆ ಆ ಅಜ್ಜಿ. ಇವರಿಗೆ ಆಶ್ಚರ್ಯವಾಗಿ, ಯಾಕಜ್ಜಿ ಇಷ್ಟೊಂದು ಶ್ರಮ, ನನಗೆ ಈ ಬೆಲ್ಟ್ ಸಾಕು ಎಂದಿದ್ದಕ್ಕೆ, ಇಲ್ಲ ಇಲ್ಲ ನೀವು ನೋಡಿ ನಿಮಗಿಷ್ಟ ಬಂದದನ್ನು ತೆಗೆದುಕೊಳ್ಳಿ, ಹಾಗೆ ತೆಗೆದುಕೊಳ್ಳುವುದಕ್ಕೆ ಮುಂಚೆ ನಿಮಗೆ ಒಪ್ಪಿಗೆ ಆಗಿದೆಯೇ ಎನ್ನುವುದನ್ನು ದೃಢಪಡಿಸಿಕೊಳ್ಳಿ, ನೀವು ಸೆಲೆಕ್ಟ್ ಆದ ಮೇಲೆ ಅದಕ್ಕೆ ಹೋಲ್ಸ್ ಹಾಕಿ ಕೊಡುತ್ತೇವೆ ಎಂದರಂತೆ. ಭೈರಪ್ಪನವರು ಒಂದು ಆರಿಸಿಕೊಂಡು ಅಲ್ಲಿದ್ದ ಒಬ್ಬ ಹುಡುಗ ಅದನ್ನು ಪಂಚ್ ಮಾಡಿ ರೆಡಿ ಮಾಡಿ ಕೊಟ್ಟ. ಇದನ್ನು ಹಾಕೊಂಡು ನೋಡಿ ಎಂದರು. ಇವರ ಸೊಂಟದಲ್ಲಿ ಆಗಲೇ ಒಂದು ಬೆಲ್ಟ್ ಇತ್ತಲ್ಲ, ಪರವಾಗಿಲ್ಲ ಬಿಡಿ ಪ್ಯಾಕ್ ಮಾಡಿಕೊಡಿ ಎಂದು ಬೆಲ್ಟ್ಗೆ ತಕ್ಕ ಹಣ ಕೊಟ್ಟು ಹೊರಬಂದರು. ಮಾರನೇ ದಿನ ಕಾನ್ಫರೆನ್ಸ್ಗೆ ಈ ಬೆಲ್ಟ್ ಹಾಕಿಕೊಂಡ್ರೆ ಅದು ಲೂಸ್ ಆಗಿತ್ತು, ಇವರ ಸೊಂಟಕ್ಕೆ ಸರಿ ಇರಲಿಲ್ಲ, ಇನ್ನೊಂದು ಹೋಲ್ ಮಾಡಬೇಕಿತ್ತು. ನಮ್ಮ ಹಾಗೆ ಮೊಳೆ ತೆಗೆದುಕೊಂಡು ಕಲ್ಲಿನಲ್ಲಿ ಹೊಡೆದು ಮಾಡೋಣ ಎನ್ನುವುದಕ್ಕೆ ಅಲ್ಲಿ ಅವಕಾಶ ಇರಲಿಲ್ವಲ್ಲ, ಸಂಜೆ ಅಲ್ಲಿಗೆ ಹೋಗಿ ಸರಿ ಮಾಡಿಕೊಂಡು ಬರೋಣ ಎಂದು ಹಳೆ ಬೆಲ್ಟ್ ಅನ್ನೇ ಹಾಕಿಕೊಂಡು ಕಾನ್ಫರೆನ್ಸ್ಗೆ ಹೋದರು. ಸಂಜೆ ಯಥಾ ಪ್ರಕಾರ ಅಂಗಡಿಗೆ ಹೋದರು. ಇವರು ಬರುತ್ತಿದ್ದುದನ್ನು ದೂರದಲ್ಲಿ ಗಮನಿಸಿದ ಆ ಅಜ್ಜಿ ಬಾಗಿಲಿಗೆ ಬಂದಿದೆ. ನಿನ್ನೆ ನಮ್ಮ ಅಂಗಡಿಗೆ ಬಂದವರು, ಕೈಯಲ್ಲಿ ಬೆಲ್ಟ್ನ ಪ್ಯಾಕೆಟ್ ಇದೆ. ಅರ್ಥವಾಗಿದೆ ಅಜ್ಜಿಗೆ. ನಿನ್ನೆ ನೀವು ನಮ್ಮ ಅಂಗಡಿಗೆ ಬಂದವರು, ಇಂಡಿಯಾದಿಂದ ಬಂದವರು ಎಂದಿದ್ರಿ, ಬೆಲ್ಟ್ ಯಾಕೆ ವಾಪಸ್ ತಂದ್ರಿ ಎಂದು ಗಾಬರಿಲಿ ಕೇಳಿತಂತೆ. ಏನೋ ಆಗಿಬಿಟ್ಟಿದೆ ಅನ್ನೋ ಭಯ ಆಕೆಗೆ. ನೀವು ಸೆಲೆಕ್ಟ್ ಮಾಡಿದ ಬೆಲ್ಟ್ ತಾನೇ, ಬೇರೆ ಕೊಟ್ಬಿಟ್ಟಿದೀವ ಅಥವಾ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ? ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಇತ್ತಂತೆ ಅಜ್ಜಿ. ಅದಕ್ಕೆ ಬೇರೆ ಇಲ್ಲ ಇಲ್ಲ ಹಾಗೇನಿಲ್ಲ, ಸ್ವಲ್ಪ ಲೂಸ್ ಆಯ್ತು, ಇನ್ನೊಂದು ಹೋಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಕ್ಯಾಶುವಲ್ ಆಗಿ ಹೇಳಿದರು ಭೈರಪ್ಪ. ಅದಕ್ಕೆ ಅಜ್ಜಿ, ಅಯ್ಯಯ್ಯೋ ಎಂತ ಕೆಲಸ ಆಗೋಯ್ತು, ನೀವು ಇನ್ನೊಂದ್ಸಲ ಹಾಕೊಂಡು ನೋಡಿದ್ರೆ ಇನ್ನೊಂದ್ಸಲ ಬರೋ ಪ್ರಮೇಯವೇ ಇರುತ್ತಿರ್ಲಿಲ್ವಲ್ಲ, ಎರಡೆರಡು ಸಲ ಓಡಾಡೋ ಹಾಗಾಯ್ತು, ಓಡಾಡೋ ತೊಂದರೆ ತೆಗೆದುಕೊಳ್ಳುವ ಹಾಗಾಯ್ತು. ಆ ಹುಡುಗನ ಕರೆದು ಆ ಬೆಲ್ಟ್ ಅನ್ನು ಕೊಟ್ಟು ಭೈರಪ್ಪನವರ ಕಡೆಗೆ, ಅದು ಬಿಡಿ ಅದು ಸರಿ ಇಲ್ಲ, ಇದರಲ್ಲಿ ಮತ್ತ್ಯಾವುದು ಬೇಕೋ ತಗೊಳ್ಳಿ, ಅದೇ ಬೆಲೆಗೆ ಮತ್ತೆ ನೂರಾರು ಬೆಲ್ಟ್ಗಳನ್ನು ಟೇಬಲ್ ಮೇಲೆ ಹರಡಿದ್ರಂತೆ. ಅದಕ್ಕೆ ಅವ್ರು, ಇಲ್ಲ ಇಲ್ಲ ಅದು ಚೆನ್ನಾಗಿದೆ, ನನಗೆ ಇಷ್ಟವಾಗಿದೆ, ಒಂದು ಹೋಲ್ ಮಾಡಿಕೊಟ್ರೆ ಸಾಕು ಎಂದರಂತೆ. ಆ ಅಜ್ಜಿಯಲ್ಲಿರುವ ಅಷ್ಟು ದೊಡ್ಡತನ, ಒಳ್ಳೆಯತನದ ಮುಂದೆ ನನಗೆ ಇನ್ನೊಂದು ಕೊಡು, ಮತ್ತೊಂದು ಕೊಡು ಎಂದು ಕೇಳುವ ಹೇಗೆ ಎಂಬ ಪ್ರಶ್ನೆ ಭೈರಪ್ಪನವ್ರದು. ಹೋಲ್ ಹಾಕಿಸ್ಕೊಂಡು ತಂದು ಕೊಡ್ತ ಅಜ್ಜಿ, ಆ ಕರ್ಟನ್ ಇದೆಯಲ್ಲ ಅಲ್ಲಿ ಹೋಗಿ ಹಾಕೊಂಡು ನೋಡಿ ಬನ್ನಿ ಇನ್ನೊಂದ್ಸಲ ಎಂದಿತ್ತು. ಹೋಗಿ ಹಾಕೊಂಡು ನೋಡ್ಕೊಂಡಿದ್ದಾರೆ, ಸರಿಯಾಗಿದೆ ಅಜ್ಜಿ ಬರ್ತೀನಿ ಎಂದು ಹೊರಡ್ಲಿಕ್ಕೆ ಅನುವಾದಾಗ, ಅಷ್ಟರಲ್ಲಿ ಆ ಅಜ್ಜಿ ಕ್ಯಾಶ್ ಬಾಕ್ಸ್ನಲ್ಲಿ ಬೆಳಗ್ಗೆಯಿಂದ ವ್ಯಾಪಾರವಾದ ಹಣವನ್ನು ಎರಡು ಕೈಯಿಂದ ಬಾಚಿ ಬೊಗಸೆಯಲ್ಲಿ ತೆಗೆದು ಮೇಜಿನ ಮೇಲಿಟ್ಟು, ದಯವಿಟ್ಟು ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಎಂದಿತಂತೆ. ಭೈರಪ್ಪನವರು ಹೇಳಿದ್ರಿಂದ ಇದನ್ನು ನಂಬಬೇಕು, ಇನ್ನಾರಾದ್ರೂ ಹೇಳಿದ್ರೆ ನಂಬುವ ಮಾತೇ ಅಲ್ಲ ಇದು. ಪಂಚ್ ಮಾಡಿಕೊಟ್ಟ ಇನ್ನೊಂದು ಹೋಲಿಗಾಗಿ ಸ್ವಲ್ಪ ಹಣ ಕೇಳ್ತಾರೆ ಎಂದು ಜೇಬಿಗೆ ಕೈ ಹಾಕುವುದಕ್ಕೆ ತಯಾರಾಗಿದ್ದರೆ ಅಷ್ಟು ಹಣ, ಅದರಲ್ಲಿ ಸಾವಿರಾರು ರೂಪಾಯಿಗಳಿರಬಹುದು, ಅದೆಷ್ಟಿತ್ತು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಎಂದು ಭಾರತೀಯ ಶೈಲಿಯಲ್ಲಿ ಕೈ ಮುಗಿಯಿತಂತೆ ಅಜ್ಜಿ. ಭೈರಪ್ಪನವರಿಗೆ ಆಶ್ಚರ್ಯವಾಗಿ, ಏನಜ್ಜಮ್ಮ ಹೀಗೆ ಹೇಳ್ತಿದ್ದೀರಿ, ಹೀಗೆ ಮಾಡ್ತಿದ್ದೀರಿ, ನಾನು ಯಾಕೆ ಈ ಹಣವನ್ನು ತಗೊಂಡು ಹೋಗ್ಬೇಕು ಎಂದು ಕೇಳಿದ್ದಕ್ಕೆ ಎಂತ ಮಾರ್ಮಿಕವಾದ ಉತ್ತರ ಆಕೆ ಬಾಯಿಂದ ಬಂತೆಂದರೆ, ನೋಡಿ ನೀವ್ಯಾರೋ ನನಗೆ ಗೊತ್ತಿಲ್ಲ, ಬಹುದೂರದಿಂದ ಬಂದಿದ್ದೀರಿ, ನಮ್ಮ ಅಂಗಡಿಗೆ ಎರಡು ಸಲ ಬಂದಂಗಾಯ್ತು, ಈ ಸಣ್ಣ ಕೆಲಸಕ್ಕಾಗಿ ನಿಮ್ಮ ಓಡಾಟ ಎಷ್ಟಾಯ್ತು, ಏನಾಯ್ತು, ಈ ಕಾಸ್ಟ್ಲಿ ಸಿಟಿಲಿ ಎರಡೆರಡು ಸಲ ಓಡಾಡುವ ಹಾಗೆ ಮಾಡಿದ್ನಲ್ಲ, ಅದರ ಖರ್ಚನ್ನಾದ್ರೂ ನಾನು ಕೊಡಬೇಡವೆ ಎಂದಳಂತೆ ಅಜ್ಜಿ. ಅದಕ್ಕೆ ಇವರಂದ್ರಂತ, ಇಲ್ಲ ಅಜ್ಜಮ್ಮ ನನಗೇನು ಖರ್ಚಿಲ್ಲ, ನಾನು ಹೀಗೆ ನಡ್ಕೊಂಡು ಬಂದೆ, ನಾನಿರೋದು ಬಹಳ ದೂರವೇನು ಅಲ್ಲ ಎಂದ್ರು. ಅದೇನೂ ನನ್ಗೆ ಗೊತ್ತಿಲ್ಲ, ದಯವಿಟ್ಟು ನೀವು ಹಣ ತಗೊಳ್ಬೇಕು. ಯಾಕೆ ಅಜ್ಜಮ್ಮ ಈಗ ಒತ್ತಾಯ ಮಾಡ್ತೀರಿ ಎಂದು ಕೇಳಿದ್ದಕ್ಕೆ ಆಕೆ ಒಂದು ಮಾತು ಹೇಳಿದಳು. ನೀವು ಭಾರತ ದೇಶದಿಂದ ಇಲ್ಲಿಗೆ ಬಂದಿದ್ದೀರಿ ಎಂದರೆ ನೀವು ದೊಡ್ಡವರೇ ಇರಬೇಕು, ಇಲ್ಲಿಂದ ನೀವು ವಾಪಸ್ ಹೋದ್ಮೇಲೆ ಜಪಾನಿನ ಅನುಭವಗಳು ಎಂದು ಬರೆಯುತ್ತೀರಿ. ಹಾಗೆ ಬರೆಯುವಾಗ ಒಂದು ಬೆಲ್ಟ್ ಕೊಟ್ಕೊಂಡೆ, ಇದು ನಂಗೆ ಇಷ್ಟೊಂದು ಕಿರಿಕಿರಿ ಆಯ್ತು, ಎರಡು ಸಲ ಓಡಾಡುವಾಗಾಯ್ತು, ಆ ಅಂಗಡಿ ವ್ಯವಸ್ಥೆ ಸರಿ ಇಲ್ಲ, ಜನರನ್ನು ಸತಾಯಿಸುವ ವ್ಯವಸ್ಥೆ ಜಪಾನಿದ್ದು ಎಂದು ಬರೆದು ಬಿಟ್ಟರೆ ಅದನ್ನು ಓದಿಕೊಂಡವರು ಜಪಾನಿನ ಯೋಗ್ಯತೆ ಕಟ್ತಾರೆ. ಅದು ನಮ್ಮ ದೇಶಕ್ಕೆ ಗೊತ್ತಾದ್ರೆ ಯಾವ ಅಂಗಡಿ, ಯಾವ ಮುದುಕಿ ಏನ್ ಮಾಡಿತು ಎಂದು ತನಿಖೆ ಮಾಡಿ ದೇಶಕ್ಕೆ ಕೆಟ್ಟ ಹೆಸರು ತಂದಿದ್ದಕ್ಕೆ ನನಗೆ ಶಿಕ್ಷೆ ಮಾಡ್ತಾರೆ, ನಮ್ಮ ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಇಂಥದ್ದು ಅನಾಹುತವಾಗಬಹುದು ಎಂದು ಈ ವಿಷಯವನ್ನೆಲ್ಲ ಮುಚ್ಚಿಡಿ ಎಂದು ನಾನು ಹೇಳಬಾರದು.
ದಯವಿಟ್ಟು ನಿಮ್ಮಂತಹ ದೊಡ್ಡವರು ಅದನ್ನ ಮಾಡೋದಿಲ್ಲ, ಮಾಡಬೇಡಿ ಅಂತಾನು ನಾನು ಹೇಳಬಾರ್ದು. ಆದ್ರೆ ಕೊನೆಯಲ್ಲಿ ಎರಡು ಮಾತು ಸೇರಿಸಿ, ಅಜ್ಜಿ ಪಶ್ಚಾತ್ತಾಪ ಪಟ್ಕೊಂಡ್ಲು, ನಾನು ಓಡಾಡಿದ ಖರ್ಚು ಕೊಟ್ಲು, ಇದು ಮಾತು ಸೇರಿಸಿ, ಅದರಿಂದ ಇದನ್ನು ನೀವು ತೆಗೆದುಕೊಂಡು ಹೋಗಬೇಕು ಎಂದಳಂತೆ. ಈ ಮಾತನ್ನು ಕೇಳಿ ನಾನು ನಿಶ್ಶಬ್ದವಾಗಿ ಬಿಟ್ಟೆ. ಆ ವೇದಾವತಿ ನದಿಯ ದಂಡಿಯಲ್ಲಿ ನಾವು ಕೂತು ಮಾತನಾಡುತ್ತಿದ್ದರೆ ನಾನೆಷ್ಟು ಹೊತ್ತು ಕಣ್ಣು ಮುಚ್ಚಿ ಕುಳಿತಿದ್ದನು ನನಗೆ ಗೊತ್ತಿಲ್ಲ. ಸುಮ್ಮನೆ ಆಗಿಬಿಟ್ಟೆ. ಏನು ಹೇಳಬೇಕು? ಇದೆಂತಹ ಸಂಸ್ಕೃತಿ, ಎಂತಹ ನಾಗರಿಕತೆ! ಆ ಅಜ್ಜಿಯ ತಿಳುವಳಿಕೆ ಎಂಥದ್ದು! ಆ ದೇಶದ ವ್ಯವಸ್ಥೆ ಎಂಥದ್ದು! ಇಂತಹ ನೂರಾರು ವಿಚಾರಗಳನ್ನು ಎಷ್ಟರ ಮಟ್ಟಿಗೆ ಎಷ್ಟು ನಿಷ್ಣಾತರಾಗಿ ಮಾಡುತ್ತಿದ್ದಾರೆ! ಆಧ್ಯಾತ್ಮದ ತವರೂರು ಎನಿಸಿಕೊಂಡ ನಮ್ಮ ದೇಶದಲ್ಲಿ ಇಂತಹ ಘಟನೆಗಳನ್ನು ನಾವು ಎಷ್ಟು ಬಲ್ಲೆವು! ಸಾಮಾಜಿಕವಾಗಿ ಆಕೆಗಿದ್ದ ಜ್ಞಾನ ಎಂಥದ್ದು! ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಸಾಚಾ ಇರ್ತಾನೆ. ಇಲ್ಲಿ ವ್ಯಕ್ತಿಗತವಾದ ಸಾಚಾತನ, ಅಲ್ಲಿ ಸಾಮಾಜಿಕವಾಗಿ ಸಾಚಾತನ ನಡೆಯುತ್ತಿರುವಂತಹದ್ದು ಎನ್ನುವುದನ್ನು ಭೈರಪ್ಪನವರು ನನಗೆ ಹೇಳಿದಾಗ ಇಡೀ ದಿನ ನಾನು ಆ ಗುಂಗಲ್ಲೇ ಇದ್ದೆ. ಒಟ್ಟು ಭೈರಪ್ಪನವರು 10 ದಿನ ನಮ್ಮನೆಯಲ್ಲಿದ್ದರು. ಅಷ್ಟು ದಿವಸವೂ ಅವರ ವೈಯಕ್ತಿಕ ಜೀವನ, ವಿದೇಶದ ಅನುಭವಗಳನ್ನು ಹೇಳಿದರು. ಅದನ್ನೆಲ್ಲ ಕೇಳುವಾಗ ಕೇಳಿದ ನಾನು ಎಷ್ಟೊಂದು ಅದೃಷ್ಟವಂತ. ಆ ದೇಶಗಳನ್ನು, ಆ ವ್ಯಕ್ತಿಗಳನ್ನು ನೋಡದಿದ್ದರೂ ಅವನ್ನೆಲ್ಲ ನೋಡಿದಂತೆಯೇ ನನಗಾದ ಅನುಭವ ಎಷ್ಟು ದೊಡ್ಡದು ಎನ್ನಿಸಿತು. ಅವರು ನನ್ನಿಂದಲೂ ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದುದು ಉಂಟು. ಹಿಮಾಲಯದ ಗಂಗಾರಾಮನ ಅನುಭವ, ಉತ್ತರ ಭಾರತದ ಕೆಲ ಅನುಭವ ಹೇಳುತ್ತಿದ್ದೆ. ಎಷ್ಟೋ ಸಲ ನಾನೇ 3-4 ಗಂಟೆ ಮಾತಾಡುತ್ತಿದ್ದೆ. ಮಧ್ಯೆ ಪ್ರಜ್ಞೆ ಬಂದು, ಚೆ 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 ಎಂತ ಕೆಲಸ ಮಾಡಿದೆ, ದೊಡ್ಡವ್ರನ್ನ ಮುಂದಿಟ್ಕೊಂಡು ನಾನೇ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದೇನೆ ಅನ್ಸಿದಾಗ, ಏನ್ ಸಾರ್ ನಾನೇ ಮಾತಾಡ್ತಿದ್ದೇನೆ, ತಪ್ಪಾಯ್ತು, ನೀವು ಹೇಳ್ಬೇಕು, ನಾನ್ ಕೇಳ್ಬೇಕು, ನಾನಿನ್ ಮಾತಾಡೋದಿಲ್ಲ ಎನ್ನುತ್ತಿದ್ದೆ. ಇಲ್ಲ ಇಲ್ಲ ನಾನ್ ಕೇಳ್ಬೇಕು ಹೇಳಿ. ಕೆಲವು ಸಲ ಹೀಗೆ ಮಧ್ಯೆ ಬೇಕಾಗಿ ನಾನು ಅಲ್ಲಿಂದ ಎದ್ದು ಹೋಗಿ ಬಿಡ್ತಿದ್ದು ಉಂಟು. ಒಂದು 1/2 ಗಂಟೆ 1/4 ಗಂಟೆ ಬಿಟ್ಟು, ಶಾಸ್ತ್ರಿಗಳೇ ಹೀಗೆ ಹೇಳಿದ್ರಿ ಎಂದು ನಾನು ನಿಲ್ಲಿಸಿದ ಕೊನೆಯ ವಾಕ್ಯವನ್ನು, ಇಲ್ಲಿಂದ ಮುಂದಕ್ಕೆ ಎಂದು ಮಾತನಾಡಲು ಒತ್ತಾಯಿಸುತ್ತಿದ್ದರು. ಭೈರಪ್ಪನವರ ಈ ಗುಣವು ಒಂದು ವಿಶೇಷ. ಅವರು ವಿಷಯವನ್ನು ಎಷ್ಟು ನಿಗಾ ಕೊಟ್ಟು ಕೇಳ್ತಾರೆ. ನಮ್ಮಲ್ಲಿ ಬಹುಪಾಲು ಜನ ಒಬ್ರು ಹೇಳುತ್ತಿದ್ದರೆ ಇನ್ನೊಬ್ರು ಹ್ಞೂ ಅಂತಿರೋದು, ಬೇರೆ ಏನೋ ಯೋಚನೆ ಮಾಡ್ತಿರೋದು. ಆಸಕ್ತಿಯಿಂದ ಕೇಳುವರೆಷ್ಟು, ಭೈರಪ್ಪನವರ ಆಸಕ್ತಿ ಆ ತರಹದ್ದಲ್ಲ. ಇನ್ನೊಬ್ಬರು ಹೇಳುವುದನ್ನು ಗಹನವಾಗಿ ಕೇಳುತ್ತಾರೆ. ಕೊನೆಯ ವಾಕ್ಯ ನೆನಪಿಟ್ಟುಕೊಂಡು ಹೀಗೆ ಹೇಳಿದ್ರಿ ಅಂತ ಹೇಳುವುದನ್ನು ನಾನು ಮೆಚ್ಚಿಕೊಳ್ಳುತ್ತೇನೆ. ನಮ್ಮ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಕಟ್ಟುತ್ತಿದ್ದ ದಿನ, ಮೌಲ್ಡ್ ಹಾಕಿಸುವ ದಿನ, ಅವತ್ತು ನಾನು ಅಲ್ಲಿರ್ಬೇಕಿತ್ತು. ಭೈರಪ್ಪನವ್ರು ಊಟ ಆದ ತಕ್ಷಣ ಕ್ಷಮಿಸ್ಬೇಕು, ಸಂಜೆವರೆಗೂ ನಾನು ಇರಕ್ಕಾಗಲ್ಲ, ಸ್ಕೂಲ್ ಹತ್ರ ಇರ್ತೇನೆ, ಕೆಲಸ ಇದೆ, ಅಲ್ಲಿಗೆ ಹೋಗ್ತೀನಿ, ಇರ್ಲಿ ಹೋಗಿ, ಶಾರದಮ್ಮ ಶ್ರೀನಿವಾಸ್ ಅರುಣ ಇರ್ತಾನಲ್ಲ ಎಂದ್ರು. ನಾನು ಹೋದೆ. ಭೈರಪ್ಪನವ್ರು ಅವ್ರ ಪಾಡಿಗೆ ಸುತ್ತಾಡಿಕೊಂಡು ಎಲ್ಲೆಲ್ಲೋ ಹೋಗಿದ್ದಾರೆ, ಸಂಜೆ ನಾನು ಗುಡಿಸಲಿಗೆ ಬಂದಾಗ ಇರ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ ಎಂದ್ರು. ಆ ಊರಿನಲ್ಲಿ ಒಂದು ಕೆರೆ ಇದೆ, ಆ ಕೆರೆಯಿಂದ ರಂಗನಾಥ ಸ್ವಾಮಿ ದೇವಸ್ಥಾನ, ಅದನ್ನ ನೋಡ್ಲಿಕ್ಕೆ ಹೋಗಿರ್ಬೋದು ಅನ್ಕೊಂಡೆ. ಸುಮಾರು 6-6:30 ಹೊತ್ತಿಗೆ ಮನೆಗೆ ಬಂದರು. ಗುಡಿಸಲಲ್ಲಿ ಅವ್ರ ಎಡಭಾಗಕ್ಕೆ, ನಾನು ಬಲಭಾಗಕ್ಕೆ ಕುಳಿತೆ. ಕುಳಿತುಕೊಂಡ ತಕ್ಷಣ ನಮ್ಮೂರಿನವರ ಹೆಸರು ಹೇಳಿದರು. ನಾನೆಂದೆ, ಆ ಊರಿನವ್ರು ಈ ಊರಿನಲ್ಲಿ, ಆ ಹೆಸರಿನವರು ಈ ಊರಿನಲ್ಲಿ ಇಬ್ಬರಿದ್ದಾರೆ, ನಿಮ್ ಶಾಲೆ ಗುಮಾಸ್ತಾಗಿದ್ರಂತಲ್ಲ ಅವರು. ಹಾ, ಗೊತ್ತಾಯ್ತು, ಅವ್ರನ್ನ ಡಿಸ್ಮಿಸ್ ಮಾಡಿದಿರಂತೆ ನೀವು. ನನಗೆ ಒಂಥರ ನಾಚಿಕೆ ಆಯ್ತು. ಅವರ ವಿಚಾರ ಇಲ್ಲಿಗೆ ಯಾಕೆ ಬಂತು, ಯಾರು ಹೇಳಿದ್ರು ಎಂದು ಹಿಂಜರಿಕೆ ಆಯ್ತು. ಇದು ನಿಮ್ಗೆ ಯಾಕೆ ಗೊತ್ತು ಸರ್ ಎಂದೆ. ಗೊತ್ತಾಗದಿರುತ್ತೆ, ನೀವು ಮುಚ್ಚಿಟ್ಟಿದ್ದೀರಿ, ಯಾಕೆ ನನ್ನ ಹತ್ರ ಹೇಳಲಿಲ್ಲ ಇಷ್ಟು ದಿವಸವಾದ್ರೂ? ಸಾರ್, ಇದ್ರಲ್ಲಿ ಹೇಳೋದೇನಿದೆ, ತುಂಬಾ ಅಸಹ್ಯವಾದ ವಿಚಾರ, ನಿಮ್ಮಂತವ್ರು ಮುಂದೆ ಹೇಳೋದು, ಥೂಥು, ಇದೆಲ್ಲ ಇರುವಂತದ್ದೇ, ನಿಮಗೆ ಹೇಳಲಿಲ್ಲ ಅಷ್ಟೇ. ನೀವು ನಾಳೆ ಇಂಥದನ್ನೆಲ್ಲ ಕೇಳಿ ಊರಿಗೆ ಹೊರಟುಬಿಟ್ರೆ ನಮ್ಗೆ ನಷ್ಟ. ಅಪರೂಪಕ್ಕೆ ಬಂದಿದ್ದೀರಿ, ಮುಚ್ಚಿಡ್ಬೇಕೆನ್ನೋ ಉದ್ದೇಶ ಏನು ಇಲ್ಲ ಅಂದೆ. ಅಂತ ಡಿಸ್ಮಿಸ್ ಮಾಡಿರೋದು ನಿಜ ತಾನೇ? ಹೌದು ಸರ್, ಅವನ್ ಬಾಯಿಗೆ ಮಣ್ಣಾಕಿದ್ರಲ್ರಿ. ಸಾರ್, ನಾನು ಅದಕ್ಕೆ ಉತ್ತರ ಹೇಳಲಾರೆ. ಅವನ್ ಬಾಯಿಗೆ ಮಣ್ಣಾಕಿದ್ದೀನಿ ಅಂದ್ರೆ ತಪ್ಪಿತಸ್ಥನಾಗ್ತೀನಿ, ತಪ್ಪನ್ನು ಒಪ್ಪಿಕೊಂಡಾಗುತ್ತೆ, ಉತ್ತರ ಕೊಡಲಾರೆ. ಮತ್ತೆ ಅದಿರ್ಲಿ, ಈ ವಿಷಯ ನಿಮ್ಗೆ ಬಂದದ್ದು ಹೇಗೆ, ದಯವಿಟ್ಟು ಹೇಳಿ ಎಂದೆ. ಅದಕ್ಕವರು, ನಾನು ಕೆರೆ ಹತ್ತಿರ ದೇವಸ್ಥಾನದ ಮುಂದೆ ಕೂತಿದ್ನ, ಒಬ್ಬ ವ್ಯಕ್ತಿ ಬಂದ್ರು, ಯಾರು ಸ್ವಾಮಿ ಎಂದು ಕೇಳಿದೆ. ಅವನ ಹೆಸರು ಹೇಳಿದ. ಓ, ಹಾಗಾದ್ರೆ ಭೈರಪ್ಪನವರು ಅಂತ ಮೈಸೂರಿನ ಬಂದವರೇ ಅಂತ ಹೇಳ್ತಾರೆ, ಅವರೇನ ನೀವು ಎಂದ. ಹೌದು, ಹೌದಪ್ಪ, ನಾನೇ. ಶಾಸ್ತ್ರಿಗಳು ದೊಡ್ಡವರು ಅಂತ ಬಂದ್ಬಿಟ್ಟಿದ್ದೀರಿ ಸಾರ್, ಬಹಳ ಸಣ್ಣ ಬುದ್ಧಿ ಸ್ವಾಮಿ, ಇದು ಸಣ್ಣ ಮನುಷ್ಯ, ನಿಮ್ಮಂತವರು ಅಂತ ಅಯೋಗ್ಯನ ಹತ್ರ ಬರಬಾರ್ದು, ಏನೋ ಬಂದ್ಬಿಟ್ಟಿದ್ದೀರಾ, ಗೊತ್ತಿಲ್ಲದೆ ಅಂತ ಕಾಣುತ್ತೆ ಅಂದ. ಹೌದೇ ಎಂದೆ. ಹೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಸ್ವಾಮಿ, ಅನುಭವಿಸಿದ ಮೇಲೆ ಗೊತ್ತು ಎಂದ. ಏನಾಯ್ತು ನಿಮ್ಗೆ ಎಂದು ಕುತೂಹಲದಿಂದ ಕೇಳಿದೆ. ಇಲ್ಲೇ ಗುಮಾಸ್ತಾ ಸರ್ ಹೈಸ್ಕೂಲಲ್ಲಿ ನಾನು ಡಿಸ್ಮಿಸ್ ಮಾಡ್ಬಿಟ್ರು. ಹೌದೇ, ಡಿಸ್ಮಿಸ್ ಮಾಡ್ಬಿಟ್ರೆ? ಯಾಕೆ? ನಿಷ್ಕಾರಣವಾಗಿ ಮಾಡ್ಬಿಟ್ರು ಸ್ವಾಮಿ. ಹಾಗಾದ್ರೆ ಇಲಾಖೆಯವರು ಹೆಂಗ್ ಒಪ್ಕೊಂಡ್ರು? ಏನೋ ಅವ್ರ ಪ್ರಭಾವಶಾಲಿಗಳು ಸ್ವಾಮಿ, ಏನೋ ಮಾಡಿದ್ರು ಅಂತ ನನ್ನ ಹೊಟ್ಟೆ ಮೇಲೆ ಹೊಡೆದ್ರು. ಹೆಂಡ್ರು ಮಕ್ಳಿಗೆ ಬಾಯಿಗೆ ಮಣ್ಣು ಹಾಕ್ಬಿಟ್ರು. ಇವೆಲ್ಲ ಏನೇ ಆಗಲಿ, ಇಲಾಖೆಗಂತೂ ಏನೋ ಕಾರಣ ತೋರಿಸ್ಬೇಕಲ್ಲ. ಏನ್ ಕಾರಣ ತೋರಿಸಿದ್ದಾರೆ? ಇವ್ನು ಕುಡಿತಾನೆ ಅಂತ ತೋರಿಸಿದ್ದಾರೆ ಸ್ವಾಮಿ. ಹೌದಾ, ನೀನ್ ಕುಡಿತೀಯ? ಇಲ್ಲ ಸ್ವಾಮಿ, ಎಂದೆಂದೂ ಇಲ್ಲ, ಹೊಟ್ಟೆ ಉರಿ ಹಾಗ್ ಮಾಡಿದ್ದಾರೆ. ಏನ್ ಹೊಟ್ಟೆ ಉರಿ ಅಂತದ್ದು? ಅದಕ್ಕೊಂದು ಕಾರಣ ಬೇಕಲ್ವಾ? ಏನೋ ಹಳ್ಳಿ ಪಾಲಿಟಿಕ್ಸ್ ಸ್ವಾಮಿ. ಹೌದಾ, ಹಳ್ಳಿಲೂ ಪಾಲಿಟಿಕ್ಸ್ ಮಾಡ್ತಾರಾ ನೀವು? ಇಲ್ಲ ಸ್ವಾಮಿ, ಏನು ಮಾಡಿಲ್ಲ, ನಾವಾಯ್ತು, ನಮ್ ಬದುಕಾಯ್ತು. ಅವರೇ ಯಾರ್ಯಾರ ಮೇಲೂ ದ್ವೇಷ ಮಾಡ್ಕೊಂಡವ್ರೆ,
ನಾನು ಗುಮಾಸ್ತನಾಗಿ ಕೈಗೆ ಸಿಕ್ಕದೆ ಅಂತ ಹೇಳಿ ಅವ್ರ ಮೇಲೆ ತೀರ್ಸ್ಕೊಳ್ಳಕ್ಕೆ ಕೈಲಾಗದೆ ನನ್ನ ಮೇಲೆ ತೀರ್ಸ್ಕೊಂಡ್ರು ಸ್ವಾಮಿ. ಹ್ಮ್ ಆಯ್ತು, ಈಗ ಮುಂದೇನ್ ಮಾಡ್ಬೇಕಂತಿದ್ಯಪ್ಪ? ಕೋರ್ಟ್ಗಾಗ್ತೀನಿ ಸ್ವಾಮಿ. ಸರಿ, ಕೋರ್ಟ್ನಲ್ಲಿ ನಿನ್ ಕಡೆ ಆದ್ರೆ ಅವ್ರು ನಿನ್ ಡ್ಯೂಟಿಗೆ ತಗೋಬೇಕಾಗುತ್ತೆ. ಕೋರ್ಟ್ನಲ್ಲಿ ನನ್ ಕಡೆನೇ ಆಗುತ್ತೆ ಸ್ವಾಮಿ, ನಾನು ಡ್ಯೂಟಿಗೆ ಹೋಗ್ತೀನಿ. ಸಂತೋಷ ಎಂದ ಅಲ್ಲಿಂದ ಹೊರಟೆ. ಆಗ್ಲೇ ಸಂಜೆಯಾಗಿತ್ತು. ಕೆರೆ ಆಚೆ ಕೂತಿದ್ನಲ್ಲ, ನಾನು ಕೆರೆಯಲ್ಲಿ ನೀರಿದೆಯಾ ಅಂತ ಕೇಳಿದೆ. ಇದೆ ಅಂದ. ನೋಡೋಣ ಎಂದು ಕೆರೆ ಏರಿ ಮೇಲೆ ಹತ್ತಿ ಹೋದೆ. ಅರ್ಧ ಕೆರೆಯವರೆಗೂ ಹೋದೆ. ಸ್ವಲ್ಪ ಮುಂದಕ್ಕೆ ಹೋದಾಗ ಬನ್ನಿ ಸ್ವಾಮಿ ನಮ್ಮನೆಗೂ ಸ್ವಲ್ಪ ಕಾಫಿ ಕುಡಿದು ಬರೋರಂತೆ ಅಂದ. ಬೇಡ, ನನಗೆ ಕಾಫಿ ಅಭ್ಯಾಸ ಇಲ್ಲ, ನೀವು ಹೋಗಿ ಬನ್ನಿ ಅಂದೆ. ಏನಾದರಾಗ್ಲಿ ನೋಡೋಣ ಎಂದು, ನಿಮ್ಮೂರಿಗೆ ನಾನು ಬಂದ್ರೆ ಅಲ್ಲಿ ಏನಾದರೂ ಕುಡಿಲಿಕ್ಕೆ ಸಿಗುತ್ತಾ ಅಂತ ಕೇಳಿದೆ. ಕುಡಿಲಿಕ್ಕೆ ಅಂದ್ರೆ ಏನು ಸ್ವಾಮಿ? ಅಲ್ಲ, ಯಾವ್ಯಾವ ವೆರೈಟಿ ಸಿಗುತ್ತೆ ಸಾಮ್? ಇಂಥ ಇಂಥ ಸಿಗುತ್ತೆ ಎಂದ ಐದಾರು ವೆರೈಟಿ ಹೇಳಿದ. ಹೌದೇ, ಇಷ್ಟು ವೆರೈಟಿ ಸಿಗುತ್ತಾ ನಿಮ್ಮ ಊರಲ್ಲಿ? ಸಿಗುತ್ತೆ ಸ್ವಾಮಿ. ನನಗೆ ಆಶ್ಚರ್ಯವಾಯ್ತು. ಹಾ, ಲೈಸೆನ್ಸ್ ಗೀಸೆನ್ಸ್ ಇದೆಯಾ ಎಂದು ಕೇಳಿದೆ. ಹಾಗೇನಿಲ್ಲ ಸ್ವಾಮಿ, ಮನೆ ಒಳಗೆ ಸಿಗುತ್ತೆ, ಅಂಗಡಿಯಲ್ಲಿ ಮಾಡ್ತಾರಲ್ಲ ಅದೆಲ್ಲ ಸಿಗುತ್ತೆ. ಹಾಗೆ ನಿಮ್ಮೂರಿಗೆ ಯಾವಾಗ ಬಂದ್ರು ಸಿಗುತ್ತೆ ತಾನೆ? ಈಗ ಬನ್ನಿ ಸ್ವಾಮಿ. ಇಲ್ಲ, ಹೊತ್ತಾಯ್ತು, ವಾಪಸ್ ಹೋಗ್ಬೇಕು. ಅಕಸ್ಮಾತ್ ಶಾಸ್ತ್ರಿಗಳಿಗೆ ಇದು ಗೊತ್ತಾದ್ರೆ, ನಾನು ಕುಡಿತೀನಿ ಅಂತ ಗೊತ್ತಾದ್ರೆ ಅವರು ಬೇಸರ ಮಾಡ್ತಾರೆ. ಅದಕ್ಕೆ ಈಗ ಬೇಡ ಸ್ವಾಮಿ, ಯಾರಿಗೂ ಗೊತ್ತಾಗಲ್ಲ, ನೀವು ಸುಮ್ಮನೆ ಬನ್ನಿ. ನಮ್ಮನೆ ಒಳಗೆ ಎಲ್ಲ ಏರ್ಪಾಡು ಮಾಡಿದೀನಿ. ಶಾಸ್ತ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವಯ್ಯ ಕಣ್ಣಲ್ಲೂ ನೋಡಿಲ್ಲ, ಕೈಯಾಗೂ ಮುಟ್ಟಿಲ್ಲ, ಅವ್ರಿಗೇನ್ ಗೊತ್ತು ಅಂದ. ಹಾಗೆ ಮಾತಾಡುತ್ತಾ ಆತನ ಮನೆ ಹತ್ತಿರಕ್ಕೂ ಹೋದೆ. ಈಗ ಬೇಡ, ನಾಳೆ ಬರ್ತೀನಿ ಎಂದು ವಾಪಸ್ ಬಂದೆ. ಇದಿಷ್ಟು ನಡೆದ ಕತೆ ಎಂದು ಮಾತು ನಿಲ್ಲಿಸಿದರು ಭೈರಪ್ಪ. ನಾನು ಮಾತನಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರೇ, ಅವನು ಕುಡಿತಾನೆ ಎಂಬುದು ಗೊತ್ತಾಯ್ತು. ಎಷ್ಟು ಕರಾರುವಕ್ಕಾಗಿ ಇಂತಿಂತ ವೆರೈಟಿ ಸಿಗುತ್ತೆ ಎಂದು ಹೇಳಬೇಕಾದ್ರೆ, ಆಮೇಲೆ ಹಣ ಇಲ್ವಲ್ಲ ನನ್ನ ಹತ್ರ ಎಂದೆ. ಪರವಾಗಿಲ್ಲ, ಬನ್ನಿ, ನಾನೇ ಏರ್ಪಾಡು ಮಾಡ್ತೀನಿ ಅಂದ. ಇದೆಲ್ಲ ಒಂದ್ ಕಡೆ ಇರಲಿ ಶಾಸ್ತ್ರಿಗಳೇ, ಈಗ ನಾನು ನಿಮ್ಮನ್ನ ಕೇಳ್ತೇನೆ ಹೇಳಿ. ಅವನು ಕೋರ್ಟಿಗೆ ಹೋಗಿದಾನಂತಲ್ಲ, ಒಂದು ವೇಳೆ ಕೋರ್ಟ್ನಲ್ಲಿ ಅವನ ಕಡೆ ಆದ್ರೆ ಏನ್ ಮಾಡ್ತೀರಿ ಎಂದರು ಎಂದು ಕೇಳಿದರು ಭೈರಪ್ಪ. ಕೋರ್ಟ್ ಅವನ ಕಡೆಗೆ ಹೇಳುತ್ತೆ ಅಂದ್ರೆ ನಾನೇನ್ ಮಾಡೋಕ್ಕಾಗುತ್ತೆ ಸರ್, ನಾವು ಸುಮ್ಮನೆ ಇರಬೇಕಾಗುತ್ತೆ ಎಂದು ಅಸಹಾಯಕತೆಯನ್ನ ತೋಡಿಕೊಂಡೆ. ಹೌದೇ, ಹಾಗಾದ್ರೆ ವಾಪಸ್ ತಗೋತೀರಿ ಅವನನ್ನು? ಸ್ವಾಮಿ, ಇಷ್ಟೇನ ನಿಮ್ ಸಿದ್ಧಾಂತ? ಸುಪ್ರೀಂ ಕೋರ್ಟ್ನಲ್ಲೂ ಅವನ ಕಡೆಗೆ ಆದ್ರೆ ಶಾಲೆ ಮುಚ್ಚಿ ಅವನನ್ನು ಇಟ್ಕೊಂಡು ಶಾಲೆ ನಡೆಸಬೇಕಂತ ಯಾರು ಹೇಳಿದ್ರು? ಹಾಗೆ ಶಾಲೆ ನಡೆಸುವುದಂದ್ರೆ ಏನರ್ಥ? ಹೀಗೆ ಭೈರಪ್ಪನವರು ನನಗೆ ಹೇಳಿದಾಗ, ಓ, ಇವರೆಲ್ಲ ವಿಷಯ ತಿಳಿದು ತೂಕ ಮಾಡಿದ್ದಾರೆ ಅಂದ್ಕೊಂಡೆ. ನನ್ನ ಕೆಲಸಕ್ಕೆ ಭೈರಪ್ಪನವರ ಮೆಚ್ಚುಗೆ ಇದೆಯಲ್ಲ ಎಂದು ಸಮಾಧಾನವೂ ಆಯ್ತು, ಸಂತೋಷವೂ ಆಯ್ತು. ಭೈರಪ್ಪನವರು ನಮ್ಮ ಊರಿಗೆ ಬಂದಾಗಲೇ ಒಂದು ವಿಷಯವನ್ನು ಕಡ್ಡಾಯವಾಗಿ ಹೇಳಿದ್ದರು. ಏನೆಂದ್ರೆ, ಸುಮ್ಮನೆ ಇದ್ದು ಹೋಗ್ಬೇಕು ಅಂತ ಬಂದಿದ್ದೀನಿ, ನನ್ನ ಮೈಗೆ ಮನಸ್ಸಿಗೆ ರೆಸ್ಟ್ ಬೇಕು. ಇಲ್ಲಿ ದಯವಿಟ್ಟು ಯಾರನ್ನು ಕರೆಸಬೇಡಿ, ಯಾರಿಗೂ ನಾನು ಬಂದಿರೋ ವಿಷಯ ಹೇಳಬೇಡಿ, ಸಭೆ ಸಮಾರಂಭ ಏರ್ಪಾಡು ಮಾಡಬೇಡಿ, ನಾನು ಸುಮ್ಮನೆ ನಿಮ್ ಜೊತೆ ಇದ್ದು ಹೋಗ್ತೀನಿ ಎಂದು. ನಾನು ಯಾರಿಗೂ ಹೇಳಿರಲಿಲ್ಲ, ಕರೆಸಿರಲಿಲ್ಲ. ನಮ್ಮ ಪಕ್ಕದ ಹಳ್ಳಿಯಲ್ಲಿ ರಾಮಯ್ಯ ಭೀಮಯ್ಯ ಅಂತ ರಿಟೈರ್ಡ್ ಟೀಚರ್ಸ್ ಇದ್ರು, ಭೈರಪ್ಪನವರು ಬರ್ತಾರೆ ಎಂದು ಲೆಟರ್ ಬಂದಾಗಲೇ ಹೇಳ್ಬಿಟ್ಟಿದ್ದೆ. ಅವರು ಕೇಳಿದ್ರು, ಬಂದ್ರೆ ಎಂದರು. ಬಂದಿದ್ದಾರೆ, ಹೀಗಂದಿದ್ದಾರೆ. ಆ ಇಬ್ಬರ ಬಗೆಗೂ ನನಗೆ ಗೌರವ. ನನಗಿಂತ ಹಿರಿಯರು, ಉಪಾಧ್ಯಾಯ ವೃತ್ತಿಯಲ್ಲಿ ಇದ್ದವರು, ವೃತ್ತಿಯಲ್ಲಿ ಪರಿಣಿತರು. ಆ ವೃತ್ತಿಗೆ ಪ್ರೇರೇಪಿಸಿ ಸೇರಿಸಿದವರು. ಹೆಗ್ಗರೆಯಲ್ಲಿ ಬದಲಿ ಮೇಷ್ಟ್ರಾಗಿ ಸಿದ್ದಯ್ಯನವರ ಹತ್ತಿರ ಸೇರುವುದಕ್ಕೆ ಅವರಿಬ್ಬರೇ ಕಾರಣ. ಈ ಕಾರಣದಿಂದ ನನಗೆ ಅವರ ಮೇಲೆ ಗೌರವ ಇದ್ದದ್ದು. ನೀವು ಗುಡಿಸಲ ಹತ್ರ ಬಂದು ಕಾಣೋದು ಬೇಡ, ಸಂಜೆ ನಾವಿಬ್ರು ನದಿ ಹತ್ರ ಬರ್ತೀವಿ, ನೀವೆಲ್ಲೋ ಹೋದವರ ಹಾಗೆ ಅಲ್ಲಿಗೆ ಬನ್ನಿ, ಅಲ್ಲಿ ಒಬ್ರಿಗೊಬ್ರು ಪರಿಚಯವಾಗಿ ಮಾತಾಡೋಣ ಎಂದೆ. ಅದಕ್ಕವರು ಒಪ್ಪಿದ್ರು. ನಾನಾಗಿ ಕರೆಸಿದೆ ಎಂಬ ಭಾವನೆ ಭೈರಪ್ಪನವರಿಗೆ ಬರೋದು ಬೇಡ ಅನ್ನೋ ಉದ್ದೇಶ. ಹಾಗೆ ರಾಮಯ್ಯ ಭೀಮಯ್ಯ ಸಂಜೆ ಹೊತ್ತು ನಾವು ಹೋಗಿ ಕುಳಿತ ಮೇಲೋ ಮೊದಲೋ ಬರುತ್ತಿದ್ದರು, ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದರು. ಈ ಮಧ್ಯೆ ಹೈಸ್ಕೂಲ್ ಟೀಚರ್ಸ್ ಬಂದು, ಏನ್ ಸರ್, ಭೈರಪ್ಪನವರು ಬಂದಿದ್ದಾರೆ, ಎಷ್ಟು ದಿವಸ ಇದ್ದಾರೆ, ಒಂದ್ಸಲ ಅವ್ರನ್ನ ಸ್ಕೂಲ್ ಹತ್ರ ಕರ್ಕೊಂಡು ಬರಬೇಡ್ವೆ, ಮಕ್ಕಳಿಗೆ ಏನಾದರೂ ಹೇಳಿಸೋದು ಬೇಡ್ವೆ, ವಿದ್ಯಾರ್ಥಿಗಳಿಗೆ ನಾಲ್ಕು ಮಾತು ಹೇಳಿಸೋಣ ಎಂದು ಕೇಳಿದರು. ಭೈರಪ್ಪನವರು ಹೇಳಿದ ವಿಷಯವೆಲ್ಲ ಹೇಳಿದೆ. ಯಾರು ಬರಕೂಡದು, ಎಲ್ಲೋ ಭಾಷಣ ಮಾಡುವಂತಿಲ್ಲ, ಮುಂತಾಗಿ ಶಾಲೆಯ ಹತ್ತಿರಕ್ಕೆ ಬನ್ನಿ, ಮಕ್ಕಳ ಜೊತೆ ಒಂದಿಷ್ಟು ಮಾತಾಡಿ ಅಂತ ಕೇಳ್ಕೊಳ್ಳುತ್ತೇನೆ ಎಂದು ಅವರನ್ನು ಕಳಿಸಿದೆ. ಮಾರನೇ ದಿನ ಭೈರಪ್ಪನವನ್ನು ಕೇಳಿದೆ. ಅವ್ರು ಹೇಳಿದರು, ನಾವು ಹುಡುಗರಿಗೆ ಹೇಳುವಂಥದ್ದು ಏನಿದೆ, ಮಕ್ಕಳು ಅವರ ಪಾಡಿಗೆ ಅವರು ಓದಲಿ, ಬರೆದುಕೊಂಡಿರಲಿ, ಆಟವಾಡಲಿ, ಅದಕ್ಕೆಲ್ಲ ಉಪಾಧ್ಯಾಯರಿದ್ದಾರೆ. ಅಲ್ಲಿ ನಾನು ನಿಂತು ನೀವು ನಿಯತ್ತಾಗಿರಿ, ಅಪ್ರಾಮಾಣಿಕರಾಗಿರಬಾರದು, ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಇಂಥ ವಿಚಾರಗಳನ್ನ ನಿಯಮಗಳನ್ನ ಹೇಳಿದ್ರೆ ಆ ಹುಡುಗರೆಲ್ಲ ಅಂಥದ್ದನ್ನೆಲ್ಲ ಮಾಡಿದ್ದಾರೇನು, ಮಾಡ್ತಿದ್ದಾರೇನು? ಕೆಟ್ಟ ಕೆಲಸ ಮಾಡಿರೋರು ಮಾಡೋರು ನಾವುಗಳೇ ದೊಡ್ಡವರು. ಹಾಗಿದ್ಮೇಲೆ ಆ ಮಕ್ಕಳಿಗೆ ಹೀಗೆ ಹೇಳುವುದ್ರಲ್ಲಿ ಏನರ್ಥ? ಹಾಗೆ ಟೀಚರ್ಸ್ಗೂ ಕೂಡ ಅವರೇನಾದ್ರೂ ಕೇಳುವುದಿದ್ರೆ ಇಲ್ಲಿಗೆ ಕರೆಯಿರಿ, ಒಂದ್ಸಲ ಇಲ್ಲೇ ಕೂತು ಮಾತಾಡೋಣ ಫ್ರೆಂಡ್ಲಿಯಾಗಿ ಎಂದರು. ಈ ವಿಷಯವನ್ನು ಟೀಚರ್ಸ್ ಹೇಳಿದೆ. ಅವರೆಲ್ಲ ಮನೆಗೆ ಬಂದರು. ಭೈರಪ್ಪನವರೇ, ನೀವು ಪ್ರಶ್ನೆ ಕೇಳೋಕ್ ಮುಂಚೆ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಎಂದರು. ಭೈರಪ್ಪನವರು ಕೇಳಿದ್ದು ಒಂದೇ ಪ್ರಶ್ನೆ. ನೋಡಿ, ನೀವೆಲ್ಲ ಗ್ರಾಜ್ಯುಯೇಟ್ಸ್, ಡಬಲ್ ಗ್ರಾಜ್ಯುಯೇಟ್ಸ್ ಇದ್ದೀರಿ, ನಿಮಗೆ ಈ ಹೈಸ್ಕೂಲಲ್ಲಿ ಕೆಲಸ ಸಿಕ್ಕಿದೆ, ಸಂಬಳ ಬರ್ತಾ ಇದೆ ತಾನೆ, ನನ್ನದೊಂದು ಪ್ರಶ್ನೆ ಏನೆಂದ್ರೆ, ಅಕಸ್ಮಾತ್ ನಿಮಗೆ ಈ ಮೇಷ್ಟ್ರು ಕೆಲಸ ಅಲ್ಲದೆ ತಹಶೀಲ್ದಾರಾಗಿಯೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿಯೋ ಕೆಲಸ ಸಿಕ್ಕಿ ನೀವು ಆ ಕೆಲಸಕ್ಕೆ ಹೋಗ್ತಿದ್ರು ಅಥವಾ ಈ ಮೇಷ್ಟ್ರು ಕೆಲಸಕ್ಕೆ ಬರ್ತಿದ್ರು? ಇದನ್ನ ಯೋಚನೆ ಮಾಡಿ ಹೇಳಿ, ತುಂಬಾ ಸಾಚಾ ಉತ್ತರ ಬೇಕು ಎಂದು ಕೇಳಿದರು. ಆಶ್ಚರ್ಯವೆಂದರೆ ಯಾರೂ ಉತ್ತರ ಕೊಡಲಿಲ್ಲ.
ಎಲ್ಲ ಬಗ್ಗಿ ಬಗ್ಗಿ ತಲೆ ಬಗ್ಗಿಸ್ಕೊಂಡು ಕೂತಿದ್ರು. ಅವರ ಪೈಕಿ ರಾಮಣ್ಣ ಎನ್ನುವರು ಮಾತ್ರ, ಸರ್ ನನಗೆ ಪೊಲೀಸ್ ಕೆಲಸ ಸಿಕ್ಕಿದ್ರೆ ಹೋಗ್ತಿದ್ದೆ ಎಂದು ಹೇಳಿದರು. ನಾನು ಯಾವಾಗ್ಲಾದ್ರೂ ಮೈಸೂರಿಗೆ ಹೋದಾಗ ಭೈರಪ್ಪನವರನ್ನು ಭೇಟಿಯಾದ ಕೇಳ್ತಾರೆ, ಆ ನಿಮ್ಮ ಟೀಚರ್ ಪೈಕಿ ಒಬ್ರು ಸಾಚ ಉತ್ತರ ಕೊಟ್ಟಿದ್ರಲ್ಲ, ಅವ್ರ ಹೆಸರೇನು? ರಾಮಣ್ಣ ಸರ್ ಅಂತ ಹೇಳ್ತೇನೆ. ಅವ್ರು ಅಲ್ಲೇ ಇದ್ದಾರಾ? ಇದ್ದಾರೆ ಸರ್. ಇದ್ದಾರೆ. ಅವರಿಗೆ ಪೊಲೀಸ್ ಕೆಲಸ ಸಿಕ್ಕಿಲ್ಲ, ಅಲ್ಲಿದ್ದಾರೆ. ಅಂತೂ ಅದನ್ನು ಒಪ್ಪಿಕೊಂಡದ್ದು ವಿಶೇಷ ನೋಡಿ ಅಂದರು. ಇನ್ನು ಭೈರಪ್ಪನವರು ಹೊರಡುವ ದಿನ ಬಂತು. 8:30 ಬಸ್ ಬರ್ತದೆ. ಬಸ್ ಹತ್ತಲು ಕೆರೆ ಹತ್ರ ಹೋದೆ. ಸ್ನಾನ ಮಾಡಿಕೊಂಡು ಹೊರಟರು. ಅಲ್ಲಿ ಒಂದು ಮಾತು ಹೇಳಿದರು. ಅವರಿಗೆ ಆ ಆತ್ಮೀಯತೆ ಇಲ್ಲದಿದ್ದರೆ ಈ ಮಾತು ಬರಲಿಕ್ಕಿಲ್ಲ. ಶಾಸ್ತ್ರಿಗಳೇ, ಇದು ನನ್ನ ವೈಯಕ್ತಿಕ ವಿಚಾರ, ಆದರೂ ಮಾತನಾಡಬೇಕೆನಿಸಿದೆ. ಹೇಳಿ ಸರ್. ಜನ ಇದ್ದ ಕಡೆಯಿಂದ ಸ್ವಲ್ಪ ದೂರ ಕರೆದುಕೊಂಡು ಹೋದರು. ಈ ಶ್ರೀನಿವಾಸ್ ಎಲ್ಲಿಯವರು? ಕೋಲಾರ ಜಿಲ್ಲೆ ಶಿಡ್ಲಘಟ್ಟದವರು. ಶಾರದಮ್ಮ ಇಲ್ಲೇ ಇದ್ದಾರೆ. ಇಲ್ಲೇ ತಾಲೂಕು, ಈ ತಾಲೂಕೆ ಚಳ್ಳಕೆರೆ ಹತ್ರ ಹೆಗ್ಗೆರೆ ಅಂತ ಊರಿದೆ, ಅಲ್ಲಿಯವರು. ಆಯ್ತು ನೋಡಿ, ಅವ್ರು ಯಾರು, ಜಾತಿ ಏನು, ಕುಲ ಏನೋ ಗೊತ್ತಿಲ್ಲ, ಬಂಧುವು ಅಲ್ಲ. ನಿಮ್ಮ ಮೇಲಿನ ಅಭಿಮಾನಕ್ಕೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ನಿಮ್ಮೊಟ್ಟಿಗೆ ಇದ್ದಾರೆ. ಇಲ್ಲಿಯವರೆಗೂ ಅವ್ರ ನೌಕರಿಗೂ ಹೋಗ್ಲಿಲ್ಲ, ನಿಮ್ ಜೊತೆ ಇರ್ತೀವಿ ಅಂತ ಬಂದಿದ್ದಾರೆ. ಅವರದ್ದು ನಿಜವಾಗಿ ತ್ಯಾಗ ಅಲ್ವೇ? ಹೌದು ಸರ್, ಎರಡೇ ಮಾತೇ ಇಲ್ಲ, ತುಂಬಾ ದೊಡ್ಡ ತ್ಯಾಗ. ಅವರಿಬ್ಬರು ದೊಡ್ಡ ಮನಸ್ಸಿನವರು. ಹಾಗಿದ್ದಾಗ ನೀವು ಯೋಚನೆ ಮಾಡಬೇಕಾದ ಇನ್ನೊಂದು ಭಾಗವೂ ಇದೆ, ಅದನ್ನು ಯೋಚಿಸಿದ್ದೀರಾ? ಇನ್ನೊಂದು ಭಾಗ ಯಾವುದು? ನಾನು ಯೋಚನೆ ಮಾಡಿದ್ದೇನೋ ಬಿಟ್ಟಿದ್ದೇನೋ ಎನ್ನುವುದು ಬೇಡ. ನಿಮ್ಮ ಮನಸ್ಸಿಗೆ ಏನ್ ಅನ್ನಿಸ್ತದೆ ಅದನ್ನು ಹೇಳಬೇಕು ಎಂದು ಇಷ್ಟಪಟ್ಟಿದ್ರೆ ಅದನ್ನು ಹೇಳಿ ಎಂದೆ. ನೋಡಿ ಶಾಸ್ತ್ರಿಗಳೇ, ನೀವು 100 ಕಾಲ ಬಾಳಿ ಸಂತೋಷ ಪಡ್ತೀರಿ, ಆದ್ರೆ ಜೀವಮಾನ ಶಾಶ್ವತ ಅಲ್ಲ ಎನ್ನುವ ಸಿದ್ಧಾಂತನ ಯಾರಾದ್ರೂ ಒಪ್ಪಬೇಕಾದ ಮಾತು ತಾನೆ? ಹೌದು ಸರ್. ಹಾಗೇನಾದ್ರೂ ಆದಾಗ ಇವರಿಬ್ರು ಏನಾಗ್ಬೇಕು? ಅವರಿಗೂ ಒಂದು ಮಗು ಇದೆ. ಅವೆಲ್ಲ ಬೀದಿ ಪಾಲಾಗ್ಬಿಡುತ್ತಲ್ಲ. ನಿಮ್ಮನ್ನ ನೆಚ್ಚಿಕೊಂಡು ಬಂದು ಬೀದಿ ಪಾಲಾಗ್ಬಿಟ್ರೆ ಅದರ ಬಗ್ಗೆ ಯೋಚನೆ ಮಾಡಬೇಡ್ವಿ? ಮಾಡಿದ್ದೀನಿ ಸರ್. ಏನ್ ಮಾಡಿದ್ದೀರಿ? ಮದುವೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ಮದುವೆ ಆದ್ಮೇಲೆ ನೌಕರಿ ಕೊಡಿಸ್ಬೇಕು ಅಂತ ಹೇಳಿದ್ರು. ಆ ಕೆಲಸ ನನ್ನ ಕೈಲಿ ಆಗ್ಲಿಲ್ಲ. ಕೇಳುವಷ್ಟು ಹಣ ಕೊಟ್ಟು ನೌಕರಿ ಕೊಡಿಸುವಷ್ಟು ಹಣವೂ ಇಲ್ಲ, ಮನಸ್ಸು ಇಲ್ಲ, ಅದೆಲ್ಲ ಸಾಧ್ಯವಿಲ್ಲ. ಅದರ ಪರಿಣಾಮಗಳನ್ನು ಅವರೇ ನೋಡ್ಕೋಬೇಕು ಎಂದು. ಆದ್ರೆ ಅವರೇನ್ ಮಾಡ್ಬೇಕು ಹಾಗಾದ್ರೆ ಎಂಬ ಮಾತು ಬಂದಾಗ, ಅವರಿಗೇನು ಕೆಲಸ ಸಿಕ್ಕದ ಸಂದರ್ಭದಲ್ಲಿ ಇಲ್ಲೇ ಇದ್ದು ನನ್ನ ಜಮೀನನ್ನು ಅನುಭವಿಸ್ಕೊಂಡು ಹೋಗ್ಬಹುದು ಎಂದು ಹೇಳಿದ್ದೆ. ಈಗಲೂ ಅಷ್ಟೇ, ನನ್ನ ಜಮೀನನ್ನು ಅನುಭವಿಸ್ಕೊಂಡು ಹೋಗುವುದಕ್ಕೆ ನನ್ನ ಅಡ್ಡಿ ಏನು ಇಲ್ಲ. ಈ ಜಮೀನು ಪಿತ್ರಾರ್ಜಿತವಾದ ಆಸ್ತಿ ಇದೆಯಲ್ಲ? ಇದೆ. ಆದ್ರೆ ನನಗೂ ನಮ್ಮ ಅಣ್ಣನಿಗೂ 42ನೇ ಇಸ್ವಿಯಲ್ಲಿ ಒಂದು ರಿಲೀಸ್ ಬಾಂಡ್ ಆಗಿದೆ. ನನ್ನಿಂದ ಇಂತಿಷ್ಟು ಹಣ ತೆಗೆದುಕೊಂಡು ಇಲ್ಲಿನ ಜಮೀನು ಹಕ್ಕು ಬಿಟ್ಟುಕೊಟ್ಟು, ಹಾಗೆ ಬೆಂಗಳೂರಿನಲ್ಲಿರುವ ಮನೆ ನಾನು ಬಿಟ್ಟುಕೊಟ್ಟು ಅದರಲ್ಲಿ ಒಂದಿಷ್ಟು ಹಣ ತೆಗೆದುಕೊಂಡ ಹಾಗೆ, ಅದರ ಮೇಲೆ ಹಕ್ಕನ್ನು ನಾನು ಬಿಟ್ಟುಕೊಟ್ಟ ಹಾಗೆ ಅಗ್ರಿಮೆಂಟ್ ಆಗಿದೆ. ರಿಜಿಸ್ಟರ್ ಆಗಿರೋ ಪೇಪರ್ ಇದೆ ಸರ್. ಅದರಲ್ಲಿ ಇಲ್ಲಿರುವ ಆಸ್ತಿ ಎಷ್ಟೇ ಪಿತ್ರಾರ್ಜಿತವಾದರೂ ಕೂಡ ಅದರ ಹಕ್ಕು ನನ್ನದೇ ಹೊರತು ಬೇರೆಯವರದಲ್ಲ ಎಂದೆ. ಹಾಗಿದ್ಮೇಲೆ ಯಾಕೆ ಯೋಚನೆ? ಅವರ ಹೆಸರಿಗೆ ಮಾಡಿಸ್ಬಿಡಿ ಎಂದರು. ಇಲ್ಲಿ ಭೈರಪ್ಪನವರ ಕಾಳಜಿ ಎಂಥದ್ದು ಎಂದು ಅರ್ಥವಾಗುತ್ತದೆ. ಸ್ವಂತ ಬಂಧು ಎನ್ನುವಂತೆ ಮಾತಾಡಿದ್ದಾರೆ ಎನ್ನಿಸುತ್ತದೆ. ಜೊತೆಗೆ ಇದನ್ನೆಲ್ಲ ಅವರು ಇದ್ದಷ್ಟು ದಿನದೊಳಗೆ ಯೋಚನೆ ಮಾಡಿದ್ದು, ನಂತರ ನಿಧಾನವಾಗಿ ನಿರ್ಣಯಕ್ಕೆ ಬಂದಿದ್ದಾರೆ. ಅದು ಎಷ್ಟು ಮೌಲಿಕವಾದದ್ದು. ಇತ್ತೀಚಿನ ದಿನದಲ್ಲಿ ನನಗೆ ಹಾರ್ಟ್ ಪೇಷಂಟ್ ಎಂದು ಡಾಕ್ಟರ್ ಕರೆದರು, ಟ್ರೀಟ್ಮೆಂಟ್ ಕೊಟ್ಟರು. ಆ ಸಮಯದಲ್ಲಿ ನನಗೆ ಜ್ಞಾಪಕ ಬಂದಿದ್ದು ಭೈರಪ್ಪನವರ ಮಾತು. ECG ಎಲ್ಲ ಆದ್ಮೇಲೆ ಮಲ್ಕೊಂಡಿದ್ದೆ. ಡಾಕ್ಟರ್ ಹೇಳ್ತಾನೆ ಇದ್ರು, ಟ್ರೀಟ್ಮೆಂಟ್ ಆಗಿದೆ, ಹೀಗಿದೆ ಎನ್ನುವ ಬಗ್ಗೆ ನನಗೆ ಧ್ಯಾಸ ಇಲ್ಲ. ಭೈರಪ್ಪನವರ ಮಾತೇ ತಲೆ ತುಂಬಿಕೊಂಡಿದೆ. ಹೌದು, ಇದನ್ನು ಇನ್ನು ತಡೆದು ಪ್ರಯೋಜನವಿಲ್ಲ. ಹಾರ್ಟ್ ಪೇಷಂಟ್ ಅಂದ್ರೆ ಯಾವ ಕ್ಷಣಕ್ಕೂ ಯಾರು ಬಲ್ಲರು ಎಂದುಕೊಂಡು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಬೆಳಗರೆಗೆ ಬಂದು ಅವರನ್ನೆಲ್ಲ ಕರೆಕೊಂಡು ಚಳ್ಳಕೆರೆಗೆ ಆ ಶಾರದಮ್ಮನ ಹೆಸರಿಗೆ ಕ್ರಯಕ್ಕೆ ಮಾಡಿದ್ದೇನೆ ಎಂದು ರಿಜಿಸ್ಟರ್ ಮಾಡಿಸಿದೆ. ಯಾಕೆಂದ್ರೆ ಹಿಂದೊಮ್ಮೆ ಅಶ್ವತ್ಥನಾರಾಯಣ ಲಾಯರ್ ಈ ವಿಷಯ ಸಂಪರ್ಕಿಸಿದಾಗ ಒಂದು ಮಾತು ಹೇಳಿದ್ದರು, ಪಿತ್ರಾರ್ಜಿತವಾದ ಆಸ್ತಿ ದಾನ ಮಾಡುವುದಾಗಲಿ ವಿಲ್ ಮಾಡುವುದಾಗಲಿ ಸೂಕ್ತ ಅಲ್ಲ. ಯಾಕೆಂದ್ರೆ ಬಂಧುವಲ್ಲ, ಬಳಗ ಅಲ್ಲ, ಯಾರೋ ಲಗ್ಗರೆ ರಂಗಪ್ಪನ ಮಗಳು ಶಾರದಮ್ಮ, ಶಿಡ್ಲಘಟ್ಟದ ಶ್ರೀನಿವಾಸ್, ಅವರಿಗೆ ವಿಲ್ ಮಾಡಿಸಿದ್ರೆ ಇದೆಲ್ಲ ಏನೋ ಬ್ಲಾಕ್ ಮೇಲ್ ಮಾಡಿ ಮನಸ್ಸೊಪ್ಪಿಸಿ ನಂಬಿಸಿ ಬರೆದದ್ದು ಎಂದು ನಾಳೆ ತಕರಾರಾಗುತ್ತೆ. ಆದ್ರಿಂದ ಕ್ರಯಕ್ಕೆ ಮಾಡಿದ್ದೀನಿ, ಶ್ರೀನಿವಾಸ್ ಹೆಸರಿಗೆ ಯಾಕೆ ಮಾಡಲಿಲ್ಲ ಎನ್ನುವುದು ಮಾತು ಬಂದಾಗ ಒಬ್ಬರು ಅಡ್ವೈಸ್ ಮಾಡಿದರು, ಶ್ರೀನಿವಾಸ್ದು ಅವಿಭಕ್ತ ಕುಟುಂಬ, ಅಲ್ಲಿ ಅಣ್ಣ ತಮ್ಮಂದಿರೆಲ್ಲ ಒಟ್ಟಾಗಿದ್ದಾರೆ, ಪಾಲಾಗಿಲ್ಲ. ಯಾರು ಎಲ್ಲೇ ದುಡಿಯಲಿ ಆ ಹಣ್ಣು ಆ ಅಣ್ಣ ತಮ್ಮಂದಿರ ಪೈಕಿ ಅದು ಒಟ್ಟು ಆಸ್ತಿ ಎಂದು ಆಗುತ್ತದೆ. ಆದ್ದರಿಂದ ಬೆಳಗರೆ ಪೂರ್ಣ ಜಮೀನು ಶಾರದಮ್ಮನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದೇನೆ. ಭೈರಪ್ಪನವರು ಈಚೆಗೆ 2 ವರ್ಷದ ಹಿಂದೆ ನಮ್ಮೂರಿಗೆ ಬಂದಿದ್ದರು. ಏಕ್ದಾಗೆಲ್ಲ ಐತೆ ಪುಸ್ತಕದ 3ನೆಯ ಮುದ್ರಣದ ಬಿಡುಗಡೆಗೆ ಚಳ್ಳಕೆರೆಗೆ ಬಂದಾಗ ಆ ದಿನ ಚಳ್ಳಕೆರೆಯಲ್ಲಿ 1.5 ಗಂಟೆ ಮಾತನಾಡಿದರು. ಬಹಳ ವಿದ್ಯುತ್ಪೂರ್ಣವಾದ ಭಾಷಣ ಅದು. ನಾನು ಅಷ್ಟು ಹೊತ್ತು ಅವರ ಮಾತುಗಳನ್ನು ಕೇಳಿದದೇ ಮೊದಲು. ಧರ್ಮದ ಬಗೆಗಿನ ಆಳವಾದ ಜ್ಞಾನ ಪರಿಶ್ರಮದಲ್ಲಿ ಗೊತ್ತಾಗುತ್ತಿತ್ತು. ಮಾರನೇ ದಿನ ಭೈರಪ್ಪನವರು ಬೆಳಗರೆಗೆ ಬಂದರು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ರೂಪದ ಬಹುಮಾನವನ್ನು ಪ್ರತಿ ವರ್ಷ ನೀಡುವುದು ವಾಡಿಕೆ. ಆ ದಿನ ಭೈರಪ್ಪನವರು ಬಂದಿದ್ದರಲ್ಲ, ಅವರ ಕೈಲೇ ಕೊಡಿಸೋಣ ಎಂದು ಪುಟ್ಟ ಸಭೆ ಏರ್ಪಡಿಸಿದರು. ವಿದ್ಯಾರ್ಥಿಗಳು, ಪೋಷಕರು, ಅನೇಕ ಜನ ಬಂದಿದ್ದರು. ಬಹುಮಾನ ವಿತರಿಸಿ ಭೈರಪ್ಪನವರು ಒಂದೆರಡು ಹಿತವಚನ ಹೇಳಿದರು. ನೀವು ಹಳ್ಳಿಯವರು, ಇಂಗ್ಲಿಷ್ ಬರಲ್ಲ,
ನಾವು ಪಟ್ಟಣದವರಲ್ಲ ಎಂಬ ಹಿಂಜರಿಕೆ ಇಟ್ಕೋಬೇಡಿ. ನೀವು ಅವರಿಗಿಂತ ಹೆಚ್ಚು ಅನುಭವಿಗಳು, ಬುದ್ಧಿವಂತರು. ಉದಾಹರಣೆಗೆ, ಯಾವುದೋ ಒಂದು ಎಲೆಯನ್ನು ಉಜ್ಜಿಕೊಂಡು ಮೂಸಿ ಇದು ಇಂಥ ಗಿಡದ್ದು ಎಂದು ಹೇಳಲು ಬರುತ್ತದೆ. ಅಥವಾ ಇಷ್ಟು ಬೀಜ ಇಷ್ಟು ದಿನಕ್ಕೆ ಮೊಳಕೆಯೊಡೆಯುತ್ತದೆ, ಇಷ್ಟು ದಿನ ಹೂವಾಗುತ್ತದೆ, ಇಷ್ಟಿಷ್ಟು ಫಸಲು ಕೊಡುತ್ತದೆ ಎಂದು ಖಚಿತವಾಗಿ ಹೇಳಲು ನಿಮಗೆ ಸಾಧ್ಯವಾಗುತ್ತದೆ. ಪಟ್ಟಣದ ಹುಡುಗರಿಗೆ ಇದು ಸಾಧ್ಯವಿಲ್ಲ. ಯಾವುದೋ ಹಕ್ಕಿ ಧ್ವನಿ ಕೇಳಿದರೆ, ಮೊಟ್ಟೆ ನೋಡಿದರೆ ಇಂಥದ್ದೇ ಹಕ್ಕಿ ಎಂದು ನಿಖರವಾಗಿ ಹೇಳಿಬಿಡುತ್ತೀರಿ. ಪಟ್ಟಣದವರಿಗೆ ಅದು ಸಾಧ್ಯವಿಲ್ಲ. ಇಂಗ್ಲಿಷನ್ನು ಯಾರು ಬೇಕಾದರೂ ಕಲಿಯಬಹುದು, ಅದೇನು ಬ್ರಹ್ಮವಿದ್ಯೆಯಲ್ಲ. ಹಾಗೆ ಕಲಿತವರೆಲ್ಲ ಮೇಧಾವಿಗಳಲ್ಲ. ನಿಮಗೆ ಬದುಕಿನ ಅನೇಕ ಅನುಭವಗಳು ಪುಸ್ತಕದಲ್ಲಿ ಇರುವ ವಿದ್ಯೆಗಿಂತ ಹೆಚ್ಚಿನ ಇದನ್ನು ಕಲಿಸಿಕೊಡುತ್ತವೆ ಎಂದರು. ಭೈರಪ್ಪನವರ ಮಾತುಗಳು ಇನ್ನೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿವೆ. ವಿದ್ಯಾರ್ಥಿಗಳಲ್ಲಿ ಇರಬಹುದಾದ ಕೀಳರಿಮೆಯನ್ನು ತೊಡೆದುಹಾಕಲು ಎಂತಹ ನಿದರ್ಶನ ಇದು. ಇದು ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಭೈರಪ್ಪ ಅವರ ಬರೆಗೆ ಬರೆದ ಲೇಖನ ಲಿವಿಂಗ್ ಲೆಜೆಂಡ್. ಇನ್ನೊಂದು ಲಿವಿಂಗ್ ಲೆಜೆಂಡ್ ಅವರ ಬಗ್ಗೆ ನಾನು ಈ ಬಾರಿ ಪ್ರಸ್ತುತಪಡಿಸಿದ್ದೇನೆ. ಈ ವಾಚನವನ್ನು ಕೇಳಿದ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ನಮಸ್ತೆ.